ಎಲ್ಲರಿಗೂ ಆತ್ಮೀಯ ಸ್ವಾಗತ ಮತ್ತು ಹೊಸ ಬೆಳಗಿನ ಶರಣಾರ್ಥಿಗಳು. ಇಂದು ನಮ್ಮ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ವಚನ ಅಧ್ಯಯನ ವೇದಿಕೆ ಅಕ್ಕನ ಅರಿವು ಮತ್ತು ಬಸವಾದಿ ಶರಣರ ಸಂಘಟನೆಗಳ ಜಂಟಿ ಆಯೋಗದಲ್ಲಿ 42ನೇ ಶರಣ ಚಿಂತನ ಮಾಲಿಕೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ಮತ್ತೊಂದು ವಿಶೇಷ ವ್ಯಕ್ತಿತ್ವವಾದಂಥ ಹರ್ಡೇಕರ್ ಮಂಜಪ್ಪನವರ ಜೀವನ ಚರಿತ್ರೆ ಮತ್ತು ವ್ಯಕ್ತಿ ಪರಿಚಯದ ತಿಳುವಳಿಕೆಯನ್ನು ಇಂದು ನಾವೆಲ್ಲರೂ ಮಾಡಿಕೊಳ್ಳಿದ್ದೇವೆ. ನಮಗೆಲ್ರಿಗೂ ತಿಳಿದಿರುವಂತೆ ಹರ್ಡೇಕರ್ ಮಂಜಪ್ಪನವರದು ದೊಡ್ಡ ವ್ಯಕ್ತಿತ್ವ. ಅವರ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಲಿ ಅಥವಾ ಶರಣ ಸಾಹಿತ್ಯಕ್ಕಾಗಲಿ, ಶರಣ ಧರ್ಮದ ಪ್ರತಿಪಾದನೆಗಾಗಲಿ, ಗಾಂಧೀಜಿಯವರಿಗೆ ಶರಣ ಧರ್ಮ ಅಥವಾ ಬಸವಣ್ಣನವರ ಉಲ್ಲೇಖ, ಬಸವಣ್ಣನವರ ಪರಿಚಯ ಮಾಡಿಕೊಳ್ಳಿಕ್ಕಾಗಲಿ, ಮತ್ತೆ ಸತ್ಯಾಗ್ರಹ ಆಶ್ರಮ ಮತ್ತು ಅವರ ಪತ್ರಿಕಾ ಜೀವನದ ಸಮಗ್ರ ನೋಟವನ್ನು ಮತ್ತು ಅವರ ಶರಣ ಜೀವನವನ್ನು ನಮ್ಮೆಲ್ಲರಿಗೂ ತಿಳಿಸ್ಕೊಳ್ಳಿಕ್ಕೆ ತಮ್ಮ ಡಾಕ್ಟರ್ ಎಸ್ ಮಲ್ಲಿಕಾರ್ಜುನ್ ಮೇತ್ರಿ ಅವರು, ಮೂಲತಃ ಕನ್ನಡ ವಿಭಾಗದ ಮಲ್ಲಿಕಾರ್ಜುನ ಎಸ್ ಮೇತ್ರಿ ಅಂತ ಹೇಳಿ, ಮಲ್ಲಿಕಾರ್ಜುನ ಎಸ್ ಮೇತ್ರಿ ಅವರು ಸದ್ಯ ಕನ್ನಡ ವಿಭಾಗ ಸಿಕ್ಯಾಬ ಎಆರ್ಎಸ್ ಇನಾಮದಾರ್ ಕಲಾ ಮತ್ತು ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಾಹಿತ್ಯಿಕವಾಗಿ ಮತ್ತು ಪತ್ರಿಕಾ ರಂಗದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿ ಆ ಭಾಗದಲ್ಲಿ ತಮ್ಮನ್ನ ಪರಿಚಯಸ್ಥರಾಗಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಸರ್ ಅವರು ಇವತ್ತು ಹರ್ಡೇಕರ್ ಮಂಜಪ್ಪರವರ ಬಗ್ಗೆ ನಮ್ಮೆಲ್ಲರಿಗೂ ತಿಳುವಳಿಕೆ ನೀಡಲಿಕ್ಕೆ ಮತ್ತು ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ಒಪ್ಪಿರೋದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಎಂದಿನಂತೆ ಇಂದಿನ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಶುರು ಮಾಡ್ತಾ ಇದ್ದೇವೆ. ಮೊದಲನೆಯದಾಗಿ ಉತ್ತಮ ಸಂಗೀತಗಾರರು ಆದಂತ ನಯನಾ ಗಿರಿಗೌಡರ್ ಮೇಡಮ್ ಅವರು ಒಂದು ವಚನ ಪ್ರಾರ್ಥನೆಯನ್ನು ಮಾಡಿಕೊಟ್ಟು ಈ ಕಾರ್ಯಕ್ರಮದ ಆರಂಭವನ್ನು ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊಡ್ತಾ ಇದ್ದೀನಿ. ನಯನಾ ಮೇಡಮ್, ಶರಣಾರ್ಥಿಗಳು ಸರ್. ಶರಣಾರ್ಥಿ ಮೇಡಮ್, ಪ್ರಾರಂಭ ಮಾಡಬಹುದು ಸರ್? ಆಗ್ಲಿ ಮೇಡಮ್, ಶುರು ಮಾಡಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮಾಮರ ಏತನ ಹೋಗಿಲೇ
ಭೋಗೇಶ್ವರ ಲಿಂಗಕ್ಕೂ ಏತ ನಿಂದೇತ ಸಂಬಂಧವಯ್ಯ ಎನಗೂ ಭೋಗೇಶ್ವರ ಲಿಂಗಕ್ಕೂ ಏತ ನಿಂದೇತ ಸಂಬಂಧವಯ್ಯ ಏತನ ಮಾಮರ ಏತನ ಕೋಗಿಲೆ ಏತನ ಮಾಮರ ಏತನ ಕೋಗಿಲೆ ಏತ ನಿಂದೇತ ಸಂಬಂಧವಯ್ಯ ಏತ ನಿಂದೇತ ಸಂಬಂಧವಯ್ಯ ಏತನ ಮಾಮರ ಏತನ ಕೋಗಿಲೆ ಏತನ ಮಾಮರ ಏತನ ಮಾಮರ ಏತನ ಮಾಮರ ಏತನ ಕೋಗಿಲೆ. ಧನ್ಯವಾದಗಳು ಸರ್. ಧನ್ಯವಾದ ಮೇಡಮ್, ತುಂಬಾ ಸುಶ್ರಾವ್ಯವಾದ ವಚನ ಪ್ರಾರ್ಥನೆಯಿಂದ ಈ ಕಾರ್ಯಕ್ರಮವನ್ನ ಆರಂಭಿಸಿದ ನಯನಗಿರಿಗೌಡರು ಮೇಡಮ್ ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳು. ಮತ್ತೆ ನಂತರ ಸೇರಿಕೊಂಡ ಎಲ್ಲ ಶರಣು ಬಂಧುಗಳಿಗೆ 42ನೇ ಸಂವಾದ ಮತ್ತು ಚಿಂತನಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮುಂದುವರೆದು ಡಾಕ್ಟರ್ ಮಲ್ಲಿಕಾರ್ಜುನ ಮೇತ್ರಿ ಸರ್ ಅವರ ಪರಿಚಯವನ್ನು ಮತ್ತು ಈ ಕಾರ್ಯಕ್ರಮದ ಇಂದಿನ ಸಂವಾದದ ಆಶಯವನ್ನು ಡಾಕ್ಟರ್ ಶಶಿಕಾಂತ್ ಪಟ್ನಾಯಕ್ ಸರ್ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. 12ನೇ ಶತಮಾನದಲ್ಲಿ ನಡೆದಂತ ಒಂದು ಬಹುದೊಡ್ಡ ಸಾಮಾಜಿಕ ಕ್ರಾಂತಿಯೇ ಒಂದು ಜಾತಿಗೆ ಧರ್ಮಕ್ಕೆ ಸೀಮಿತಗೊಂಡು ಅದು ತನ್ನ ಮೂಲ ಸ್ವರೂಪ ಮತ್ತು ಆಶಯವನ್ನೇ ಕಳೆದುಕೊಂಡಿತು ಅಂತಕ್ಕಂಥ ಒಂದು ನೋವು ಆತಂಕ ನಮಗಿದೆ. ಇದು ಕಾಲಘಟ್ಟದೊಳಗೆ 12ನೇ ಶತಮಾನದಿಂದ 15-16 ಶತಮಾನ 19ನೇ ಶತಮಾನ 21ನೇ ಶತಮಾನದವರೆಗೂ ಸಾಗಿ ಬಂದಂಥ ಒಂದು ವಿದ್ರೋಹಿ ಸಾಹಿತ್ಯ. ಈ ವಚನ ಸಾಹಿತ್ಯ ವಚನ ಚಳುವಳಿಯ ಒಂದು ಆ ಚೌಕಟ್ಟಿನೊಳಗೆ ಆ ವಚನ ಶರಣರ ಆಶಯಗಳನ್ನು ಜನರಿಗೆ ಜನಮಾನಸಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಹಳಕಟ್ಟಿ ಫಕೀರಪ್ಪನವರು, ಹರಡೇಕರ್ ಮಂಜಪ್ಪನವರು, ಸಾಕಷ್ಟು ಜನ ಅಂದರೆ ಬಂತನಾಳ್ ಶಿವೆಗಳು, ಆಮೇಲೆ ಬಬಲೇಶ್ವರದ ಶಿವಲಿ ಬಸ ಸ್ವಾಮಿಗಳು, ಸೊ ಭಾಳಷ್ಟು ಜನ ಕೆಲಸ ಮಾಡಿದರು. ಸೊ ಈ ಹಿನ್ನೆಲೆಯೊಳಗೆ ನಾವು ವ್ಯಕ್ತಿ ಪರಿಚಯ ಜಯದೇವ ತಾವಿಲ್ ಗಾಡಿ ಅವ್ರ ಬಗ್ಗೆ ನಾವು ಹೋದ ಸಲ ಮಾತಾಡಿಸಿದ್ವಿ. ಆಮೇಲೆ ಮುಂದಿನ ಸಲ ನಮ್ಮ ಬಂತನಾಳ್ ಶಿವಗಳ ಬಗ್ಗೆ ಅಂದ್ರೆ ಹೈಲಿ ಸೆಕ್ಯುಲರ್ ಅಂದ್ರೆ ಬಡವನಾಗಿ ಸಮಾಜವನ್ನು ಶ್ರೀಮಂತಗೊಳಿಸ್ತಕ್ಕಂತ ಒಂದು ವಿಚಾರಧಾರೆಯನ್ನ ಕಟ್ಟುವಲ್ಲಿ ನಮ್ಮ ಹಲವಾರು ಕೆಲವರು ಇದರಲ್ಲಿ ಸಾಕಷ್ಟು ಸಮಾವೇಶಿದ್ದಾರೆ, ದುಡಿದಿದ್ದಾರೆ. ಅವರಲ್ಲಿ ಅಗ್ರಮಾನ್ಯರು ಅಂತಂದ್ರೆ ಹಳಕಟ್ಟಿ ಫಕೀರಪ್ಪನವರು, ಅವ್ರ ಜೊತೆಗೆ ದುಡಿದಂತ ನಮ್ಮ ಹರಡೇಕರ್ ಮಂಜಪ್ಪನವರು, ಕರ್ನಾಟಕದ ಗಾಂಧಿ ಅಂತ ಹೇಳಿ, ಯಾಕಂದ್ರೆ ಗಾಂಧೀಜಿಗೆ ಬಸವಣ್ಣನನ್ನು ಪರಿಚಯಿಸಿದ ಕೆಲಸ ಪ್ರಾಯಶಃ ನಮ್ಮ ಇವತ್ತಿನ ಒಂದು ಉಪನ್ಯಾಸದ ಮುಖ್ಯ ವ್ಯಕ್ತಿ ಆಗ್ತಕ್ಕಂಥ ಹರಡೇಕರ್ ಮಂಜಪ್ಪನವರು. ಆಮೇಲೆ ಬಂತನಾಳ್ ಶಿವೆಗಳು ಭರತನಾಡಿನೊಳಗೆ ಬಡತನದಾಗಿದ್ದಂಥ ಈ ಕಾಲಘಟ್ಟದೊಳಗೆ ಜನರಿಗೆ ವಸತಿ ಆಮೇಲೆ ಅವರಿಗೆ ಸೌಕರ್ಯಗಳನ್ನು ಒದಗಿಸಿ ಈ ವಚನ ಚಳುವಳಿ ಆಶಯಗಳನ್ನು ಎಸ್ಪೆಷಲಿ BLD ಸಂಸ್ಥೆಯನ್ನು ಹುಟ್ಟು ಹಾಕುವಲ್ಲಿ ಬಂತನಾಳ್ ಶಿವಗಳು ಮಾಡಿದರು. ಶಾಂತವೀರ ಸ್ವಾಮಿಗಳು, ಬಬಲೇಶ್ವರು, ಆಮೇಲೆ ಅಥಣಿ ಶಿವಗಳ ಪ್ರಭಾವ ಹರಡೇಕರ್ ಮಂಜಪ್ಪನವ್ರ ಮೇಲೆ ಭಾಳ ಇತ್ತು. ಈ ಎಲ್ಲ ವಿಷಯಗಳನ್ನ ನಾವು ಹೆಂಗೆ ತೊಗೋಬೇಕಂತಂದಾಗ ನನಗೆ 4-5 ಜನ ಫೋನ್ ಮಾಡಿದರು, ಇಲ್ಲ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರೆ ಅವರು ಅದ್ರ ಮೇಲೆ PhD ಮಾಡ್ರ, ಅವ್ರನ್ನ ಕೇಳ್ರಿ ಅಂತ. ಅವರು ಸಂತೋಷದಿಂದ ಒಪ್ಕೊಂಡ್ರು. ಅದರ ಕಾಲಾಂತರದಿಂದ ಬೇರೆ ಬೇರೆ ಅಂದರೆ ಅವ್ರಿಗೆ ಅವಕಾಶ ನಾವು ಈ ಹಿಂದೆ ಕೊಡಬೇಕಾಗಿತ್ತು, ಕೆಲ ಉಪನ್ಯಾಸಕರ ಒಂದು ನಿಗದಿತ ಸಮಯದೊಳಗೆ ಅವೈಲೇಬಲ್ ಆಗದೇ ಇದ್ದ ಕಾರಣ ಸ್ವಲ್ಪ ಆಯಿತು. ಅದಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರೆ ಅವರ 8-10 ಕೃತಿಗಳು, 6 ಕವನ ಸಂಕಲನ ಸೃಜನಶೀಲತೆ, ಅವರು 89-92 ಆಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ PhD ಮಾಡಿದ್ದಾರೆ. ಈ ಇಲ್ಲಿ ಬಿಜಾಪುರ ಕನ್ನಡ ಒಂದು ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಸೃಜನಶೀಲ ಸಾಹಿತ್ಯ ಜೊತೆ ಕವನ ಸಂಕಲನ, ಕಥಾ ಸಂಕಲನ, ವಿಮರ್ಶೆ, ಸಂವಾದಗಳು ಎಲ್ಲವನ್ನ ಮೈಗೂಡಿಸಿಕೊಂಡು ವಚನ ಸಾಹಿತ್ಯಕ್ಕೆ ಆಳವಾಗಿ ವ್ಯಕ್ತಿ ಪರಿಚಯ ಎಸ್ಪೆಷಲಿ ಹರಡೇಕರ್ ಮಂಜಪ್ಪನವ್ರನ್ನ ನಾವು ಇವ್ರ ಕಡೆಯಿಂದ ಕೇಳಲೇಬೇಕು.
ಅಷ್ಟೊಂದು ಅರ್ಥಪೂರ್ಣವಾಗಿ ಮಾತಾಡ್ತಾರ, ಬಹಳಷ್ಟು ಸಹೃದಯಗಳು. ಮತ್ತು ನಮ್ಮೆಲ್ಲರ ಮಧ್ಯೆ ಇಂಥ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳು ದೊರಕಿದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರೆಯವರಿಗೆ, ಅಕ್ಕನರಿಗೂ, ಬಸವಾದಿ ಶರಣರ ಚಿಂತನೆ ವೇದಿಕೆ ಮತ್ತು ಇವತ್ತಿನ ಗೂಗಲ್ ಮೀಟ್ ಪರ ಭಾಗವಹಿಸಿದ ಎಲ್ಲ ಶರಣರ ಪರವಾಗಿ ಅವರನ್ನು ಸ್ವಾಗತ ಕೊಡ್ತೇನೆ. ಅವರಿಗೆ ಒಂದು ಗಂಟೆ ಮೇಲೆ, ಅವರು ಒಂದು ಗಂಟೆ ಮೇಲೆ ಮಾತಾಡ್ಬೋದು, ಯಾಕಂದ್ರೆ ಸಂವಾದ ಇಲ್ಲಿ ವ್ಯಕ್ತಿ ಪರಿಚಯಗಳಿಗೆ ಸಂವಾದ ಜಾಸ್ತಿ ಇರಲ್ಲ. ಸೊ ಅವರು ತಮ್ಮ ಸಮಯವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ನಾವು ಆರಂಭ ಮಾಡಬೇಕಂತ ಅವರಲ್ಲಿ ಕೇಳ ಶರಣ ಸರ್. ಉಳಿದವರು ಮೈಕ್ 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 ಬಂದ್ ಮಾಡಿ. ಪ್ರಣಾಮಿ ಸರ್, ಧನ್ಯವಾದಗಳು. ಮೇತ್ರ ಸರ್, ನೀವು ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಸರ್. ಹಾ ಸರ್, ನಾನು ಮಾತಾಡ್ತೀನಿ. ಕೇಳ್ತಿದೆ ಸರ್, ಕೇಳ್ತಿದೆ. ಉಳಿದವರು ಎಂದಿನಂತೆ ತಮ್ಮ ಮೈಕ್ನ ಮ್ಯೂಟ್ ಮಾಡಿಕೊಂಡು ಮತ್ತೆ ಯಾವುದೋ ಪ್ರೆಸೆಂಟೇಷನ್ ಇಲ್ಲದೆ ಮೇತ್ರೆ ಸರ್ ಅವರಿಗೆ ತಮ್ಮ ವಿಚಾರ ಮಂಡನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಮತ್ತೊಮ್ಮೆ ಪ್ರಾರ್ಥಿಸ್ಕೊಳ್ತಾ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರೆ ಸರ್ ಅವ್ರನ್ನ ಮತ್ತೊಮ್ಮೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆ ಮೇತ್ರೆ ಸರ್, ತಮಗೆ ಒಂದು ಗಂಟೆ ಕಾಲ ಅವಕಾಶ ಇದೆ, ತಮ್ಮ ಸಮಯ ತಗೊಂಡು ಹರಡೇಕರ್ ಮಂಜಪ್ಪನವರ ಪರಿಚಯ ಮಾಡ್ಕೊಡ್ಬೇಕಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಸರ್. ಎಲ್ಲರಿಗೂ ಬೆಳಗಿನ ವಂದನೆಗಳು ಹಾಗೂ ಶರಣಾರ್ಥಿಗಳು. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಗೂಗಲ್ ಮೀಟ್ ಶರಣ ಚಿಂತನಾ ಮಾಲಿಕೆ 42 ಈ ಕಾರ್ಯಕ್ರಮದಲ್ಲಿ ನಾನು ಹರಡೇಕರ್ ಮಂಜಪ್ಪನವರ ಕುರಿತು ಮಾತನಾಡಲಿಕ್ಕೆ ಕಾರಣೀಕರ್ತರಾಗಿರತಕ್ಕಂಥ ಮಹಾರಾಷ್ಟ್ರದಲ್ಲಿದ್ದುಕೊಂಡು ಕನ್ನಡದ ಜೀವಂತಿಕೆಯನ್ನ ನಾಡಿನುದ್ದಕ್ಕೂ ಪರಿಚಯಿಸತಕ್ಕಂಥ ಹಿರಿಯರು, ವಿದ್ವಾಂಸರು, ಶರಣಾಭಿಮಾನಿಗಳಾಗಿರತಕ್ಕಂಥ ಮಾನ್ಯ ಶ್ರೀ ಶಶಿಕಾಂತ್ ಪಟ್ನಾ ಸರ್ ಅವರೇ, ಜನಜಂಗುಳಿಯ ಬೀಡಾಗಿ ಸಾಹಿತ್ಯ ಸಂಸ್ಕೃತಿ ಎಲ್ಲವನ್ನ ದೂರೀಕರಿಸಿ ವ್ಯಾಪಾರಿ ಕೇಂದ್ರವಾಗಿರತಕ್ಕಂಥ ಭಾರತದ ಮುಂಬೈಯೊಳಗಿದ್ದುಕೊಂಡು ಶರಣ ಚಿಂತನೆಯ ಜೀವಂತಿಕೆಯನ್ನ ನಾಡಿನುದ್ದಕ್ಕೂ ಹಬ್ಬಿಸಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಮುಂಬೈಯಲ್ಲಿರುವ ರುದ್ರಮೂರ್ತಿಯವರೇ, ಇನ್ನೋರ್ವ ಆತ್ಮೀಯರಾಗಿರ್ತಕ್ಕಂಥ ಕುಮಾರ ರಾಜಣ್ಣ ಅವರೇ, ವಚನ ಅಧ್ಯಯನ ಕೇಂದ್ರದ ರೂವಾರಿಗಳೇ, ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಮೊದಲಿಗೆ ತಮ್ಮ ಕುರಿತು ನನಗೆ ನಿಜವಾಗಿಯೂ ಬಹಳ ಅಭಿಮಾನ ಅನಿಸ್ತಿದೆ. ಯಾಕೆಂದ್ರೆ ಕರ್ನಾಟಕದಲ್ಲಿದ್ದುಕೊಂಡು ಕನ್ನಡದ ಜೀವಂತಿಕೆಗಾಗಿ ನಾವೆಲ್ಲ ಕೆಲಸ ಮಾಡ್ತಾ ಇರ್ತೇವೆ. ಮರಾಠಿಯ ನೆಲ ಅದು ಮೂಲತಃ ಕನ್ನಡದ ನೆಲಾನೇ, ಯಾಕಂದ್ರೆ ಅದರದ ಇತಿಹಾಸ ಬಹಳ ದೊಡ್ಡದಿದೆ. ಕಾವೇರಿಯಿಂದ ಗೋದಾವರಿ ನದಿ ತನಕ ಹಬ್ಬಿರತಕ್ಕಂಥ ನಾಡು ನಮ್ಮದು, ಕನ್ನಡ ನಾಡಾಗಿತ್ತು. ಇಂಥ ನಾಡಿನಲ್ಲಿದ್ದುಕೊಂಡು ಇವತ್ತು ಮರಾಠಿಯ ಮಧ್ಯದಲ್ಲಿ ಕನ್ನಡ ಪರ ಮನಸ್ಸುಗಳನ್ನ ಉತ್ಪಾದನೆ ಮಾಡಿ ಕನ್ನಡ ಪರ ಮನಸ್ಸುಗಳಿಗೆ ತಾವೆಲ್ಲ ನೀರೆರಿಯುವ ಒಂದು ಸಾಹಿತ್ಯಿಕ ಸಾಂಸ್ಕೃತಿಕ ಈ ಉಪನ್ಯಾಸ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀರಲ್ಲ, ಇದು ನಿಜವಾಗಿಯೂ ಕೂಡ ಬಹಳ ಅಭಿಮಾನ ಉಂಟು ಮಾಡತಕ್ಕಂತ ಸಂಗತಿ. ಈ ಕಾರಣಕ್ಕಾಗಿ ನಮ್ಮ ಎಲ್ಲ ಕನ್ನಡದ ಕನ್ನಡಿಗರ ಪರವಾಗಿ ತಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ನಾನು ಹೇಳಿಕೆ ಇಲ್ಲಿ ಇಷ್ಟಪಡ್ತೇನೆ. ನಾನು ಶಶಿಕಾಂತ್ ಪಟ್ನಾ ಸರ್ ಅವರಿಗೆ ಹಾಗೂ ರುದ್ರಮೂರ್ತಿ ಅವರಿಗೆ, ಕುಮಾರ್ ರಾಜಣ್ಣ ಅವರಿಗೆ ಕೃತಜ್ಞತೆಗಳನ್ನು ಆರಂಭದಲ್ಲಿ ನನಗೆ ಈ ಅವಕಾಶಕ್ಕಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಆರಂಭ ಮಾಡ್ತೇನೆ. ಬಂಧುಗಳೇ, ಹರಡೇಕರ್ ಮಂಜಪ್ಪನವರ ಅನ್ನು ಸ್ಮರಿಸುವುದು, ಹರಡೇಕರ್ ಮಂಜಪ್ಪನವರನ್ನ ನೆನೆಸಿಕೊಳ್ಳುವುದು, ಹರಡೇಕರ್ ಮಂಜಪ್ಪನವರನ್ನ ಕುರಿತು ತಿಳಿದುಕೊಳ್ಳುವುದು ಒಂದು ಸುಯೋಗ ಅಂತ ನಾನು ಭಾವಿಸಿಕೊಳ್ತೇನೆ. ಅವರೆಲ್ಲ ಪುಣ್ಯ ಪುರುಷರು, ಅದು ಹಳಕಟ್ಟಿಯವರಾಗಿರಬಹುದು, ಬಂಥನಾಳದ ಶಿವಯೋಗಿಗಳಾಗಿರಬಹುದು, ಹಾನಗಲ್ಲದ ಕುಮಾರಸ್ವಾಮಿಗಳಾಗಿರಬಹುದು, ನಮ್ಮ
ಮುರುಘಾ ಮಠದ ಗುರುಗಳಾಗಿರಬಹುದು, ಮೃತ್ಯುಂಜಯಪ್ಪಗಳು ನಮ್ಮ ಅಥಣಿಯ ಗುರುಗಳಾಗಿರಬಹುದು, ಇವರೆಲ್ಲ ಒಂದು ಕಾಲದ ಸಂದರ್ಭದಲ್ಲಿ ಈ ನಾಡಿನ ಪುಣ್ಯ ಪುರುಷರೆಂಬಂತೆ ಹುಟ್ಟಿ ಬೆಳೆದು ಬಹಳ ದೊಡ್ಡ ಕೆಲಸವನ್ನ ಈ ನಾಡಿನ ಪರಂಪರೆಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥವ್ರು. ಅಂಥವರ ಸಾಲಿನೊಳಗೆ ಹರಡೇಕರ್ ಮಂಜಪ್ಪನವರು ಕೂಡ ಒಬ್ರು ಅನ್ನೋದನ್ನ ಗಮನಿಸಬೇಕು. ಇವರ ಕುರಿತು ಅನೇಕ ನೆಲೆಯೊಳಗೆ ಹತ್ತಾರು ಗಂಟೆಗಳು ಮಾತಾಡ್ಬೋದು, ಒಂದು ಗಂಟೆ ಯಾವುದಕ್ಕೂ ಸಾಕಾಗಲ್ಲ. ಅವರೊಂದೊಂದು ಆಯಾಮದ ಮೇಲೆ ಇವತ್ ಸುಮ್ಮನೆ ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತೇನೆ ಅಷ್ಟೇ. ಅವರ ಒಂದೊಂದು ಭಾಗದ ಮೇಲೆ ಮಾತಾಡ್ಕೊತ ಹೋದ್ರೆ ನಾವು ಎಲ್ಲ ಅನೇಕ ಸಂದರ್ಭಗಳಲ್ಲಿ ಇಡೀ ದಿನದ ವಿಚಾರ ಸಂಕೀರ್ಣವನ್ನ ಹತ್ತಾರು ಜನ ವಿದ್ವಾಂಸರನ್ನ ಕೂಡಿಸಿ ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ. ಅದೇನೇ ಇರಲಿ, ಇಲ್ಲಿ ಒಂದು ಗಂಟೆ ಕಾಲ ನನಗೆ ತಾವು ಅವಕಾಶ ಕೊಟ್ಟಿರಿ, ಅದರ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನ ಅವರ ವಿಚಾರವಾಗಿ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲವನ್ನ ಹಂಚಿಕೊಳ್ಳಿಕ್ಕೆ ಬಹುತೇಕ ಅಸಾಧ್ಯ ಅನ್ನುವಂತಹದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತುಂಬಾ ಹೇಳ್ತೇನೆ. ಅವರ ಕುರಿತು ಅಧ್ಯಯನ ಮಾಡ್ತಾ ನಾನು ಸಾಗಿದ ಹಾಗೆ ಒಂದು ಕವಿತೆ ನಾನು ಬರೆದೆ. ನಾನು ಕವಿಯೂ ಕೂಡ ಹೌದು, ಗಜಲ್ಗಳನ್ನು ಬರೀತೇನೆ, ಕವಿತೆಗಳನ್ನು ಬರೀತೇನೆ, ವೈವಿಧ್ಯಮಯವಾಗಿರತಕ್ಕಂಥ ಸಾನೆಟ್ಗಳನ್ನು ಬರೀತೇನೆ. ಇನ್ನು ಒಂದು ಕಥನ ಸ್ವರೂಪದ ಅವರ ಇಡೀ ವ್ಯಕ್ತಿತ್ವ ಪರಿಚಯಿಸ್ತಕ್ಕಂಥ ಒಂದು ಕವಿತೆಯನ್ನ ಪ್ರಸ್ತುತಪಡಿಸಿ ಅವರ ಬದುಕು ಹಾಗೂ ಅವರ ಕಾರ್ಯ ಸಾಧನೆಗೆ ನಾನು ಪ್ರವೇಶ ಮಾಡ್ತೇನೆ. ಈ ಕವಿತೆಯ ಶೀರ್ಷಿಕೆ ಮರಳುವರೆ ಮಂಜಪ್ಪನಂಥವರು ಅಂತ ಹೇಳಿ, ಮರಳುವರೆ ಮಂಜಪ್ಪನಂಥವರು ಅಂತ. ಮತ್ತೆ ಮತ್ತೆ ಮರಳುವರೆ ಮಂಜಪ್ಪನಂಥವರು, ಹರಡೇಕರ್ ಮಂಜಪ್ಪನಂಥವರು, ಹರಡೇಕರ್ ಮಂಜಪ್ಪನಂಥವರು. ಪುಣ್ಯ ಪುರುಷರು ಅವರು ದೀಪವಾಗಿ ಹರು ಎಂದೆ, ಪುಣ್ಯ ಪುರುಷರು ಅವರು ದೀಪವಾಗಿ ಹರು ಎಂದು ಬೆಳಕಿನ ದಾರಿಯಲ್ಲಿ ನಡೆದು, ಬೆಳಕಿನ ದಾರಿಯಲ್ಲಿ ನಡೆದು ಬೆಳಕು ಬಿತ್ತಿ ಬಿತ್ತರಿಸಿದವರು, ಬೆಳಕಿನ ದಾರಿಯಲ್ಲಿ ನಡೆದು ಬೆಳಕು ಬಿತ್ತಿ ಬಿತ್ತರಿಸಿದವರು. ಮತ್ತೆ ಮತ್ತೆ ಮರಳುವರೆ ಮಂಜಪ್ಪನಂಥವರು, ಗಾಂಧಿವಾದದ ಸಾಧಕರಾಗಿ ಕರುನಾಡ ಗಾಂಧಿ ಎನಿಸಿದವರು, ಬಸವತತ್ವದಲ್ಲಿ ಲೀನವಾಗಿ ನಿರಂಜನ ಶರಣರೆಂದು ಖ್ಯಾತಿಗೊಂಡವರು, ಗಾಂಧಿವಾದದ ಸಾಧಕರಾಗಿ ಕರುನಾಡಿನಲ್ಲಿ ಕರುನಾಡ ಗಾಂಧಿ ಎನಿಸಿದವರು, ಬಸವತತ್ವದಲ್ಲಿ ಲೀನವಾಗಿ ನಿರಂಜನ ಶರಣರೆಂದು ಖ್ಯಾತಿಗೊಂಡವರು, ಶ್ರಮಜೀವಿತವಾಗಿ ಬದುಕು ಬೆಳೆಸಿಕೊಂಡವರು, ಹಲವೊಂದದ ಸಾಹಿತ್ಯ ಸೃಷ್ಟಿಸಿ ಸಾಹಿತ್ಯ ಪುರುಷರಾದವರು. ಮತ್ತೆ ಮತ್ತೆ ಮರಳುವರೆ ಇಂಥ ಮಂಜಪ್ಪನವರು. ಹಲವು ಹುರಿಗಳು ಒಂದಾಗಿ ಹಗ್ಗವಾಗುವ ತೆರದೊಳಗೆ ಬೆಳೆದವರು, ಶಿಸ್ತು ಸಂಯಮದಿ ಬದುಕಿ ಕಡಕೆತ್ತಿ ಹಸನಾಗಿ ಹಗುರು ಆದವರು, ಶಿಸ್ತು ಸಂಯಮದಿ ಬದುಕಿ ಕಳೆ ಕೆತ್ತಿ ಹಸನಾಗಿ ಹಗುರು ಆದವರು. ಮತ್ತೆ ಮರಳುವರೆ ಮಂಜಪ್ಪನಂಥವರು. ಅನುಭಾವದ ಅಡಿಯಲ್ಲಿ ಅರಳಿ ನಿಂತವರು, ಘಮ ಘಮಸಿ ಪರಿಮಳ ಚೆಲ್ಲಿದವರು, ಶಿಕ್ಷಕರು ತಾವಾಗಿ ಮಕ್ಕಳ ಮನದೊಳಗೆ ಸಮಾಜಮುಖಿ ರಾಷ್ಟ್ರಮುಖಿಯಾಗಿ ಬೆಳೆಯಬೇಕು ಎಂದು ಸಾರಿದವರು, ಸಮಾಜಮುಖಿ ರಾಷ್ಟ್ರಮುಖಿಯಾಗಿ ಬೆಳೆಯಬೇಕೆಂದು ಸಾರಿದವರು. ಮತ್ತೆ ಮತ್ತೆ ಮರಳುವರೆ ಮಂಜಪ್ಪನಂಥವರು. ಬಂಥನಾಳದ ಬೆಳಕಿನಲ್ಲಿ ಒಂದಾಗಿ ಹಳ್ಳಿ ಹಳ್ಳಿ ತಿರುಗಿ ಹಸನ ಮಾಡಿದವರು, ಫಕೀರನ ಜೊತೆಯಲ್ಲಿ ಕೂಡಿ ಬಯಲ ನಾಡೊಳಗೆ ವಚನ ಸಿರಿ ಹರಡಿಸಿದವರು, ಬಂಥನಾಳದ ಬೆಳಕಿನಲ್ಲಿ ಒಂದಾಗಿ ಹಳ್ಳಿ ಹಳ್ಳಿ ತಿರುಗಿ ಹಸನ ಮಾಡಿದವರು, ಫಕೀರನ ಜೊತೆಯಲ್ಲಿ ಕೂಡಿ ಬಯಲ ನಾಡೊಳಗೆ ವಚನ ಸಿರಿ ಹರಡಿದವರು, ನೂರಾರು ಕನಸುಗಳ ಕಂಡು ಸಾವಿರದ ದಾರಿಯಲ್ಲಿ ಹೆಜ್ಜೆ ಹಾಕಿದವರು, ನೂರಾರು ಕನಸುಗಳ ಕಂಡು ಸಾವಿರದ ದಾರಿಯಲ್ಲಿ ಹೆಜ್ಜೆ ಹಾಕಿದವರು, ಜನಮುಖಿಯಾದ ಬರಹದಲ್ಲಿ ಕೃತಿ ರಚಿಸಿ ಜನಮನವ ಗೆದ್ದವರು, ಜನಮುಖಿಯಾದ ಬರಹದಲ್ಲಿ ಕೃತಿ ರಚಿಸಿ ಜನಮನ ಗೆದ್ದವರು. ಮತ್ತೆ ಮತ್ತೆ ಮರಳುವರೆ ಮಂಜಪ್ಪನಂಥವರು. ಉಪದೇಶವೆಂಬುದು ಉದ್ದೀಪನದ ಸಂಜೀವಿನಿ ಎಂದವರು, ಉಪದೇಶವೆಂಬುದು ಉದ್ದೀಪನದ ಸಂಜೀವಿನಿ ಎಂದವರು. ಶರಣರ ಸಂತರ ಉಪದೇಶ ಪಾಲಿಸಿ ಘನತೆಯ ಗೌರವ ಪಡೆಯಬೇಕೆಂದವರು, ಮತ್ತೆ ಮತ್ತೆ ಮರಳುವರೆ ಮಂಜಪ್ಪನಂಥವರು. ಧೀರರಾಗಿರಿ ಪವಿತ್ರರಾಗಿರಿ ಎಂದಂದು
ದೀಪವಾದವರು ಅಂಧಕಾರವ ಅಳಿಸಿ ಅರಿವಿನಲ್ಲಿ ಬಾಳಿರೆಂದು ಹರಿಸಿದವರು ಮತ್ತೆ ಮತ್ತೆ ಮರಳುವರೆ ಮಂಜಪ್ಪನಂಥವರು ಹರಡೇಕರ್ ಮಂಜಪ್ಪನವಂಥವರು. ಇಂತಹ ಒಂದು ಈ ಕವಿತೆ ತಾವೆಲ್ಲ ಕೇಳಿದ ಬಳಿಕ ಅವರ ಒಂದು 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 ವ್ಯಕ್ತಿತ್ವ ನಿಮಗೆ ಪರಿಚಯ ಆಯಿತು ಅಂತ ನಾನು ಭಾವಿಸ್ಕೊಳ್ತೇನೆ. ಇಂಥ ಈ ಕವಿತೆಯ ನೆಲೆಯನ್ನಿಟ್ಕೊಂಡು ನಾವು ಸಾಗ್ತಾ ಆಗಿ ಹೋಗ್ತೇವೆ. ಹರಡೇಕರ್ ಮಂಜಪ್ಪನವರನ್ನ ಈ ಸಂದರ್ಭದಲ್ಲಿ ನೆನೆಯುವಾಗ ನನಗೆ 1907 ಪ್ಲೇಗ ಘಟನೆ ನೆನಪಾಗ್ತವೆ. ಸುಮ್ಮನೆ ಈಗೆಲ್ಲ ನಾವು ಕರೋನಾದ ಕಷ್ಟ ಕಾಲದಲ್ಲಿದ್ದೇವೆ, ಕರೋನಾ ಕಳೆದು ಹೋಗಬೇಕು, ಅದರ ಕುರಿತು ಒಂದು ಗಜಲ್ ಬರೆದಿದ್ದೇನೆ ಇತ್ತೀಚೆಗೆ, ಕಳೆದು ಹೋಗಲಿ ಕರೋನಾ, ಬೆಳೆದು ಬರಲಿ ಮತ್ತೆ ಜೀವನ ಅಂತ ಹೇಳಿ. ಹಂಗ ನಮ್ಮ ಮಧ್ಯದಲ್ಲಿರುವ ಈ ವಿಷ ನೆಲೆಯ ಕರೋನಾ ಹೋಗಬೇಕು, ಮತ್ತೆ ನಮ್ಮ ಬದುಕು ಮೊದಲಿನಂತೆ ಬೆಳಕು ಚೆಲ್ಲಿ ಬೆಳೆಯಬೇಕು ಅನ್ನುವಂತ ಆಶಯವನ್ನ ನಾನು ಇಲ್ಲಿ ತಿಳಿಸ್ತಾ, ಹರಡೇಕರ್ ಮಂಜಪ್ಪನವರು ಈಗ ಹಂಗ ಕಷ್ಟಕಾಲ ಆಯ್ತು, 2ನೇ ಅಲೆಯೊಳಗ 1000 ಜನ ಸತ್ತು ಹೋದ್ರು, ನಮ್ಮ ಮಧ್ಯದಲ್ಲಿ ಅನೇಕ ಜನ ಬದುಕು ಕಟ್ಟಿಕೊಳ್ಳಬೇಕಾದರೂ ಕಳೆದು ಹೋಗಿಬಿಟ್ರು. ಇಂಥದೊಂದು ಘಟನೆಯನ್ನ ದಾವಣಗೆರೆಯೊಳಗೆ 1907 ಸುಮಾರು 110 ವರ್ಷಕ್ಕಿಂತಲೂ ಹಿಂದೆ ಇಂಥದೇ ಸ್ಥಿತಿ, ಶತಮಾನಕ್ಕೊಮ್ಮೆ ಇಂಥ ಭೀಕರತೆಗಳು ಬರ್ತವೆ ಅಲ್ಲಕ್ಕೆ ಇದೊಂದು ಸುಮ್ಮನೆ ಸಾಕ್ಷೀಕರಣ ಆಗಿ ತಮಗೂ ಹೇಳ್ತಾ ಅವರ ಬದುಕನ್ನ ಪರಿಚಯ ಮಾಡಿಸಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಅವು 1907 ಆವಾಗ ಮಂಜಪ್ಪನವರು ದಾವಣಗೆರೆಯೊಳಗೆ ಇರ್ತಿದ್ರು, ಧನುರ್ಧಾರಿ ಪತ್ರಿಕೆಯನ್ನ ಹೊರಡಿಸಿದ್ದಿರತಕ್ಕಂತಹ ಕಾಲಾವಧಿ ಅದು. ಆ ವೇಳೆಯೊಳಗ ಪ್ಲೇಗ್ ಹರಡಿತ್ತು. ಎಷ್ಟರ ಮಟ್ಟಿಗೆ ಪ್ಲೇಗ್ ಹರಡಿತ್ತು ಅಂತಂದ್ರೆ ಊರಾಗ ಯಾರೂ ಇರಲಿಲ್ಲ ದಾವಣಗೆರೆ ಒಳಗ. ಅವಾಗಿಟ್ ಕಿರಾಣಿ ಅಂಗಡಿ, ಈಗೂ ಹೆಂಗ ಕಿರಾಮಂತ ನಮ್ಮ ಕಿರಾಣಿ ಸಾಮಾನುಗಳ ತರಲಿಕ್ಕೆ ಕಿರಾಣಿ ಅಂಗಡಿ ಆರಂಭ ಇರ್ತಿದ್ದು, ಮತ್ತು ಬಹಳ ಮುಖ್ಯವಾಗಿ ಆಸ್ಪತ್ರೆಗಳು, ಡಾಕ್ಟರ್ಸು, ಕ್ಲಿನಿಕ್ಗಳು ಮಾತ್ರ ಓಪನ್ ಇರ್ತಿಲ್ಲ. ಹಾಗೇನೆ ಆವತ್ತು ಸಂದರ್ಭ 1907 ಸಂದರ್ಭದ ಘಟನೆ ಹೇಳಕತ್ತೀನಿ ನಿಮಗೆ. ಅವಾಗ ಮಂಜಪ್ಪನವರಿಗೆ ಪತ್ರಿಕೆ ಕಷ್ಟ ಆಗಿತ್ತು ನಡೆಸುವುದು, ಅವ್ರಿಗೂ ಊಟಕ್ಕೂ ಗತಿ ಇರಲಿಲ್ಲರಿ, ಊಟಕ್ಕೂ ಗತಿ ಇರಲಿಲ್ಲ. ಒಂದ್ಸಲ ಅಂತೂ ಊಟನೇ ಮಾಡಲಿಲ್ಲ, ಒಂದ್ ದಿವಸ ಎರಡು ದಿವಸ ಊಟ ಮಾಡಲಿಲ್ಲ. ಮೂರನೇ ದಿವಸ ಹಸಿವೆ ತಾಳ್ಕೊಳಕ್ ಆಗಲಾರ್ಗ ಅವರೊಬ್ಬ ಸ್ನೇಹಿತ ಬೋಂದಾಡೆ ಬಾಳಪ್ಪ ಅಂತಿದ್ರು ದಾವಣಗೆರೆ ಒಳಗೆ. ಒಂದು ಅವರು ಇವತ್ತಿಗೂ ಕೂಡ ಇನ್ನು ಹೋದ್ರೆ ಬೋಂದಾಡ ಫ್ಯಾಮಿಲಿ ಬಹಳ ದೊಡ್ಡ ಫ್ಯಾಮಿಲಿ ದಾವಣಗೆರೆ ಒಳಗೆ, ಬೇರೆ ಬೇರೆ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ ಇವತ್ತಿಗೂ ಕೂಡ. ಅವತ್ತು ಕಿರಾಣಿ ಅಂಗಡಿ ಇತ್ತು ಅವ್ರದ್ದು. ಬಾಳಪ್ಪನವರು ಮಂಜಪ್ಪನವರಿಗೆ ಬಹಳ ಆತ್ಮೀಯರಾಗಿರ್ತಕ್ಕಂತ ಸ್ನೇಹಿತರಾಗಿದ್ರು. ಈ ಅಂಗಡಿಗೆ ಏನಾದರೂ ತರಬೇಕು, ಇವಲ್ಲೆಲ್ಲ ಎಲ್ಲ ದಾವಣಗೆರೆಯೊಳಗೆ ಊರ್ ಹೊರಗೆ ಚಪ್ರ ಹಾಕ್ಕೊಂಡು ಜನ ಬದುಕ್ತಿದ್ರು. ಅವಾಗ ಮಂಜಪ್ಪನವರಿಗೆ ಹಸಿವೆ ತಾಳಲಾರ್ದನೆ ಈ ಅಂಗಡಿಗೆ ಹೋಗ್ತಾರೆ, ಬೋಂದಾಡೆಯವ್ರ ಕಡೆಯಿಂದ ಏನಾದ್ರು ತರಬೇಕು ಅಂತ ಹೇಳಿ ಅಂತ. ಅವಾಗ ಬಾಳಪ್ಪನವ್ರ ಅಂಗಡಿ ಒಳಗೆ ಒಂದು 4 ಕೂತಿರ್ತಾರೆ. ಕೂತಂತ ಮಂಜಪ್ಪನವ್ರಿಗೆ ಬಹಳ ಸಂಕೋಚದ ಸ್ವಭಾವ, ಯಾರ ಮುಂದರೆ ಕೇಳಿದ್ರೆ ಮುಜುಗರ ಆಗ್ತದ ನಾನು ಬಾಳಪ್ಪನವರಿಗೆ ನನಗೂ ಮನಸ್ಸಿಗೆ ಅಂತ ಹೇಳಿ ಕೇಳಿಲ್ಲ. 1 ಕಳೀತು, 2 ಕಳೀತು, ಯಾರೂ ಕೂಡ ಏನಾಗ್ಲಿಲ್ಲ, ಎದ್ದು ಹೋಗ್ಲಿಲ್ಲ, ಮಂಜಪ್ಪನವರು ಬಾಳಪ್ಪನವ್ರಿಗೆ ಕೇಳೇ ಇಲ್ಲ. ಹಿಂಗಾಗಿ ಏನಾಗಿಬಿಡ್ತು ಅಂತಂದ್ರೆ ಮಧ್ಯಾಹ್ನ 1 ಆಯ್ತು, ಅವ್ರು ಎದ್ದು ಹೋಗ್ಲಿಲ್ಲ, ಇವ್ರಿಗೆ ಕೇಳಿಲ್ಲ. ಆಯ್ತ, ಊಟದ ಸಮಯ ಆಯ್ತು, ನಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳಿ ಬಾಳಪ್ಪನವ್ರು ಅಂಗಡಿ ಕೀಲಿ ಹಾಕೊಂಡು ಹೊಂಟ್ರು. ಮಂಜಪ್ಪನವರು ನಿರ್ವಾಯ ಇಲ್ಲಾರ್ದ, ಅವ್ರ ಜೊತೆಗೆ ಬಾಳಪ್ಪನವ್ರು ಹೋದ್ರು. ಮಂಜಪ್ಪನವರು ಒಬ್ಬರೇ ತಮ್ಮ ಗುಡಿಸಲ್ ಕಡೆಗೆ ಹೆಜ್ಜೆ ಹಾಕೊಂಡು ಬರ್ತಿದ್ರು. ನೋಡ್ರಿ, 3 ಉಪವಾಸ ಇದ್ದು ಮನುಷ್ಯ, ಇವರು ಹೊಟ್ಟೆಯೊಳಗೆ ತಳಮಳ ಆಗ್ತಾ ಇದೆ, ಏನಾದರೂ ಪಡ್ಕೊಂಡು ತರಬೇಕು ಅಂತೇಳಿ ಹೋದಂಥವ್ರಿಗೆ ಆ ಮುಜುಗರದ ಸ್ವಭಾವ ಕಾರಣಕ್ಕಾಗಿ ಏನೂ ಕೇಳಾರದೆ ಮತ್ತೆ ಖಾಲಿ ಹೊಟ್ಟೆಯಿಂದ ಹೆಜ್ಜೆ ಹಾಕ್ತಿರ್ತಾರೆ. ಹೆಜ್ಜೆ ಹಾಕುವ ಹೊತ್ತಿನೊಳಗೆ ಏನಾಯ್ತು ಅಂತಂದ್ರೆ, ಒಂದು ಸ್ವಲ್ಪ ದೂರ ಹೋಗಿರ್ತಾರ, ಒಂದು 3 ಬಿದ್ದಿರ್ತೈತಿ ದಾರಿಯೊಳಗೆ. ನೋಡ್ತಾರ, ಯಾರ್ಯಾರು ಇರಂಗಿಲ್ಲ, ಯಾರದಾರೆ ಬಿದ್ದು ಗಿದ್ದದೇನು ಕೊಡ್ಬೇಕು ಅವ್ರಿಗೆ ಅಂತ ಅಂದ್ಕೊಂಡು ಅದನ್ನ ನೋಡಿ ತಗೋತಾರ ಬಾಗಿ. 3 ಅರ್ಧ ಅಣೆ, ಆ ಅಣೆ ಅಂದ್ರೆ 6 ಅರ್ಧ ಅಣೆ ಅಂದ್ರೆ 3 3 ನಾಣ್ಯ ಬಹುತೇಕ ನಾವೆಲ್ಲ ನೋಡಿದೇವು, ತಾವು ಅನೇಕ ಪಾಲ್ಗೊಂಡವ್ರು ನೋಡಿರ್ಬೇಕು ಅಂತ ಅಂದ್ಕೊಳ್ತೇನೆ ನಾನು.
ಹಿಂಗ ಆ ಮೂರು ಪೈಸಾ ತಗೊಂಡು ಮತ್ತೊಂದು ಕಿರಾಣಿ ಅಂಗಡಿಗೆ ಹೋಗಿ ಜ್ವಾಳ ತಗೊಂಡು ಬೀಸ್ಕೊಂಡು ಒಣ ರೊಟ್ಟಿ ತಿಂತಾರೆ. ಇಂಥ ಕಷ್ಟಕಾಲ ಆವಾಗನು 1907 ಸಂದರ್ಭದೊಳಗೆ ಪ್ಲೇಗ್ ಹರಡಿತ್ತ ಆ ವೇಳೆಯೊಳಗೆ. ಇಂಥ ಸ್ಥಿತಿಯೊಳಗೆ ಮಂಜಪ್ಪನವರು ಬದುಕಿ ಬೆಳೆದಿರ್ತಕ್ಕಂಥವ್ರು. ಇಷ್ಟೇ ಅಲ್ಲ, ಅವರು ಅವರು ಒಂದು ಮಾತನ್ನ ಒಂದು ಸಂದರ್ಭದಲ್ಲಿ ನೆನೆಸಿಕೊಳ್ತಾರೆ. ಏನು ಅಂತಂದ್ರೆ, ಈ ಭಗವಂತ ಅಥವಾ ನಮಗೆ ಹಾಗೋ ಅನ್ನವನ್ನ ಕೊಡ್ತಾನೆ, ಎಲ್ಲಕ್ಕೆ ಇದೊಂದು ಸಾಕ್ಷೀಕರಣ ಆಗ್ತಕ್ಕಂಥ ಸಂಗತಿ ಅನ್ನುವಂಥ ಒಂದು ಮಾತು. ಎರಡನೇದು, ಕರೋನಾ ಕಷ್ಟಕಾಲ ಸ್ಥಿತಿ ಅಂತ ನಾನು ಹೇಳಿದ್ನಲ್ಲ, ಹಾಗೇನೆ ಪ್ಲೇಗ ಕಷ್ಟಕಾಲ ಸ್ಥಿತಿ ಯಾವಾಗಿತ್ತು, ಇವರ ಅಕ್ಕನ ಮಗ ಒಬ್ಬ ಇವ್ರ ಹತ್ರ ಇರ್ತಿದ್ದ ದಾವಣಗೆರೆ ಒಳಗೆ ಇದ್ದಾಗ. ಆನಂತರ ಅವರವು ಇರ್ತಿದ್ದಳು ಮಂಜಮ್ಮ. ಈ ಪ್ಲೇಗಿಗೆ ತುತ್ತಾಗಿ ಆ ಅಕ್ಕನ ಮಗ ನಾಗಪ್ಪ ಸತ್ ಹೋಗ್ತಾನ. ಸತ್ ಹೋದ ಬಳಿಕ ಯಾರೂ ಶವ ಸಂಸ್ಕಾರಕ್ಕೆ ಬರುದಿಲ್ಲರಿ ದಾವಣಗೆರೆ ಒಳಗೆ. ಬಹಳ ಈ ಘಟನೆ ಓದು ಮಂಜಪ್ಪನವ್ರ ಆತ್ಮಕಥೆ ಒಳಗೆ ಬರೆದಿದ್ದಾರೆ ಇದನ್ನ. ಹೆಂಗಾಯ್ತು ಅಂತಂದ್ರೆ, ಒಂದು ಒಂಟೆತ್ತಿನ ಗಾಡಿ ತಂದು ಆ ಗಾಡಿ ಒಳಗೆ ಅಳಿಯನ ಶವ ಹಾಕೊಂಡು ಇವರು ಮುಂದೆ ಮಂಜಪ್ಪನವ್ರ ಗಾಡಿ ಮುಂದೆ ಜಗ್ತಿದ್ರು, ಅವರ ಅವ್ವ ಹಿಂದೆ ಗಾಡಿ ಓದ್ತಿದ್ದಳು. ಹಿಂಗ ಸ್ಮಶಾನಕ್ಕೆ ಒಯ್ದು ಆ ಹೆಣವನ್ನ ಸಂಸ್ಕಾರ ಮಾಡಿ ಬಂದಿರತಕ್ಕಂತಹ ಘಟನೆಗಳು. ಇಂಥ ಕಷ್ಟದ ಬದುಕನ್ನ ಕಂಡಿರ್ತಕ್ಕಂಥ ಮಂಜಪ್ಪನವರು ಸಮಾಜಕ್ಕಾಗಿ, ರಾಷ್ಟ್ರಕ್ಕಾಗಿ, ಈ ಜನಾಂಗದ ಏಳ್ಗೆಗಾಗಿ ತಮ್ಮ ಬದುಕನ್ನೇ ಸವಿಸಿರ್ತಕ್ಕಂಥವ್ರು ಅನ್ನೋದನ್ನ ನಾವು ಬಹಳ ನೆನಪಿಟ್ಕೋಬೇಕಾಗಿರತಕ್ಕಂಥ ಸಂಗತಿ. ಯಾಕೆ ಅಂತಂದ್ರೆ, ಈ ಮಾತನ್ನ ನಾನು ಹೇಳ್ತೇನೆ, ಸಾಮಾನ್ಯವಾಗಿ ನಾವು ಯಾರು ಬದುಕಿನೊಳಗೆ ಕಷ್ಟಪಟ್ಟು ಬೆಳೀತಾರ ಅವರು ಬಹಳಷ್ಟು ಈ ಸಮಾಜಕ್ಕೆ ಕೊಡುಗೆಯನ್ನ ಕೊಡ್ಲಿಕ್ಕೆ ಸಾಧ್ಯ. ಕಷ್ಟ ಸಹಿಷ್ಣುಗಳು ಅಂತ ಅವರನ್ನ ಕರಿತೇವೆ ನಾವು ಈ ಕಾರಣಕ್ಕಾಗಿ. ಇಂಥ ಮಂಜಪ್ಪನವರು ನಮ್ಮ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಹೇಳುವ ಹಾಗೆ ಒಂದು ಮಾತನ್ನ ಕೋಟ್ ಮಾಡ್ತೇನೆ ನಿಮಗಿಲ್ಲಿ. ಅವರ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಹರಡೇಕರ ಮಂಜಪ್ಪನವ್ರ ಫೋಟೋ ಇದು, ನಾನೇ ಬರೆದಿರತಕ್ಕಂಥ ಪುಸ್ತಕ ಇದು. ಇಲ್ಲಿ ಈ ಪುಸ್ತಕ ನಿಮ್ಗೆ ಕಾಣಿಸ್ತದ ಅಂತ ನಾನು ಅಂದ್ಕೊಳ್ತೇನೆ. ಅವರು ಕುಂತಿರ್ತಕ್ಕಂತಹ ದೃಶ್ಯ ಇದು, ಕರ್ನಾಟಕ ಗಾಂಧಿ ಅಂತ ಹೇಳಿ ತಮಗೆ ಹೆಸರು ಕಾಣಿಸ್ತಿದೆ. ಈ ಪುಸ್ತಕವನ್ನ ಬರೆದಿರತಕ್ಕಂಥವನು ನಾನೇ. ಈ ಪುಸ್ತಕದ ಮುನ್ನುಡಿ ಬರೆಯುವಾಗ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಒಂದು ಮಾತು ಹೇಳಿದ್ದಾರೆ, ಮಂಜಪ್ಪನವ್ರು ಹೆಂಗಿದ್ರು ಅಂತಂದ್ರೆ, ಮೈ ಮೇಲೆ ಖಾದಿ, ಹಣಿ ಮೇಲೆ ಢಾಳವಾದ ವಿಭೂತಿ. ಆ ವಿಭೂತಿ ಅನ್ನೋದು ಎದರ ಪ್ರಜ್ಞೆ ಆಗಿತ್ತು ಅಂತಂದ್ರೆ, ಬಸವ ಪ್ರಜ್ಞೆ, ಶರಣ ಪ್ರಜ್ಞೆಯ ಪ್ರತೀಕ. ಮೈ ಮೇಲಿನ ಖಾದಿ ಅನ್ನೋದು ಅದು ಗಾಂಧಿ ಪ್ರಜ್ಞೆಯ ಪ್ರತೀಕ ಆಗಿತ್ತು ಅನ್ನೋದನ್ನ ನೆನಪಿಸಿಕೊಳ್ಬೇಕು. ಇವು ಗಾಂಧಿ ಮತ್ತು ಬಸವಣ್ಣ ಈ ಎರಡೂ ಮಹಾಮಾರ್ಗದಲ್ಲಿ ನಡೆದು ಅವು ಎರಡೂ ಶ್ರೇಷ್ಠ ಈ ಭಾರತ ದೇಶಕ್ಕೆ ಅನ್ನುವಂಥ ಸ್ಥಿತಿಯನ್ನ ಹೇಳಿರ್ತಕ್ಕಂಥವ್ರು ಹರಡೇಕರ ಮಂಜಪ್ಪನವರು. ಮತ್ತು ಅದನ್ನ ತಮ್ಮ ಬದುಕಿನಲ್ಲಿ 100ಕ್ಕೆ 100 ಅನುಷ್ಠಾನ ಮಾಡಿರತಕ್ಕಂಥವ್ರು ಅನ್ನೋದನ್ನ ನಾವು ನೆನಪಿನಾಗಿಟ್ಕೋಬೇಕು. ಹೀಗೆ ಹರಡೇಕರರು ನಮ್ಮ ಮೂಲತಃ ಈ ಭಾಗದವರಲ್ಲ, ನಮ್ಮ ಬಿಜಾಪುರ ಭಾಗದವರಲ್ಲ ಅವರು. ಅವರು ನಿಮಗೆಲ್ಲ ಹೇಳುವಂಗೆ ನಮ್ಮ ಪಂಪನ ನಾಡಿನವರು. ಆರಂಕುಶಂ ಇಟ್ಟೊಡೆ ನೆನೆಯುವುದನ್ನ ಮನ ಬನವಾಸಿ ದೇಶ ಮಮ್ ಅಂತ ಹೇಳಿ ನಾವು ಏನು ಪಂಪನ ಭಾರತದೊಳಗೆ ಈ ವಾಕ್ಯವನ್ನು ಓದ್ತೇವಲ್ಲ, ಬನವಾಸಿ ದೇಶದವರು, ಬನವಾಸಿ ನಾಡಿನವರು, ಬನವಾಸಿಯವರು. ಬನವಾಸಿಯೊಳಗೆ ಒಂದು ಕುಟುಂಬ, ಇವರು ಪಾತ್ರದವರು. ನಿಮ್ಗೆಲ್ಲ ಸುಮ್ಮನೆ ಅವು ಬಹಳಷ್ಟು ಕೆದಕುದು ಹೋಗುದು ಬೇಡ ಅಂತ ಅನ್ನುವಂಥ ಮಾತನ್ನು ನಮ್ಗೆ ಈ ಸಂದರ್ಭದೊಳಗೆ ಹೇಳ್ತೇನೆ. ಪಾತ್ರದ ಅವರ ಮಕ್ಕಳು ಇವರೆಲ್ಲ, ಪಾತ್ರದವರು ಅಂದ್ರೆ ಗೊತ್ತಾಗ್ತದೆ ನಿಮಗೆ. ಹಿಂಗೆ ಅಲ್ಲಿ 1986 ಇವರ ತಾಯಿ ಹೆಸರು ಮಂಜಮ್ಮ, ಇವ್ರಿಗೊಬ್ಬ ಅಣ್ಣ ಇದ್ದ, ಅವ್ರ ಹೆಸರು ಮಧುಲಿಂಗಪ್ಪ, ಅವಕ್ಕೆ ಅಕ್ಕ ಇದ್ದಳು ನಾಗಮ್ಮ ಅಂತಕ್ಕಂಥವಳು. ಇಲ್ಲಿ ಈ ಒಂದನ್ನ ನೆನಪಿಟ್ಕೋಬೇಕು, ಇವರು 1886 ಫೆಬ್ರವರಿ ತಿಂಗಳ ಗುರುವಾರ ದಿವಸ ಅವರು ಜನಿಸ್ತಾರೆ. ಜನಿಸಿ ಅವರು ತಮ್ಮ ಬಾಲ್ಯವನ್ನ ಅಲ್ಲೇ ಕಳೀತಾರೆ, ಇಲ್ಲೇ ಬನವಾಸಿಯೊಳಗೆ ತಮ್ಮ ಬಾಲ್ಯವನ್ನ ಕಳೀತಾರೆ. ಅಲ್ಲಿಗೆ ಶಾಲೆಗೆ ಹೋಗ್ತಾರೆ ಮಂಜಮ್ಮ ಇವರನ್ನ ಶಾಲೆಗೆ, ಯಾಕಂದ್ರೆ ಅಣ್ಣ ಮೊದಲಿಂಗಪ್ಪ ಒಬ್ಬ ಈಗ ಆಗ್ಲಿನ ಕಂದಾಯ ಇಲಾಖೆ ಒಳಗೆ ನೌಕರಿ ಮಾಡ್ತಿರ್ತಾನ, ಅವ್ನು ದೊಡ್ಡವ.
ಅಕ್ಕಿರ್ತಾಳ. ಅಕ್ಕನ ಜೀವನನೇ ಒಂದು ರೀತಿಯೊಳಗೆ ಬೇರೆನೇ ಆಗಿರ್ತಕ್ಕಂಥದ್ದು. ಈ ಮಧುಲಿಂಗಪ್ಪನವರ ಸಹಾಯ ಅವ್ವ ಎಲ್ಲರೂ ಕೂಡಿ ಮಂಜಪ್ಪನವರನ್ನ ಬನವಾಸಿಯೊಳಗೆ ಪ್ರಾಥಮಿಕ ಶಾಲೆಗೆ ಕಳಿಸ್ತಾರ. ಅಲ್ಲಿ ಒಂದು ಒಳ್ಳೆ ಜಾಣ ವಿದ್ಯಾರ್ಥಿಯಾಗಿ ಅವರು ಶಾಲೆಯನ್ನ ಕಲಿತಾ ಹೋಗುವಾಗ ಒಂದು ಸಂದರ್ಭ ಬರ್ತದೆ. ನಮ್ಮ ಸಮಾಜ ಎಚ್ಚರ ಇಟ್ಟುಕೊಂಡು ಈ ಮಾತನ್ನ ತಾವೆಲ್ಲ ಆಲಿಸಬೇಕು ಅಂತ ಭಾವಿಸ್ತೇನೆ. ಯಾವಾಗ ಅಂತಂದ್ರೆ ಅವರು 6ನೇ ತರಗತಿ ಕಲಿಯುವಾಗ ಬನವಾಸಿಯೊಳಗೆ ಅಲ್ಲಿ ಮಂಗೇಶ್ರಾಯ ಅಂತಕ್ಕಂತಹ ಒಬ್ಬರು ಮಾಸ್ಟರ್ ಇರ್ತಾರ. ಆ ಮಾಸ್ಟರ್ಗೆ ಒಂದಿನ ಕೇಳ್ತಾರ ಮಂಜಪ್ಪನವರು, ಬಾಲಕ ಮಂಜಪ್ಪನವರು ಕೇಳ್ತಾರ, ಸರ್ ನಾನು ಸಂಸ್ಕೃತ ಕಲಿಬೇಕು ಅಂತ ಹೇಳಿ ಕಲಿತಾರ. ಅವ್ರಿಗೆ ಒಳ್ಳೆ ಮಂಗೇಶ್ರಾಯರಿಗೆ ಒಳ್ಳೆ ಸಂಸ್ಕೃತ ಬರ್ತಿತ್ತು. ನಾನು ಸಂಸ್ಕೃತ ಕಲಿಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಅಭಿವ್ಯಕ್ತ ಮಾಡ್ತಾರ. ಅಭಿವ್ಯಕ್ತ ಮಾಡಿದ ಕೂಡಲೇನೆ ಆಯ್ತಪ್ಪ ನಾಳೆನಿಂದ ಬಾ, ನೀನು ನಿನಗೆ ಸಂಸ್ಕೃತ ಕಲಿಸ್ತೇನೆ ನಾನು ಅಂತ ಹೇಳಿ ಮಂಗೇಶ್ರಾಯರು ಸಂಸ್ಕೃತ ಕಲಿಸಲಿಕ್ಕೆ 6ನೇ ತರಗತಿಯ ವಿದ್ಯಾರ್ಥಿ ಆಗಿರತಕ್ಕಂಥ ಹರಡೇಕರರಿಗೆ ಅವರು ಆರಂಭ ಮಾಡ್ತಾರ. ಒಂದು ವಾರ ಕಳೆದಿರಂಗಿಲ್ಲ, ಆವಾಗ ಸನಾತನ ಸಂಸ್ಕೃತಿಯ ನೆರಳಿನೊಳಗೆ ಬೆಳೆದಿರತಕ್ಕಂಥ ಕೆಲವು ಪಟಪದ್ರ ಹಿತಾಸಕ್ತಿಯ ಜನರು ಯಾರ ಕಡೆಗೆ ಆ ಮಂಗೇಶ್ರಾಯರ ಕಡೆಗೆ ಬಂದು ಒಂದು ವಾರ್ನಿಂಗ್ ಕೊಡ್ತಾರ. ಏನಂತ ವಾರ್ನಿಂಗ್ ಕೊಡ್ತಾರ ಅಂತಂದ್ರೆ, ಏನೋ ಮಂಗೇಶ ನೀ ಯಾರಿಗೆ ಸಂಸ್ಕೃತ ಕಲಿಸಾಕತ್ತಿದ್ದೆ, ಎತ್ತರದ ಇಲ್ಲ ನಿನ್ನ ಮೈ ಮೇಲೆ, ನಿನ್ನನ್ನು ಬಹಿಷ್ಕರಿಸಬೇಕಾದಿತ್ತು, ಕಾರ್ಯ ನಿಲ್ಲಿಸದೆ ಹೋದ್ರಿ ಅಂತ ಹೇಳಿ ಒಂದು ಎತ್ತರಕ್ಕೆ ಹಾಕೊಡ್ತಾರ. ಮಂಗೇಶ್ರಾಯ ಮಾಸ್ತರು ಒಂದ್ ಸ್ವಲ್ಪ ಅಂಜುರು ಬುರುಕುರು. ಮರುದಿವಸದ ಮುಂದಪ್ಪ ನೀ ಬರಬೇಡಪ್ಪ, ನಿನಗೆ ಸಂಸ್ಕೃತ ನಾ ಕಲ್ಸಂಗಿಲ್ಲ, ಸುಮ್ಮನೆ ನಮ್ ಜನ ಎಲ್ಲ ಭಯಕತ್ತಾರ ನನಗೆ ಅಂತ ಹೇಳಿ ಸಂಸ್ಕೃತ ಕಲಿಸೋದು ನಿಲ್ಲಿಸಿಬಿಡ್ತಾರ. ಈ ಘಟನೆ ಮಂಜಪ್ಪನವರಿಗೆ ಬಹಳಷ್ಟು ಪರಿಣಾಮವನ್ನು ಉಂಟು ಮಾಡುದು, ಪರಿಣಾಮ ಉಂಟು. ಎಂಥ ಸಮಾಜ ನಮ್ದು, ಎಂಥ ಮೇಲು ಕೀಳಿನ ಸಮಾಜ ನಮ್ಮದು ಅಂತ ಹೇಳಿ ತಿಳ್ಕೊಂಡು ಅದನ್ನ ಬಹಳ ಕೊರಗ್ತಾರ. ಮುಂದೆ ಅವರು ಅವರ ಅಣ್ಣನ ಸಲಹೆ ಮೇರೆಗೆನೋ, ಇವರ ಅಭಿಪ್ರಾಯದ ಮೇರೆಗೆ ಇವರನ್ನ ಮುಂದೆ 7ನೇ ತರಗತಿಗೆ ತಂದು ಎಲ್ಲಿಗೆ ಹಚ್ತಾರ, ಶಿರ್ಸಿಯ ಒಂದು ಸ್ಕೂಲಿಗೆ ಹಚ್ತಾರ. ಆ ಶಿರ್ಸಿ ಸ್ಕೂಲ್ನೊಳಗ ಇವ ನಿಜವಾಗಿಯೂ ಕೂಡ ಬಹಳ ಜಾಣ ಹುಡುಗ ಆಗಿದ್ರು ಸಣ್ಣವನಿರ್ಲಿಕ್ಕಾಗಿನೇ. ಅಲ್ಲಿ ಶಿರ್ಸಿ ಶಾಲೆಯೊಳಗೆ ಅವತ್ತ ಮುಲುಕಿ ಪರೀಕ್ಷೆ, 7ನೇತಿ ಅಂದ್ರೆ ಮುಲುಕಿ ಕ್ಲಾಸ್ ಅದು. ವಸಾಹತು ಕಾಲದ ಸಂದರ್ಭ, ಅವಾಗ ಅಲ್ಲಿ ಸಂಗನ ಬಸಯ್ಯ ಅಂತಕ್ಕಂಥ ಒಬ್ಬ ಶಿಕ್ಷಕರು ಇರ್ತಾರ. ಆ ಸಂಗನ ಬಸಯ್ಯ ಶಿಕ್ಷಕರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಮಂಜಪ್ಪನವರು ಬಹಳ ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ. ಇವತ್ತಿನ ಬಹಳ ದೊಡ್ಡ ಕಠಿಣ ಪರೀಕ್ಷೆಯನ್ನ ಎದುರಿಸಿದ ಹಾಗೆ ಅವತ್ತಿನ ಮುಲ್ಕಿ ಪರೀಕ್ಷೆಯನ್ನ ಎದುರಿಸಬೇಕಾಗಿರತಕ್ಕಂತಹ ಪ್ರಸಂಗ ಅವಾಗ. ಆ ಮುಲ್ಕಿ ಪರೀಕ್ಷೆಯನ್ನ ಎದುರಿಸ್ತಾರೆ, ಆಶ್ಚರ್ಯ ಅನಿಸ್ತೈತಿ, ಒಂದೇ ಚಾನ್ಸಿಗೆ ಯಾರೂ ಪಾಸ್ ಆಗವರೇ ಇಲ್ಲ, ಅಂತ ಕಠಿಣ ತರ ಪರೀಕ್ಷೆ ಅದು. ಯಾಕಂದ್ರೆ ಆ ಕಾಲ ಸಂದರ್ಭ ಹಾಗಿತ್ತು, ಇವರು 1ನೇ ಚಾನ್ಸಿಗೆ ಪಾಸ್ ಆಗಿರ್ತಾರೆ. ಪರೀಕ್ಷಾ ಬರದ ಬಳಿಕ ಕೆಲವು ದಿನ ಆದ ಬಳಿಕ ಆ ಶಾಲೆಯಲ್ಲಿ ಇವರೊಬ್ಬರೇ ಪಾಸ್ ಆಗಿರ್ತಾರ. ಆವಾಗ ಆ ಶಿಕ್ಷಕರಾಗಿರ್ತಕ್ಕಂತಹ ಸಂಗನ ಬಸಯ್ಯನವರಿಗೆ ಬಹಳ ಖುಷಿ ಆಗ್ತದೆ. ಖುಷಿಯಾಗಿ ಅವರು ಏನ್ ಮಾಡ್ತಾರ ಅಂತಂದ್ರೆ, ಮಂಜಪ್ಪನವರನ್ನ ಈಗ ನೋಡ್ರಿ, ವಿದ್ಯಾರ್ಥಿಗಳು ಶಾಲೆಗೆ ಹೋಗಿ ರಿಸಲ್ಟ್ ನೋಡೋದು ಸರಿ, ಆದ್ರೆ ಶಿಕ್ಷಕರೇ ವಿದ್ಯಾರ್ಥಿ ಮನೆಗೆ, ಶಿಕ್ಷಕರೇ ಯಾಕೋ ತೊಂದರೆ ಆಗ್ತಾ ಇದೆ, ಯಾರೋ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ತಮ್ಮ ಫೋನ್ಗಳನ್ನ ಮಾಡಿದ್ದಾರೆ, ಕ್ಯಾಮ್ರಾ ಓಪನ್ ಆಗ್ಬಹುದು ಬಟ್ ನೀವು ಮೈಕ್ ಅನ್ನು ಓಪನ್ ಇರಬಾರ್ದಾಗಿ ನಾನು ವಿನಂತಿ ಮಾಡ್ತೇನೆ. ಈ ಇವರು ಸಂಗನಬಸಯ್ಯ ಶಿಕ್ಷಕರು ಮಂಜಪ್ಪನವರ ಮನೆಗೆ ಹೋಗ್ತಾರ. ಮನೆಗೆ ಹೋದ ಕೂಡಲೇ ಅಣ್ಣ ತಮ್ಮ ಅವ್ರ ಸಂಸಾರ ಎಲ್ಲ ಇದ್ದಾಗ ಏನಾಗ್ತದೆ ಅಂತಂದ್ರೆ, ಏನು ಶಿಕ್ಷಕರು ಬಂದ್ರು ಅಂತ ಹೇಳಿ ತಿಳ್ಕೊಂಡು ಅಣ್ಣನವ್ರು ನೋಡಿದ ಕೂಡಲೇನೆ ಓಡಿ ಹೊರಗೆ ಬರ್ತಾರ. ಅವಾಗ ಮಂಜಪ್ಪನ ಬರ್ತಾನ ವಿದ್ಯಾರ್ಥಿ ಆಗಿರ್ತಕ್ಕಂಥ ಸಂಗನಬಸಯ್ಯವರು ಹೋದ ಕೂಡಲೇನೆ ಮಂಜಪ್ಪನವರನ್ನ ಅಪ್ಕೊಂಡು ಬಿಡ್, ಏನಪ್ಪ ಮಂಜಪ್ಪ ನೀನು ನಮ್ಮ ಶಾಲೆಯ ಕೀರ್ತಿಯನ್ನ ಬೆಳಗಿದ ವಿದ್ಯಾರ್ಥಿ ಅಂತ ಹೇಳಿ ಒಪ್ಪಿಕೊಂಡು ಬಹಳ ಆನಂದದಿಂದ ಅವನನ್ನು ಹರಿಸ್ತಾರೆ. ಹರಿಸಿ ಬಹಳಷ್ಟು ಸಂತೋಷವನ್ನು ಅಭಿವ್ಯಕ್ತ ಮಾಡಿ, ಇಲ್ಲಪ್ಪ ನಿನ್ನಂತಹ ಜಾಣರು ಶಿಕ್ಷಕರಾಗಬೇಕು
ನಿನ್ನಂತ ಜಾಣರು ಶಿಕ್ಷಕರಾಗಬೇಕು, ನಿನಗೆ ನಾನು ಮೇಲಾಧಿಕಾರಿಗಳು ಹೇಳಿ ನಿನಗೆ ಈಗಿಂದಿಗಲ ಶಿಕ್ಷಕ ಹುದ್ದೆಗೆ ನಾನು ಅಪಾಯಿಂಟ್ಮೆಂಟ್ ಆಗೋ ಹಾಗೆ ಮಾಡ್ತೇನೋ ಅನ್ನುವಂತ ಚಿತ್ರಣವನ್ನು ತಿಳಿಸ್ತಾರೆ. ಆವಾಗ ಮಂಜಪ್ಪನವರಿಗೆ ಏನ್ ಹೇಳ್ಬೇಕು ಗೊತ್ತೇ ಆಗ್ತಾ ಇಲ್ಲ. ವಿದ್ಯಾರ್ಥಿ ಆಗಿರ್ತಕ್ಕಂಥ ಒಂದೊಂದ್ರೆ ಶಿಕ್ಷಕನ ಹೀಗೆ ಮಂಜಪ್ಪನವರ ಬದುಕು ಒಂದು ರೀತಿಯೊಳಗ ಬೆಳೀತಾ ಬೆಳೀತಾ ಹೋಗ್ತದೆ. ಅಲ್ಲಿ ಶಿಕ್ಷಕ ಆಗ್ಬೇಕು ಅಂದ್ಕೂಡ ಒಪ್ಕೊಂಡು ಶಿಕ್ಷಕರಾಗ್ತಾರೆ ಮುಂದಿನ ಸಲ ಮುಂಜು. ಅವಾಗ ಒಪ್ಪಿಗೆ ಸಂಗನ ಬಸವರ ಆಗ್ರಹದ ಮೇರೆಗೆ, ಅಣ್ಣನ ಮಾರ್ಗದರ್ಶನದ ಮೇರೆಗೆ ಶಿಕ್ಷಕರಾಗಿ ಈಗ ಮಂಜಪ್ಪನವರು ಏನಾದ್ರು ಅಂದ್ರೆ ಮಾರ್ಚ್ ನೊಳಗೆ ವಿದ್ಯಾರ್ಥಿ ಆಗಿದ್ದವರು ಜೂನ್ ಜುಲೈದೊಳಗೆ ಅವರು ಶಿಕ್ಷಕ ಮಾಸ್ತರ್ ಮಂಜಪ್ಪನವರಾದ್ರು. ಮಾಸ್ತರ್ ಮಂಜಪ್ಪನವರಾಗಿ ಅವರು 7 ರೂಪಾಯಿ ಅವಾಗ ತಿಂಗಳಿಗೆ ಪಗಾರ, ಮೇಲೆಗೆ ಅಪಾಯಿಂಟ್ಮೆಂಟ್ ಆಗ್ತಾರೆ. ಸಂಗಣ್ಣ ಬಸಯ್ಯನವರು ಶಾಲೆಯೊಳಗನ ಕೆಲವು ದಿನ ಸೇವೆಯನ್ನ ಸಲ್ಲಿಸ್ತಾರೆ. ಇವರ ಕ್ರಿಯಾಶೀಲತೆ ಕಂಡು ಮೇಲಾಧಿಕಾರಿಗಳಾಗಿರತಕ್ಕಂಥವ್ರು ಮಾಸ್ತರ್ ಸಂಗಣ್ಣ ಬಸಯ್ಯವರ ಇವ್ರು ಮಂಜಪ್ಪನಂತವ್ರಿಗೆ ಇನ್ನೊಂದು ಬೇರೆ ಶಾಲೆ ಕೊಡೋಣ, ಅವರು ಆ ಶಾಲೆಯನ್ನು ಸುಧಾರಣೆ ಮಾಡಲಿ ಅಂತ ಹೇಳಿ ತಿಳ್ಕೊಂಡು ಶಿರ್ಸಿಯೊಳಗಿನ ಇನ್ನೊಂದು ಶಾಲೆಗೆ ಟ್ರಾನ್ಸ್ಫರ್ ಮಾಡ್ತಾರ. ಟ್ರಾನ್ಸ್ಫರ್ ಮಾಡಿ ಅವಾಗ ಅಲ್ಲಿ ಶಾಲೆಗೆ ಹೋಗ್ತಾರೆ. ಮಂಜಪ್ಪನವರು ಬಹಳ ಕ್ರಿಯಾಶೀಲವಾಗಿರ್ತಕ್ಕಂತ ಸ್ವಭಾವ ಅನ್ನುವಂತ ಮಾತನ್ನ ನಿಮ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅವಾಗೆ ಅವರಿಗೆ ಒಂಥರ ಬಾ ಹುಡುಗರ ಜೊತೆಗೆ ಕೂಡ್ಕೊಂಡು ಸಣ್ಣ ಸಣ್ಣ ಪದ್ಯಗಳನ್ನು ಯಾರು ಬರೆದುದಲ್ಲ ತಾವೇ ಸ್ವತಃ ಪದ್ಯಗಳನ್ನ ಬರೆದು ಅವುಗಳಿಗೆ ಹರಾಗಬದ್ಧವಾಗಿ ಹಾಡಿ ಮಕ್ಕಳಿಗೆ ಕಲಿಸುತ್ತಿದ್ರು, ಡ್ರಿಲ್ ಕಲಿಸ್ತಿದ್ರು. ಈ ಬೇರೆ ಶಾಲೆಯೊಳಗೆ ಸಂಗಣ್ಣ ಬಸಯ್ಯವರು ಬಿಟ್ಟು ಬೇರೆ ಶಾಲೆಯೊಳಗೆ ಈ ಜೀವನವನ್ನು ಅವರು ಕಳೆಯುವ ಹೊತ್ತಿನೊಳಗೆ ಇಲ್ಲಿಂದ ಅವರ ಜೀವನದ ತಿರುವುಗಳು ಪಡ್ಕೊತಾ ಹೋಗ್ತವೆ. ಏನ್ ಶಿರ್ಸಿಯೊಳಗ ಇವ್ರ ಮನಿ ಪಕ್ಕಕ್ಕೆ ಹಾಳಕರ್ ಅಂತ ಒಬ್ಬರು ವಕೀಲರ ಮನಿ ಇರ್ತು. ಅವ್ರ ತಮ್ಮ ಮುಂಬೈ ಒಳಗ ಒಬ್ಬರು ವಕೀಲರಾಗಿದ್ರು. ಅವ್ರು ಆಗಾಗ ಶಿರ್ಸಿಗೆ ಬರ್ತಿದ್ರು. ಒಂದ್ಸಲ ಶಿರ್ಸಿಗೆ ಬಂದಾಗ ಹಾಳಕರ ವಕೀಲರ ಪರಿಚಯ ಆಯ್ತು. ಹಾಳಕರ ವಕೀಲರ ಪರಿಚಯ ಆದ ಕೂಡಲೇನೆ ಅವಾಗ ಅವರು ಸತ್ಯಾರ್ಥ ಪ್ರಕಾಶಿಕೆ, ಸ್ವಾಮಿ ದಯಾನಂದರ ಸತ್ಯಾರ್ಥ ಪ್ರಕಾಶಿಕೆಯನ್ನ ಅನುವಾದ ಮಾಡುವನು ನಾವು ನೀವು ಕೂಡಿ ಅಂತ ಹೇಳಿ ತಿಳ್ಕೊಂಡು ಮಾತಾಡ್ಕೋತಾರ. ಮಾತಾಡಿ ಆ ಕೆಲಸವನ್ನ ಆರಂಭ ಮಾಡ್ತಾರ. ಹಾಳಕರ ವಕೀಲರಿಗೆ ಮುಂಬೈಗೆ ಮತ್ತೆ ಮರಳಿ ಹೋಗುವಂತ ಪ್ರಸಂಗ ಬರ್ತದೆ. ಆವಾಗ ಅವರು ಅದ ಕಾರ್ಯ ನಿಲ್ಲಿಸ್ತಾರೆ. ಬಹುತೇಕ ಒಂದ್ ಸ್ವಲ್ಪ ಒಂದ್ ಭಾಗ ಅನುವಾದ ಮಾಡಿದ್ರು, ಒಂದು 50 ಪುಟದಷ್ಟು ಅನುವಾದ ಮಾಡಿರ್ತಕ್ಕಂಥದ್ದು ಅಂತ ಗೊತ್ತಾಗ್ತಿದೆ. ಆದ್ರೆ ಇವತ್ತಿಗೂ ಆ ಅನುವಾದದ ಪುಟಗಳು ನಮ್ಗೆ ಸಿಗುದಿಲ್ಲ. ಅವಾಗಿಂದ ಅವಾಗ ಅವ ಎಲ್ಲೋ ಕಳೆದು ಹೋದ್ವು ಅಂತ ನಮ್ಗೆ ತಿಳಿದು ಬರ್ತದೆ. ಈ ವೇಳೆಯೊಳಗನೆ ಬಹಳ ವಿಶೇಷವಾಗಿ ಒಂದು ಪ್ರಸಂಗ ನಡೀತದ. ಇನ್ನೊಂದು ಏನ್ ಆ ಶಾಲೆ ಇತ್ತಲ್ಲ, ಶಾಲೆ ಪಕ್ಕಕ್ಕೆ ಹಳಕರ ವಕೀಲರ ಮನೆ ಇತ್ತು. ಸರಿನೇ ಸರಿ, ಇದೊಂದು ಘಟನೆ. ಅದರ ಮೇಲೆ ಇನ್ನೊಬ್ಬ ಶೇಷಗಿರಿ ಶಾನುಭೋಗರ ಒಬ್ಬರ ಮನೆ ಇರ್ತದ. ಆ ಮನೆಗೆ ಒಡನಾಟ ಮಂದಪ್ಪನವ್ರದ್ದು ಬಹಳ. ಶೇಷಗಿರಿ ಶಾನುಭೋಗರ ಮನೆಗೆ ಹೋಗಿ ಅಲ್ಲಿ ಯಾಕೆ ಹೋಗ್ತಿದ್ರು ಅಂತಂದ್ರೆ ಅವಾಗ ಕೇಸರಿ ಪತ್ರಿಕೆ ಬರ್ತಿತ್ತಲ್ಲ, ಮರಾಠಿಯ ಕೇಸರಿ ಪತ್ರಿಕೆ, ಮರಾಠಿ ಚೆನ್ನಾಗಿ ಬರ್ತಿತ್ತು. ನಾವೆಲ್ಲ ಮುಂಬೈ ಕರ್ನಾಟಕದೊಳಗೆ ಯಾವಾಗೆಲ್ಲ ಇರತಕ್ಕಂತಹದ್ದುಂಟು ಬ್ರಿಟಿಷ್ ವಸಾಹತು ಕಾಲ ಸಂದರ್ಭದೊಳಗ. ಮರಾಠಿಯ ಈ ಕೇಸರಿ ಪತ್ರಿಕೆ ಓದಕ್ ತಪ್ಪದೇ ಅವ್ರ ಮನೆಗೆ ಹೋಗೋರು ಮಂದಪ್ಪನವ್ರು. ಹಿಂಗ ಹೋದಾಗ ಒಂದ್ಸಲ ಅವ್ರಿಗೇನಾಗ್ತದ, ಈ ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿ ಹೋರಾಟ, ಬ್ರಿಟಿಷರ ದಬ್ಬಾಳಿಕೆ ಇವೆಲ್ಲ ಕಂಡು ಮನಸ್ಸು ವ್ಯಗ್ರ ಆಗ್ತದೆ. ನಮ್ಮ ಕನ್ನಡಿಗರು ಭಾರತೀಯರು ಯಾವಾಗ ಎಚ್ಚರಗೊಳ್ತಾರೆ, ಅವ್ರಿಗೆ ಸಂದೇಶನೇ ಗೊತ್ತಾಗಂಗಿಲ್ಲ, ಏನು ಕನ್ನಡದಲ್ಲಿ ಇಂಥ ಒಂದು ಒಳ್ಳೆಯ ಪತ್ರಿಕೆಗಳೇ ಇಲ್ಲಲ್ಲ ಅನ್ನುವಂಥ ಒಂದು ಚಿಂತನೆಯನ್ನು ಮಾಡ್ತಾರೆ. ಚಿಂತನೆಯನ್ನು ಮಾಡಿ ನಾನು ಒಂದು ಪತ್ರಿಕೆಯನ್ನು ಏಕೆ ತೆಗಿಬಾರದು, ಜನರನ್ನ ಜಾಗೃತಿ ಯಾಕೆ ಮಾಡಬಾರದು, ಈ ಮೂಲಕವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾನು ಯಾಕೆ ಪಾಲ್ಗೊಳ್ಬಾರದು ಅನ್ನುವಂತಹ ಒಂದು ಅದ್ಭುತವಾದ ಚಿಂತನೆಯನ್ನ ಶಾನುಭೋಗರ ಜೊತೆ ಚರ್ಚೆ ಮಾಡುವಾಗ ಆಗ್ತದೆ. ಅಣ್ಣನವ್ರಿಗೆ ಹೋಗಿ ಸಂದೇಶ ಹೇಳ್ತಾರೆ ಆ ಮೊದಲಿಂಗಪ್ಪನವರಿಗೆ. ಮೊದಲಿಂಗ ಪತ್ರಿಕೆ ತೆಗೆದಂದ್ರೆ ಹುಡುಗಾಟ ಅಂತ ತಿಳ್ಕೊಂಡೇನೋ ಒಂದಪ್ಪ ಅಂತಾರ. ಇಲ್ಲ, ನನಗೆ ಯಾಕೋ ತೆಗಿಬೇಕು, ಕನ್ನಡಿಗರನ್ನ ಜಾಗೃತ ಮಾಡಬೇಕು, ಸ್ವಾತಂತ್ರ್ಯದ ಹೋರಾಟದೊಳಗೆ ನಾವೆಲ್ಲ ಪಾಲ್ಗೊಳ್ಬೇಕು ಈ ಮೂಲಕವಾಗಿ ಅನ್ನುವಂತಹ ಒಂದು ಸಂದೇಶವನ್ನ ಕೊಡುವ ಮೂಲಕ ಒಂದು ಚಿಂತನೆಯನ್ನು ಮಾಡ್ತಾರೆ. ಅಣ್ಣನವರು ಕೂಡ ಒಪ್ಕೊಳ್ತಾರ. ಒಪ್ಕೊಂಡು ಒಂದು ಪತ್ರಿಕೆ ತೆಗೆಯೋದು ಸಾಮಾನ್ಯ ಕೆಲಸ ಅಲ್ಲ. ಯಾಕಂದ್ರೆ ಭಾರತ ದೇಶದ ಏನು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆಗೆ ಇವತ್ತು 4ನೇ ಅಂಗವಾಗಿ ಖ್ಯಾತಿಗೊಂಡಿರ್ತಕ್ಕಂಥದ್ದು ಈ ಮಾಧ್ಯಮಗಳ ಅಂಗ. ಅದು ದೃಶ್ಯ ಮಾಧ್ಯಮ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಅಥವಾ ಪತ್ರಿಕಾ ಮಾಧ್ಯಮ ಆಗಿರ್ಬೋದು, ಯಾವುದೇ ಮಾಧ್ಯಮಗಳು ಅಷ್ಟು ಸಬಲವಾಗಿ ಇವತ್ತು ಕೆಲಸವನ್ನು ಮಾಡ್ತಕ್ಕಂಥವುಗಳು ಅವತ್ತು ಕೂಡ ಮಾಡಿರ್ತಕ್ಕಂಥದ್ದು ಉಂಟು. ಇಂಥ
ಕೆಲಸವನ್ನ ನಾವು ಯಾಕೆ ಮಾಡಬಾರದು ಅನ್ನುವಂತ ಒಂದು ಸಂದೇಶವನ್ನ ಚರ್ಚಿಸಿ, ಯಾಕೆ ಏನೋ ತೊಂದರೆ ಆಗ್ತಾ ಇದೆಯಲ್ಲ. ಮಾಡ್ತೇನೆ ಸರಿ. ಹೀಗೆ ಮಂಜಪ್ಪನವರಿಗೆ ಒಂದು ರೀತಿಯೊಳಗೆ ಇದು ದೃಢ ಸಂಕಲ್ಪ ಮಾಡಿದ್ರು ಪತ್ರಿಕೆ ತೆಗಿಬೇಕು. ಪತ್ರಿಕೆ ಅಣ್ಣನ್ಗೆ ಒಪ್ಪಿಸೋರು ಅವಾಗಿಂದ ಅವಾಗಲಿಗೆ ಏನ್ ಅಣ್ಣನಿಗೆ ಒಪ್ಪಿಸಿ ಅಣ್ಣನವರಂದ್ರು ಅದಕ್ಕೆ ಬಂಡವಾಳ ಬೇಕು, ಅನುಭವ ಬೇಕು, ಪತ್ರಿಕೆ ಮಾರಾಟ ಮಾ ಎಲ್ಲೆಲ್ಲಿ ಚಂದಾದಾರರನ್ನು ಮಾಡಬೇಕು, ಇವೆಲ್ಲ ಬಹಳ ಕೆಲಸದ ಅಂತ ಹೇಳಿ ತಿಳ್ಕೊಂಡ ಕೆಲಸದ ಎಲ್ಲ ಏನೇನು ಮಾಡಬೇಕು ಅನ್ನುವಂತ ಒಂದು ಚಿತ್ರಣವನ್ನು ಅವರು ಕೊಡ್ತಾರೆ. ಕೊಟ್ಟ ನಂತರ ಏನಾಗ್ತದ ಅವರಿಗೆ ದಾವಣಗೆರೆಯೊಳಗೆ ಈ ಪತ್ರಿಕೆ ಹೊರಡಿಸಬೇಕು ಅಂತ ಹೇಳಿ ತಿಳ್ಕೊಂಡು ಮಾಗಾನಹಳ್ಳಿಯ ದೊಡ್ಡ ಬಸಪ್ಪನವರು, ಈ ಮೊದಲಿಂಗಪ್ಪನವರಿಗೆ ಪರಿಚಯಿಸ್ತಾರೆ ಇವರು. ಆ ಮಂಜಪ್ಪನವರ ಅಣ್ಣನಿಗೆ ಮಾಗಾನಹಳ್ಳಿ ದೊಡ್ಡ ಬಸಪ್ಪ ದಾವಣಗೆರೆಯವರು, ಇವರು ನಾ ಸಹಾಯ ಮಾಡ್ತೀನೋ ಆದ್ರೆ ಪತ್ರಿಕೆ ನೀವು ಎಲ್ಲಿ ಸಿರಿಸಿಯಿಂದ ತೆಗಿತೀನಂದ್ರೆ ನಡೆಯಂಗಿಲ್ಲ, ನಮ್ಮ ಊರಾಗ ಬಂದು ಧಾರವಾಡ ಇದು ದಾವಣಗೆರೆಯಾಗ ಬಂದು ದಾವಣಗೆರೆಯಿಂದನ ತೆಗಿಬೇಕು ಅನ್ನುವಂತ ಒಂದು ಸಂದೇಶವನ್ನ ಕೊಡ್ತಾರೆ. ನೋಡ್ರಿ, ಮಾಸ್ತರ್ ಮಂಜಪ್ಪನವರಲ್ಲಿ ಬೆಳಗಿರತಕ್ಕಂತಹ ಪತ್ರಿಕೋದ್ಯಮದ ಈ ಚಿಂತನೆ ಮುಂದವರು ಅಲ್ಲಿಗೆ ಹೋಗ್ಲಿಕ್ಕೆ ಕಾರಣ ಆಗ್ತಾರ. ಇದ್ದ ಸರ್ಕಾರಿ ನೌಕರಿ ಮಾಸ್ತರ್ ನೌಕರಿ ಬಿಟ್ಟು ರಾಜೀನಾಮೆ ಕೊಟ್ಟು ದಾವಣಗೆರೆಗೆ ಹೋಗ್ಲಿಕ್ಕೆ ಕಣಿ ಆಗ್ತಾರ. ದಾವಣಗೆರೆಗೆ ಪ್ರಯಾಣ ಬೆಳೆಸ್ತಾರ. 1906-07 ಸಂದರ್ಭಕ್ಕ ಅಗದೀ ತರುಣ ಮಂಜಪ್ಪನವರು ಅವಾಗೆಲ್ಲ ಬಿಸಿರಕ್ತದ ಮಂಜಪ್ಪನವರು ಹಾವೇರಿಗೆ ಬರ್ತಾರೆ. ಅಲ್ಲಿ ಮೊದಲನೇ ಬಾರಿಗೆ ರೈಲ್ ನೋಡ್ತಾರೆ, ಕೌತುಕ ವ್ಯಕ್ತಪಡಿಸ್ತಾರೆ. ಅಲ್ಲಿಂದ ಮುಂದೆ ಹುಬ್ಬಳ್ಳಿಗೆ ಬರ್ತಾರೆ. ಹುಬ್ಬಳ್ಳಿಗೆ ಬಂದು ಒಂದ್ ಎರಡು ದಿನ ಒಬ್ಬರು ಪತ್ರ ವ್ಯವಹಾರದ ಸ್ನೇಹಿತರಾಗಿರ್ತಕ್ಕಂತಹ ಬಾಳಿಕಾಯಿ ವೀರಪ್ಪನವರಲ್ಲಿ ಅವರು ಒಂದೆರಡು ದಿನ ಹುಬ್ಬಳ್ಳಿಯೊಳಗೆ ಇದ್ದುಕೊಂಡು ಈ ಪತ್ರಿಕೆಗೆ ಧನುರ್ಧಾರಿ ಅನ್ನುವಂತ ಹೆಸರು ಇಡ್ತಿದ್ರು. ಆ ಧನುರ್ಧಾರಿ ಪತ್ರಿಕೆ ಚಂದಾದಾರರನ್ನಾಗಿ ಮಾಡ್ಕೊಳ್ತಾರೆ. ಅನೇಕ ಜನರನ್ನ ಚಂದಾದಾರರಾಗಿ ಮಾಡ್ಕೊಂಡು ಮತ್ತೆ ಅವರು ಒಂದು ದಿನ ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ, ಈ 1906 ಸೆಪ್ಟೆಂಬರ್ ತಿಂಗಳದೊಳಗೆ, ಏಪ್ರಿಲ್ ತಿಂಗಳದೊಳಗೆ, ಸೆಪ್ಟೆಂಬರ್ದೊಳಗೆ ಪತ್ರಿಕೆ ಬರ್ತದ, ಏಪ್ರಿಲ್ ತಿಂಗಳದೊಳಗೆ ದಾವಣಗೆರೆಯವರಿಗೆ ಅವರು ಹೋಗ್ತಾರೆ. ನಿಮ್ಗೆ ಆಶ್ಚರ್ಯ ಗೊತ್ತಿರಲಿ, ಒಂದು ಪತ್ರಿಕೆಯನ್ನ ತೆಗಿಲಿಕ್ಕೆ ಹೊರಟಿರತಕ್ಕಂಥ ಮಂಜಪ್ಪನವರ ಜೇಬಿನೊಳಗೆ ಇದ್ದದ್ದು ಅವತ್ತು ಬರೀ 4 ರೂಪಾಯಿ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ಸಂಗತಿ. ಅಲ್ಲಿ ಹೋಗಿ ಬೊಂದಾಡಿಯವರ ಸಹಾಯ, ಮಾಗಾನಹಳ್ಳಿ ದೊಡ್ಡಬಸಪ್ಪನವರ ಸಹಾಯ, ಇವರೆಲ್ಲರ ಸಹಾಯವನ್ನ ಪಡೆದುಕೊಂಡು ಅವರು ಪತ್ರಿಕೆ ತೆಗಿಲಿಕ್ಕೆ ಕಾರಣರಾಗ್ತಾರೆ. ಅವಾಗ ದಾವಣಗೆರೆಯೊಳಗೆ ಒಂದು ಪ್ರೆಸ್ ಅನ್ನ ವರ್ಷಿಗೆ 300 ರೂಪಾಯಿ ಬಾಡಿಗೆ, ಒಂದು ವರ್ಷಿಗೆ 300 ರೂಪಾಯಿ ಬಾಡಿಗೆ ಮೇರೆಗೆ ಇಡ್ತಾರ. ವಾಗ್ದೇವಿ ವಿಲಾಸ ಅನ್ನುವಂತ ಒಂದು ಪ್ರೆಸ್ ಅದು. ಆ ಪ್ರೆಸ್ನೊಳಗೆ ಈ ಪತ್ರಿಕೆ ವಾರಕ್ಕೊಮ್ಮೆ ಪ್ರಿಂಟ್ ಆಗುವ ಹಾಗೆ ವ್ಯವಸ್ಥೆಯನ್ನ ಅವರು ಮಾಡ್ಕೊಳ್ತಾರೆ. ಹೀಗೆ ಒಂದು 700 ಚಂದಾದಾರರಾಗಿ ಮಾಡಿದ್ರು, ಕಷ್ಟಪಟ್ಟು ಎಲ್ಲಾ ಕಡೆಗೆ ತಿರುಗಾಡಿ 700 ಚಂದಾದಾರರನ್ನಾಗಿ ಮಾಡ್ಕೊಂಡು ಈ ಪತ್ರಿಕೆಯನ್ನ ಪ್ರಿಂಟ್ ಮಾಡ್ತಾರೆ. ಅನೇಕ ಸಂಕಷ್ಟಗಳಿದ್ರೆ ಆತವು, ಅವೆಲ್ಲ ಒಂದೊಂದೊಂದೊಂದು ಸಂಕಷ್ಟಗಳು ಹೇಳ್ಕೊತ ಹೋದ್ರೆ ಮುಂದೆ ಇಡೀ ಲೈಫ್ ಅನ್ನ ನಾವು 1 ಗಂಟೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆದ್ರೂ ಟಚ್ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟೋ ಜನ ಅವಾಗ ಮೈಸೂರು ಸ್ಟಾರ್ ಅಂತ ಇನ್ನೊಂದು ಪತ್ರಿಕೆ ಬರ್ತಿತ್ತು. ಇವೆಲ್ಲವುಗಳನ್ನ ನಾವು ಗಮನಿಸಬೇಕಾಗಿರತಕ್ಕಂಥ ಸಂಗತಿ. ಆನಂತರ ಒಂದ್ ವರ್ಷ ಪತ್ರಿಕೆ ಬಹಳ ಚಂದ ನಡೀತು, ಅನೇಕ ವ್ಯಾಜ್ಯಗಳು ನಡೀತಾವ, ಅದಕ್ಕಾಗಿ ಅವ್ರ ಕೋರ್ಟಿಗೆ ಹೋಗುವ ಪ್ರಸಂಗ ಬರ್ತಿರ್ತದ. ಇವೆಲ್ಲದರ ಮಧ್ಯದಲ್ಲಿ ಅವರಿಗೆ ಒಂದ್ ವರ್ಷ ಕಷ್ಟಪಟ್ಟು ಪತ್ರಿಕೆಯನ್ನ ನಡೀತಾರೆ. ಆನಂತರ ಎರಡನೇ ವರ್ಷದ ಚಂದ ಕೊಡಂಗಿಲ್ರಿ ಜನ ಯಾರು, ಎರಡನೇ ವರ್ಷದ ಚಂದ ಕೊಡಲಾರ ಸಲುವಾಗಿ, ಎರಡನೇ ವರ್ಷದ ಚಂದ ಕೊಡಲಾರ ಸಲುವಾಗಿ ಜನರಿಗೆ ಮನವಿ ಮಾಡ್ಕೋತಾರೆ, ಕೊಡ್ರಿ ಪತ್ರಿಕೆ ನಿಲ್ಲಬಾರದು ಅನ್ನುವಂಥದ್ದು. ಬಹಳ ಜನ ಸ್ಪಂದಿಸಂಗಿಲ್ಲ, ಪತ್ರಿಕೆ ನಿಂತು ಹೋಗಿಬಿಡುತ್ತೆ, ಪತ್ರಿಕೆ ನಿಂತು ಹೋಗಿಬಿಡುತ್ತದೆ. ಮಂಜಪ್ಪನವ್ರಿಗೆ ಬಹಳ ದುಃಖ ಆಗ್ತದೆ. ಆ ವೇಳೆಯೊಳಗೇನೆ ಈ ನಾನು ಮೊದಲಿಗೆ ಹೇಳಿದ್ನಲ್ಲ, ಅದೇ ಸಂದರ್ಭದೊಳಗೆ ಪ್ಲೇಗ್ ಹರಡೋದು, ಅವ್ರ ಅಕ್ಕನ ಮಗ ಸಾಯುವುದು, ಅನೇಕ ಘಟನೆಗಳು ಜರುಗಿ ಹೋಗ್ತವೆ. ಇದರಿಂದಾಗಿ ಬಹಳ ಜರ್ಜರಿತರಾಗ್ತಾರೆ. ಜರ್ಜರಿತರಾದ ಹೊತ್ತಿನೊಳಗ ಹಾಗೋ ಜೀವನವನ್ನ ಕಳಿತಿರ್ತಾರ. ಅದು 1900 ಅವ್ರಿಗೆ ಬಹಳ ಸಹಾಯ ಮಾಡಿದವರಂದ್ರೆ ಬೊಂದಾಡೆ ಬಾಳಪ್ಪನವರು. ದಾವಣಗೆರೆ ಒಳಗೆ ಬನವಾಸಿಯೊಳಗೆ ಹುಟ್ಟಿದ ಮಂಜಪ್ಪನವರು ಮಾಸ್ತರ್ ಆಗಿ ಬದುಕಿದ್ದು ಶಿರಸಿಯೊಳಗೆ, ಪತ್ರಿಕೋದ್ಯಮಿಯಾಗಿ ಬದುಕಿದ್ದು, ಲೇಖಕರಾಗಿ ಅರಳಿದ್ದು ದಾವಣಗೆರೆಯೊಳಗೆ. ಈ ದಾವಣಗೆರೆಯೊಳಗ ಏನಾಡಿಯೋ ಸರಿ
ಸರ್ ಮುಂದುವರಿಸಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್. ಇಲ್ಲ ಇಲ್ಲ ಕೇಳ್ತಾ ಇದೆ ಮೇಡಮ್, ಸ್ವಲ್ಪ ಇದು ಕಡಿಮೆ ಇದೆಯಾ. ಹೀಗೆ ದಾವಣಗೆರೆಯೊಳಗ ಒಬ್ಬ ಲೇಖಕರಾಗಿ ಶ್ರೇಷ್ಠ ಪತ್ರಿಕೋದ್ಯಮಿಗಳಾಗಿ ಮಂಜಪ್ಪನವರು ತಮ್ಮ ಬದುಕನ್ನ ರೂಪುಗೊಳಿಸಿಕೊಂಡಿರ್ತಕ್ಕಂಥವ್ರು. ಇಷ್ಟೆಲ್ಲ ಘಟನೆಗಳು ನಡೀತಾ ಹೋಗ್ತಿರ್ತವೆ. 1910 ಸಂದರ್ಭ, ಒಂದು ಸಿಂಗ ಪತ್ರಿಕೆ ನಿಂತು ಹೋಗಿತ್ತು. ಆ ಧಾರವಾಡದ ಮುರುಘಾಮಠದ ಮೃತ್ಯುಂಜಯ ಮಹಾಸ್ವಾಮಿಗಳಿದ್ರು, ಅವಾಗ ದಾವಣಗೆರೆಯೊಳಗೆ ವಿರಕ್ತ ಮಠದೊಳಗಿದ್ರು. ಆವಾಗ ಗುರುಗಳ ಒಡನಾಟ ಸಾಮೀಪ್ಯಕ್ಕೆ ಬಂದರು. ಒಂದು ದಿವಸ ಅವ್ರ ಜೊತೆಗೆ ಪ್ರಸಂಗ ಮಾಡುವಾಗ, ಒಂದು ದಿವಸ ಒಂದು ಕುಂತು ಏನೋ ಚರ್ಚೆ ಮಾಡುವಾಗ, ಇವರಿಗೆ ಒಬ್ರು ಅಲ್ಲಿ ದಾವಣಗೆರೆ ಒಳಗಿರುವಂತ ನಿಡಗುಂದಿ ಮಡಿವಾಳಪ್ಪ ಮತ್ತು ಕಂಚಿಕೇರಿ ಮಹಾಲಿಂಗಪ್ಪ ಅನ್ನುವಂಥವ್ರು ಇಬ್ರು ಸ್ನೇಹಿತರು ಭೇಟಿಯಾಗ್ತಾರೆ. ಭೇಟಿಯಾದಾಗ ಅವ್ರಿಗೆ ಒಂದು ಪ್ರಶ್ನೆಯನ್ನ ಮಂಜಪ್ಪನವ್ರಿಗೆ ಕೇಳ್ತಾರೆ. ಏನ್ರಿ ಮಂಜಪ್ಪನವರು, ನೀವೆಲ್ಲ ಪತ್ರಿಕೆ ಉದ್ಯಮದೊಳಗೆ ಅವೆಲ್ಲ ಬರೀತಕ್ಕಂಥವ್ರು, ನಮ್ಮ ಬಸವಣ್ಣನ ಬಗ್ಗೆ ಓದಿರಿಲ್ರಿ ಅಂತ ಕೇಳ್ತಾರ. ಆವಾಗ ಮಂಜಪ್ಪನವ್ರು ಹೇಳ್ತಾರ, ಬಸವಣ್ಣನ ಹೆಸರು ಕೇಳಿದ್ದೇನೆ, ಬಟ್ ಬಸವಣ್ಣನವ್ರ ಬಗ್ಗೆ ಓದಿಲ್ಲ ಅನ್ನುವಂಥ ಪ್ರಸಂಗ ಹೇಳ್ತಾರೆ. ಅವಾಗ ಕಂಚಿಕೇರಿ ಮಹಾಲಿಂಗಪ್ಪನವರನ್ನು ನಾವು ಬಹಳ ನೆನೆಸ್ಬೇಕೀಗ, ಓದ್ರಿ ಬಸವಣ್ಣನವ್ರ ಬಗ್ಗೆ ಅಂತ ಒಂದು ಬಸವಣ್ಣನವರ ವಚನಗಳ ಪುಸ್ತಕ ಕೊಡ್ತಾರೆ. ಈ ವಚನಗಳನ್ನು ಓದಿರತಕ್ಕಂಥ ಯಾರು ಮಂಜಪ್ಪನವರು, ಬಹಳ ಅದರ ಪ್ರಭಾವಕ್ಕೆ ಒಳಗಾಗ್ತಾರೆ. ಬಹುತೇಕ ಅವರ ಬದುಕಿನಲ್ಲಿ ಬಸವ ಮಹಾಮಾರ್ಗದ ಬಾಗಿಲು ತೆರೆಯಿತು ಎನ್ನುವ ಹಾಗೆ ಅವರು ಅದರಷ್ಟರ ಪ್ರಭಾವಕ್ಕೆ ಒಳಗಾಗ್ತಾರೆ. ಮುಂದೆ ಅವರೇ ಬಸವ ಮಹಾಮಾರ್ಗವನ್ನ ನಿರ್ಮಾತೃಗಳಾಗಿ ಆದರು ಅನ್ನೋದನ್ನ ನಾವು ಚಿತ್ರಣದಿಂದ ಚರಿತ್ರೆಯಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಹೀಗೆ 1910 ಸಂದರ್ಭದಲ್ಲಿ ಬಸವ ಮಾರ್ಗಕ್ಕೆ ಒಲಿದಿರತಕ್ಕಂಥ ಅಥವಾ ವಾಲಿರ್ತಕ್ಕಂಥ ನಮ್ಮ ಮಂಜಪ್ಪನವರು ಮುಂದೆ 1911 ಒಂದು ವ್ಯಾಜ್ಯದ ಕಾರಣಕ್ಕಾಗಿ ಮುಂಬೈಗೆ ಹೋಗುವ ಪ್ರಸಂಗ ಬರ್ತದೆ, ಇಬ್ರು ಸ್ನೇಹಿತರ ಜೊತೆಗೂಡಿ. ಅವಾಗ ಅಲ್ಲಿ ಮುಂಬೈ ಒಳಗಿದ್ದಾಗ ಒಂದು ಆರ್ಯ ಸಮಾಜದ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾರೆ. ಆರ್ಯ ಸಮಾಜದ ಪ್ರಾರ್ಥನಾ ಮಂದಿರಕ್ಕೆ ಹೋದಾಗ ಇವರು ಗಾಬರಿ ಆಗ್ತಾರೆ. ಅಲ್ಲೆಲ್ಲ ಎಷ್ಟು ಶಿಸ್ತಾಗಿ ಜನ ಕೂಡೋದು, ಉಪನ್ಯಾಸಗಳನ್ನು ಏರ್ಪಡಿಸುವುದು, ಆ ನಂತರ ಅಲ್ಲಿ ಬೇರೆ ಬೇರೆ ಸಂವಾದ, ಈಗ ಹೆಂಗೆ ನೀವು ಸಂವಾದ ಗೋಷ್ಠಿಗಳನ್ನು ಮಾಡ್ತಿದ್ದಿರಲ್ಲ, ಈ ಸಂವಾದ ಗೋಷ್ಠಿಗಳನ್ನ ಮಾಡ್ತಕ್ಕಂಥದ್ದನ್ನೆಲ್ಲ ಅವ್ರಿಗೆ ಕಡೆಯಿಂದ ತಿಳ್ಕೊಳ್ತಾರೆ. ತಿಳ್ಕೊಂಡು ಮಂಜಪ್ಪನವರಿಗೆ ನಮ್ಮ ಸಮಾಜದ ಜನ ಹಿಂಗ್ಯಾಕೆ ಮಾಡಬಾರ್ದು ಅನ್ನೋಂಥ ಪ್ರಶ್ನೆ ಆಗ್ತದೆ. ಮುಂಬೈಯಿಂದ ಎಲ್ಲಾ ತಮ್ಮ ಕೆಲಸಗಳನ್ನು ಪೂರೈಸಿಕೊಂಡು ದಾವಣಗೆರೆಗೆ ಹೊಳೆ ಬಂದ ಬಳಿಕ ನೇರವಾಗಿ ಮುರುಘಾ ಮಠಕ್ಕೆ ಹೋಗ್ತಾರೆ. ದಾವಣಗೆರೆ ಒಳಗೆ ವಿರಕ್ತ ಮಠಕ್ಕೆ ಹೋಗ್ತಾರೆ. ವಿರಕ್ತ ಮಠಕ್ಕೆ ಹೋಗಿ ಮೃತ್ಯುಂಜಯ ಅಪ್ಪಗಳವ್ರ ಹತ್ರ ಎಲ್ಲ ಸಂಗತಿಗಳನ್ನು ಹೇಳ್ತಾರೆ. ಹೇಳಿ ಅಪ್ಪ ಅವರ, ನಾವು ಕೂಡ ಏನು ಭಜನಾ ಸಂಘ ಸ್ಥಾಪನೆ ಮಾಡೋಣ, ಭಜನ್ ಕಾರ್ಯಕ್ರಮ ಮಾಡೋಣ ಅನ್ನುವಂಥದ್ದು ಹೇಳಿ 1911 ಭಜನಾ ಸಂಘ ಸ್ಥಾಪನೆ ಮಾಡ್ತಾರೆ. ಆವಾಗ ಮತ್ತೆ ಅದೇ ವರ್ಷದ ಶ್ರಾವಣ ಮಾಸದೊಳಗೆ ಶ್ರಾವಣ ಮಾಸದ ಉಪನ್ಯಾಸ ಮಾಲೆಯನ್ನು ಆರಂಭ ಮಾಡ್ತಾರೆ. ಈಗ ಶ್ರಾವಣ ಮಾಸದೊಳಗೆ ನಾವು ಇದ್ದೇವೆ. ಈ ಕರ್ನಾಟಕದಲ್ಲಿ ಶ್ರಾವಣ ಮಾಸದಲ್ಲಿ ಉಪನ್ಯಾಸ ಮಾಲಿಕೆಗಳನ್ನು ಆರಂಭ ಮಾಡಿದವರೇ ಹರಡೇಕರ ಮಂಜಪ್ಪನವರು ಅನ್ನೋದನ್ನ ನೆನಪಿನಾಗಿಟ್ಕೋಬೇಕು. ದೊಡ್ಡ ಪರಂಪರೆನೆ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ದೊಡ್ಡ ಪರಂಪರೆ ಬೆಳೆಸಿರ್ತಕ್ಕಂಥವ್ರು ಮಂಜಪ್ಪನವರು. ಇವ್ರು ಯಾರೋ ಸ್ನೇಹಿತರು ಅಡಿವೀರಪ್ಪ ಅನ್ನುವಂಥವ್ರು ಒಂದು ಸ್ವಲ್ಪ ಮೈಕು ಮತ್ತು ಆಡಿಯೋ ವಿಡಿಯೋ ಎರಡೂ ಬಂದ್ ಮಾಡಿದ್ರೆ ಒಳ್ಳೇದಾಗ್ತದೇನೋ ಸ್ನೇಹಿತರು. ಹೀಗೆ ಇಲ್ಲಿ ಆನಂತರ 1911 ಬಸವ ನೆಲೆಯೊಳಗೆ ಇಟ್ಕೊಂಡು ಶ್ರಾವಣ ಮಾಸದ ಉಪನ್ಯಾಸ ಶರಣ ಧರ್ಮದ ಕುರಿತು ಉಪನ್ಯಾಸ ಮಾಲ ಶರಣ ಧರ್ಮ ವ್ಯಾಪಕವಾಗಿ ಹಬ್ಬಬೇಕು, ಬಸವಣ್ಣನವರು ಎಂಥ ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಮಂಜಪ್ಪನವರಿಗೆ ಸಂಕಲ್ಪ ಆಗ್ತದೆ. ಮುಂದೆ ಅವರಿಗೆ ಹಿಂಗೆ ಅವರು ಬಸವಣ್ಣನ ಬಗ್ಗೆ ಓದ್ತಾ 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 ಓದಂಗ ಅವರಿಗೆ ಒಂದು ಚಿಂತನೆ ಬಂದು, ಬಸವಣ್ಣ ಹುಟ್ಟಿದ ದಿನ ಯಾವುದು, ಆ ಜಯಂತಿಯನ್ನು ನಾವು ಯಾಕೆ ಆಚರಣೆ ಮಾಡಬಾರ್ದು ಅನ್ನುವಂಥ ಒಂದು ಚಿಂತನೆ ಅವ್ರ ತಲೆಯೊಳಗೆ ಬರ್ತದೆ. ಯಾವಾಗ ಬಸವಣ್ಣ ಯಾವಾಗ ಹುಟ್ಟದ ಪ್ರಶ್ನೆ. ಈ ಪ್ರಶ್ನೆಗೆ ಮಂಜಪ್ಪನವರಿಗೆ ದಾವಣಗೆರೆಯೊಳಗೆ ಯಾರು ಉತ್ತರ ಕೊಡುವುದು, ಬಹಳ ಪ್ರಯತ್ನ ಮಾಡ್ತಾರೆ ಯಾರ್ಯಾರು ಉತ್ತರ, ಸ್ವಾಮಿಗಳು ಮೊದಲು ಮಾಡ್ಕೊಂಡು ಯಾರು ಉತ್ತರ ಕೊಡುವುದು. ಆವಾಗ ಅವರು ಅವ್ರಿಗೇನು ಬಸವಣ್ಣನ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಹೇಳಿದ್ರಲ್ಲ ಕಂಚಿಕೇರಿ ಮಹಾಲಿಂಗಪ್ಪ, ನಿಮ್ಗೆ ಗೊತ್ತೇನ್ರಿ ಮಹಾಲಿಂಗಪ್ಪನವ್ರು ಅಂತ ಕೇಳ್ತಾರೆ.
ಮಣ್ಣೆತ್ತಿನ ಅಮಾವಾಸ್ಯ ದಿನನೇ ಬಸವನ ಹುಟ್ಟೆನ, ಮಣ್ಣೆತ್ತಿನ ಅಮಾವಾಸ್ಯನೇ ಬಸವ ಜಯಂತಿ ಅಂತ ತಿಳ್ಕೊಂಡು ಮಾಡೋದು ಅಂತ ಅವ್ರು ಹೇಳ್ತಾರೆ. ಬಸವಣ್ಣನವರೇ, ಇದು ಮಂಜಪ್ಪನವರಿಗೆ ಇದು ಒಪ್ಪಿಗೆ ಆಗೋದಿಲ್ಲ. ಐತಿಹಾಸಿಕ ಪ್ರಜ್ಞೆ ಮನುಷ್ಯನಿಗೆ ಇಂಥ ಐತಿಹ್ಯಗಳ ಮನಸ್ಥಿತಿಯ ಆಲೋಚನೆಗಳು ಹೇಗೆ ಒಪ್ಕೊಳಕಾಗ್ತದೆ? ಬೇಡ, ಅದು ಒಪ್ಪಿಗೆ ಆಗಲ್ಲ. ಮುಂದವರು ಅಲ್ಲಿ ಪಂಡಿತ್ ದಾವಣಗೆರೆ ಒಳಗೆ ಬಹಳ ಸಂಸ್ಕೃತ ವಿದ್ವಾಂಸರು, ಪಂಡಿತ್ ಚಂದ್ರಶೇಖರ ಶಾಸ್ತ್ರಿ ಹೆಸರು ತಾವೆಲ್ಲ ಕೇಳಿರಿ, ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರು. ಅವ್ರ ಕಡೆಗೆ ಹೋಗ್ತಾರೆ. ಹೋದ ಕೂಡಲೇನೆ, ಇಲ್ಲ ನೀವು ಬಸವಣ್ಣನವರ ಜನ್ಮ ದಿನಾಂಕ ತಿಳಿಸಿದ್ರೆ ನಾನು ಬಸವ ಜಯಂತಿ ಆಚರಣೆ ಮಾಡಲಿಕ್ಕೆ ಒಂದು ಕರೆ ಕೊಡ್ತೇನೆ ನಮ್ಮ ಕನ್ನಡಿಗರೆಲ್ಲರಿಗೆ ಅನ್ನುವಂತ ಮಾತು. ಅವಾಗ ಒಂದು ವಾರ ಬಿಟ್ಟು ಮತ್ತೆ ಚಂದ್ರಶೇಖರ ಶಾಸ್ತ್ರಿಗಳ ಹತ್ರ ಹೋದಾಗ, ಬಸವ ಜಯಂತಿ ಬಗ್ಗೆ ನನಗಂತೂ ಎಲ್ಲಿ ಆಗಿಲ್ಲ, ಸುಮ್ಮನೆ ನೀವು ಯಾರದು ರೇಣುಕಾಚಾರ ಜಯಂತಿ ಆಚರಣೆ ಮಾಡ್ರಿ ಅದ್ರ ಬದಲಿ ಅಂತ ಹೇಳ್ತಾರೆ. ಮಂಜಪ್ಪನವರಿಗೆ ಇದು ಕೂಡ ಒಪ್ಪಿಗೆ ಆಗಲ್ಲ, ಇದು ಕೂಡ ಒಪ್ಪಿಗೆ ಆಗಲ್ಲ. ಮತ್ತೆ ಚಿಂತನೆಗೆ ಬೀಳ್ತಾರೆ. ಅವಾಗ ಥಟ್ಟನೆ ಹೊಳೆದ ಹೆಸರು ಯಾರದು ಅಂತಂದ್ರೆ, ಮೈಸೂರಿನೊಳಗೆ ಕರಿಬಸವ ಶಾಸ್ತ್ರಿಗಳು ಅಂತ ಇರ್ತಾರ. ಈ ಕರಿಬಸವ ಶಾಸ್ತ್ರಿಗಳು ಒಂದು ಪತ್ರ ಬರೀತಾರ. ಶಾಸ್ತ್ರಿಗಳೇ ತಾವೆಲ್ಲ ಬಹಳ ಚೆನ್ನಾಗಿ ಓದ್ಕೊಂಡವರು, ನಮಗೆ ಬಸವಣ್ಣನವರು ಹುಟ್ಟಿದ ದಿನ ತಿಳಿಸಬೇಕು ಅನ್ನುವಂಥ ಸಂದೇಶವನ್ನ ಹೇಳ್ತಾರೆ. ಆವಾಗ ಕರಿಬಸವ ಶಾಸ್ತ್ರಿಗಳು ಬಹಳಷ್ಟು ತಲೆ ಕೆಡಿಸ್ಕೊಂಡು, ವ್ಯಾಸೋಕ್ತವಾಗಿರ್ತಕ್ಕಂತಹ ಬಸವ ಪುರಾಣ, ವ್ಯಾಸೋಕ್ತವಾಗಿರ್ತಕ್ಕಂತಹ ಬಸವ ಪುರಾಣದಲ್ಲಿ ಉಲ್ಲೇಖಗೊಂಡಿರ್ತಕ್ಕಂಥ ಶ್ಲೋಕವನ್ನು ಇಟ್ಕೊಂಡು ಆ ಶ್ಲೋಕವನ್ನೇ ಬರೆದು ಕಳಿಸ್ತಾರೆ. ಅದಕ್ಕೆ ಇದು ಬರೆಯಂಗಿಲ್ಲ, ವ್ಯಾಖ್ಯಾನ ಬರೆಯಂಗಿಲ್ಲ. ಬಂತು ಮಂಜಪ್ಪನವರಿಗೆ ಪತ್ರ, ಆದರೆ ಸರಿಯಾಗಿ ಇವರಿಗೂ ಅರ್ಥ ಆಗಲಿಲ್ಲ. ನೋಡ್ರಿ, ಬಸವ ಜಯಂತಿಯನ್ನ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಕಷ್ಟಪಟ್ಟವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ತಮ್ಮ ಅರಿವಿಗೆ ಬರಲಿ ಅನ್ನುವಂಥ ಕಾರಣಕ್ಕಾಗಿ ಮಾತನ್ನು ಹೇಳ್ತೀನಿ. ತಲೆ ಕೆಡಿಸ್ಕೊಂಡು ಬಿಡ್ಲಿಲ್ಲ. ಮತ್ತೇನ್ ಮಾಡಿದ್ರು, ದಾವಣಗೆರೆ ಒಳಗೆ ಯಾರ್ಯಾರ ಕಡೆಗೆ ಹೋದ್ರು ಆ ವ್ಯಾಖ್ಯಾನವನ್ನ ಶ್ಲೋಕವನ್ನ ಬಿಡಿಸಿ ಹೇಳಲಿಕ್ಕೆ ಬಹಳ ಜನರಿಗೆ ಸರಿಯಾಗಿ ಆಗ್ಲಿಲ್ಲ. ಅವಾಗ ಏನ್ ಮಾಡ್ಬಿಡ್ತಾರೆ, ಹರಪನಹಳ್ಳಿಗೆ ಹೋಗ್ತಾರೆ. ದಾವಣಗೆರೆಯ ಸಮಯ ಹರಪನಹಳ್ಳಿಗೆ ಹೋಗಿ ಅಲ್ಲಿ ಒಬ್ರು ಬಹಳ ದೊಡ್ಡ ವಿದ್ವಾಂಸ ಆರ್ ಶಾಂತಪ್ಪಾಜಿ ಅಂತ ಹೇಳಿ, ಆರ್ ಶಾಂತಪ್ಪಾಜಿ ಕಡೆಗೆ ಹೋಗಿ ಈ ವ್ಯಾಖ್ಯಾನವನ್ನು ಬಿಡಿಸಿಕೊಂಡು ಬಳಿಕ ಅವರು ಚೆನ್ನಾಗಿ ಹೇಳ್ತಾರೆ. ವೈಶಾಖ ಶುದ್ಧ ನಾಲ್ಕು ರೋಹಿಣಿ ನಕ್ಷತ್ರದಿಂದ ಮಂಜಪ್ಪನವರು ಜನಿಸಿದು, ಬಸವಣ್ಣನವರು ಜನಿಸಿದರು ಅನ್ನುವಂತಹ ಸಂಗತಿಯನ್ನು ಮಂಜಪ್ಪನವರಿಗೆ ತಿಳಿಸ್ತಾರೆ. ಅವಾಗ ಸಮಾಧಾನ ಆಗ್ತದೆ ಅಂದ ಬಂದು ಮೃತ್ಯುಂಜಯಪ್ಪಗಳಿಗೆ ಹೇಳಿ ದಾವಣಗೆರೆ ವಿರಕ್ತ ಮಠದೊಳಗೆ ಮೊಟ್ಟ ಮೊದಲನೆಯದಾಗಿ 1913 ಸಂಕ್ಷಿಪ್ತ ರೂಪದೊಳಗೆ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಬಸವ ಜಯಂತಿ ಅವತ್ತು ಆಚರಣೆ ಆಯಿತು. ಅದೊಂದು ದೊಡ್ಡ ನೆಲೆಯಾಗಿ ಇವತ್ತು ಬೇರು ಬಿಟ್ಟಿರ್ತಕ್ಕಂಥದ್ದು. ಮುಂದೆ 1131ಕ್ಕೆ ಹೊಂದಿಕೆ ಆಗುವ ಹಾಗೆ ಬಹಳ ಬಹಳ ವಿಶೇಷವಾಗಿ ಅಂತಂದ್ರೆ ನಮಗೆ ಗೊತ್ತಾಗ್ತಕ್ಕಂಥದ್ದು ಅಕ್ಷಯ ತೃತೀಯ, ವೈಶಾಖ ಶುದ್ಧ ಅಕ್ಷಯ ತೃತೀಯ ದಿನ ಬಸವಣ್ಣನವರು ಜನಿಸಿದರು ಅಂತ ಮುಂದೆ ಕಾಲಾನಂತರ ವಿದ್ವಾಂಸರು ಅದನ್ನ ನಿಖರವಾಗಿ ಕೆಲವು ಆಕರಗಳ ಮೂಲಕ, ಅದು ಸಿದ್ಧಾಂತ ಶಿಖಾಮಣಿ ಆಗಿರ್ಬೋದು, ಬಸವ ಪುರಾಣ ಆಗಿರ್ಬೋದು, ಎಲ್ಲ ಬೇರೆ ಬೇರೆ ಆಕರ ಸಾಮಗ್ರಿಗಳನ್ನು ಇಟ್ಕೊಂಡು ಅದನ್ನ ಸಿದ್ಧಾಂತವಾಗಿ ಮಾಡ್ತಾರೆ. ಹೀಗೆ ಬಸವ ಜಯಂತಿಯನ್ನ ಹುಟ್ಟು ಹಾಕಿದವರು ಹರಡೇಕರ ಮಂಜಪ್ಪನವರು. ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಹಬ್ಬ ನಮಗೆ ಬಸವಣ್ಣನವರ ಜಯಂತಿ ಅಂತಂದ್ರೆ ಅಕ್ಷಯ ತೃತೀಯ. ಆನಂತರ ಬಹುತೇಕ ಭಾರತದ ಎಲ್ಲಾ ರಾಜ್ಯಗಳಲ್ಲಿ, ಜಗತ್ತಿನ ಹಲವಾರು ರಾಷ್ಟ್ರಗಳಲ್ಲಿ ಬಸವ ಜಯಂತಿ ಆಚರಣೆ ಆಗ್ಲಿಕ್ಕೆ ಇವತ್ತ ಕಾರಣೀಕರ್ತ ಮೂಲ ಪುರುಷ ಯಾರು ಅಂತಂದ್ರೆ ಹರಡೇಕರ್ ಮಂಜಪ್ಪನವರು ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ. ಈ ರೀತಿಯೊಳಗೆ ಬಸವ ಜಯಂತಿಯನ್ನು ಆರಂಭ ಮಾಡಿದ್ರು. ಆ ಬಸವ ಜಯಂತಿಯನ್ನು ಸರ್ಕಾರದ ಕಾರ್ಯಕ್ರಮವಾಗಿ ಕರ್ನಾಟಕ ಸರ್ಕಾರ ಇವತ್ತು ಮಾಡ್ತಾ ಇದೆ. ನಿಜವಾಗಿಯೂ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ನಾವು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಈ ಹಿನ್ನೆಲೆಯೊಳಗೆ. ಮುಂದೆ ಅವರು 1915 ವೀರಶೈವ ಹಿತೋಪದೇಶಕ ಸಂಘ ಅನ್ನುವಂತಹದ್ದು, ವೀರಶೈವ ತರುಣ ಸಂಘ, ಬಸವೇಶ್ವರ ಸೇವಾದಳ, ಆನಂತರ ಶರಣ ಸಂದೇಶ ಪತ್ರಿಕೆ, ಅಕ್ಕಮಹಾದೇವಿ ಜಯಂತಿ ಆಚರಣೆಗೆ ಅನೇಕ ಈ ವಿಧಾಯಕ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾರೆ. ಯಾರೋ ಇಷ್ಟೆಲ್ಲ ಆಯ್ತಲ್ಲ, ಅವ್ರ ತಲೆಯೊಳಗೆ ಏನಿತ್ತು ಅಂತಂದ್ರೆ ವರ್ಷಕ್ಕ ಪತ್ರಿಕೆ ತೆಗೆಯೋದೊಂದು ಬಹಳ ತಲೆಯೊಳಗಿತ್ತು ಅವ್ರಿಗೆ. ಆ ಪತ್ರಿಕೆ ನಿಂತು ಹೋದದ್ದು ತುಂಬಾ ತುಂಬಾನೇ ನೋವಿನ ಸಂಗತಿಯಾಗಿ ಅವ್ರ ಮನಸ್ಸಿನೊಳಗಿತ್ತು. ಆ ಕಾರಣಕ್ಕಾಗಿ ಒಂದು ಪತ್ರಿಕೆ ತೆಗಿಬೇಕು ಅನ್ನುವಂತಹ ಸಂಕಲ್ಪ ಅವರೊಳಗೆ ಇದ್ರೊಳಗೆ ಕಡೆಗೆ ಪುಸ್ತಕರೇ ಬರಿಬೇಕು ಆ ವರ್ಷಕ್ಕೊಂದು ಅಂತ ಹೇಳಿ ತಿಳ್ಕೊಂಡು
ಆ ಪುಸ್ತಕ ಬರೆಯುವ ಕೆಲಸಕ್ಕೆ ಕೈ ಹಾಕಿ ಅವರು 1915ರ ಸಂದರ್ಭಕ್ಕೆ ಸ್ವಕರ್ತವ್ಯ ಸಿದ್ಧಾಂತ ಅನ್ನುವಂಥ ಒಂದು ಪುಸ್ತಕದ ಮೂಲಕ ಅವರು ಸಾಹಿತ್ಯ ಚರಿತ್ರೆ ಸಾಹಿತ್ಯ ಇತಿಹಾಸ ಆರಂಭ ಆಗ್ತದೆ. ಸುಮಾರು 85 ಪುಸ್ತಕಗಳನ್ನು ಅವರು ಬರೆದಿರತಕ್ಕಂಥದ್ದು. ಆ ಪಟ್ಟಿಯನ್ನು ನಾನು ಸಂಶೋಧನಾ ನಿಲಯಗಳಾಗಿ ಗುರುತಿಸಿರ್ತಕ್ಕಂಥದ್ದು. ಡಾಕ್ಟರ್ ಕಲಬುರ್ಗಿ ಮೊದಲಿಗೆ ಗಸಾಲಪ್ಪನವರು 40 ಪುಸ್ತಕಗಳನ್ನು ಸಂಶೋಧನೆ ಮಾಡಿದ್ರು. ನಾವು 24 ಪುಸ್ತಕಗಳನ್ನು ಸಂಶೋಧನೆ ಮಾಡಿದ್ವು. ಇನ್ನೂ ನಮಗೆ ಗುರುತಾಗಲಾರದ 20ರಷ್ಟು ಪುಸ್ತಕಗಳು ಹೊರಗುಳಿದಿರತಕ್ಕಂಥದ್ದು ಉಂಟು. ಅವು ಎಷ್ಟೆಲ್ಲ ಸಂಶೋಧನೆ ನಿಲಯಗಳು ಹುಡುಕಾಡಿದ್ರು. ಅವರು ಮಂಜಪ್ಪನವರು ಹೋದ ಕಡೆಗೆಲ್ಲ ಇದ್ದ ಕಡೆಗೆಲ್ಲ ತಿರುಗಾಡಿದ್ರು. ಹಳೆಯ ಲೈಬ್ರರಿಗಳೆಲ್ಲ ಹುಡುಕಾಡಿದ್ರು. ಆ ಪುಸ್ತಕಗಳು ನಮಗೆ ಇವತ್ತಿಗೂ ದೊರೆತಿಲ್ಲ. ಬಹುಶಃ ಮುಂಬೈ ಪ್ರಾಂತದೊಳಗೂ ಬಹಳ ಒಡನಾಟ ಇತ್ತು ಮಂಜಪ್ಪನವರು ಆ ಸಂದರ್ಭದೊಳಗೆ. ಆ ಕಡೆ ಭಾಗದೊಳಗೆ ಯಾರ ಹತ್ರ ಆದರೂ ಹರಡೇಕರ ಮಂಜಪ್ಪನವರ ಕೃತಿಗಳಿದ್ರೆ ದಯವಿಟ್ಟು ನಮಗೆ ತಿಳಿಸ್ರಿ. ಆ ಪುಸ್ತಕಗಳನ್ನು ನಾವು ಸಂಪಾದಕ ಸ್ವರೂಪದೊಳಗೆ ಅದನ್ನ ಕಾಲಿತಿಗಳನ್ನ ಎತ್ತಿ ಹಾಕಿ ಪ್ರಿಂಟ್ ಮಾಡಿಸುವಂತ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನುವಂತ ಮಾತನ್ನ ತಮಗೆಲ್ಲ ತಿಳಿಸ್ತಾ, ಹೀಗೆ ಮಂಜಪ್ಪನವರು ಪತ್ರಿಕೋದ್ಯಮದಿಂದ ಪುಸ್ತಕದ ಬರಹಗಾರಿಗೆ ರೂಪುಗೊಳ್ತಾರೆ. ರೂಪುಗೊಂಡು ಬಹಳ ವಿಶೇಷವಾಗಿರ್ತಕ್ಕಂಥ ಸಾಹಿತ್ಯಿಕ ಕೆಲಸಗಳನ್ನ ಮಾಡ್ಕೋದ್ರ ಜೊತೆಗೆ ಅವ್ರಿಗೆ ಆ ವೇಳೆಯೊಳಗೆ ಇನ್ನೊಂದು ದೊಡ್ಡ ಪ್ರಭಾವಕ್ಕೆ 1920ರ ಸಂದರ್ಭಕ್ಕೆ ಗಾಂಧೀಶಕ್ಕೆ ಏನ ಕರ್ನಾಟಕ ಭಾರತ ದೇಶದ ಇತಿಹಾಸದೊಳಗೆ ಆರಂಭ ಆಗ್ತದೆ ಗಾಂಧಿ ಯುಗ ಅಂತಕ್ಕಂಥದ್ದು. ಅದರ ಪ್ರಭಾವಕ್ಕೊಳಗಾಗಿಬಿಡ್ತಾರೆ. ಅದರ ಪ್ರಭಾವಕ್ಕೊಳಗಾಗಿ ಏನೋ ಸಾಬರಮತಿಯೊಳಗ ಒಂದು ಆಶ್ರಮವನ್ನ ಗಾಂಧೀಜಿಯವರು ಸ್ಥಾಪನೆ ಮಾಡಿದ್ರು. ಅದೇ ಮಾದರಿಯೊಳಗ ದಾವಣಗೆರೆ ಮತ್ತು ಹರಿಹರದ ಸಮೀ ಮಧ್ಯದಲ್ಲಿ ಹರಿಯತಕ್ಕಂಥ ತುಂಗಭದ್ರಾ ನದಿ ಅಂದ್ರೆ ದಾವಣಗೆರೆ ಹರಿಹರ ರೈಲ್ವೆ ನಿಲ್ದಾಣದಿಂದ ಸುಮಾರು ದೂರದಲ್ಲಿರ್ತಕ್ಕಂಥ ಒಂದೆರಡು ಮೈಲಿ 3 ಮೈಲಿ ದೂರದಲ್ಲಿರ್ತಕ್ಕಂಥ ಬೋಂದಾಡಿಯವರ ಹೊಲದೊಳಗ ಒಂದು ಆಶ್ರಮವನ್ನ ಸತ್ಯಾಗ್ರಹ ಆಶ್ರಮವನ್ನ ಮಂಜಪ್ಪನವರು ಸ್ಥಾಪನೆ ಮಾಡಿ ಆ ಆಶ್ರಮದೊಳಗಿರ್ತಾರ. ಆಶ್ಚರ್ಯ ಅನಿಸ್ತೈತಿ, ಗಾಂಧೀಜಿಯವರ ತತ್ವಗಳೆಲ್ಲವನ್ನ ಸತ್ಯ ಅಹಿಂಸೆ ಅದು ಬ್ರಹ್ಮಚರ್ಯ ಅಸ್ತೇಯ ಅಪರಿಗ್ರಹ ಅಸ್ವಾದ ನಿರ್ಭಯ ಸ್ವದೇಶಿ ಅಸ್ಪೃಶ್ಯತೆ ನಿವಾರಣ ಈ ಮುಂತಾದ ಎಲ್ಲಾ ತತ್ವಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ. ಶರಣ ಸಾಹಿತ್ಯದ ಜೊತೆ ಜೊತೆಗೆ ಗಾಂಧಿ ಸಿದ್ಧಾಂತಗಳನ್ನ ಅಭ್ಯಾಸ ಮಾಡ್ತಾರೆ ಮಂಜಪ್ಪನವರು. ನಾನು ಮೊದಲಿಗೆ ಹೇಳಿನು, ಬಸವಣ್ಣನವರನ್ನ ಹಣೆ ಮೇಲೆ ಕೂಡಿಸಿಕೊಂಡು ವಿಭೂತಿಯ ಮೂಲಕ ಕೂಡಿಸಿಕೊಂಡು ಬಸವ ಪ್ರಜ್ಞೆಯನ್ನು ಮೆರೆದವರು ಮಂಜಪ್ಪನವರು. ಮೈ ಮೇಲೆ ಖಾದಿ ಧರಿಸುವ ಮೂಲಕ ಖಾದಿ ನೆಲೆಯೊಳಗೆ ಗಾಂಧಿ ಪ್ರಜ್ಞೆಯನ್ನ ಮೆರೆದಿರತಕ್ಕಂಥವ್ರು ಹರಡೇಕರ್ ಮಂಜಪ್ಪನವರು ಅನ್ನೋದನ್ನ ನಿಮಗೆ ಮೊದಲಿಗೆ ನಾನು ಹೇಳಿದ್ದೇನೆ. ಹಿಂಗೆ ಈ ಗಾಂಧೀಜಿಯ ತತ್ವಗಳನ್ನ ಸುತ್ತಹಳ್ಳಿಗೆಲ್ಲ ಹೋಗುವುದು, ಈ ತತ್ವಗಳನ್ನ ಪ್ರಸಾರ ಮಾಡುವ ಕೆಲಸವನ್ನ ಆ ಸತ್ಯಾಗ್ರಹ ಆಶ್ರಮದೊಳಗೆ ಇದ್ದುಕೊಂಡೇ ಅವ್ರು ಮಾಡ್ತಿರ್ತಾರೆ. ಮಂಜಪ್ಪನವರ ಓದು ಬಹಳ ದೀರ್ಘವಾಗುತ್ತ ಹೋಗ್ತದೆ. ಬೇರೆ 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 ನೆಲೆಯೊಳಗ ಅದು ಗಾಂಧಿ ತತ್ವ ಆಗಿರಬಹುದು, ಶರಣ ಸಿದ್ಧಾಂತ ಆಗಿರಬಹುದು, ಬಹಳಷ್ಟು ಅವರು ಬರದ ಸಾಹಿತ್ಯದ ನೆಲೆ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗ್ತೈತಿ. ಅದು ಯಾವ್ಯಾವ ಅಂತಂದ್ರೆ ರಾಷ್ಟ್ರೀಯ ನೆಲೆಯೊಳಗೆ ಬರೆದಿರತಕ್ಕಂಥದ್ದು, ಸಾಮಾಜಿಕ ನೆಲೆಯೊಳಗೆ ಬರೆದಿರತಕ್ಕಂಥದ್ದು, ಚರಿತ್ರೆ ನೆಲೆಯೊಳಗೆ ಬರೆದಿರ್ತು, ಕಥಾತ್ಮಕ ನೆಲೆಯೊಳಗೆ ಬರೆದಿರತಕ್ಕಂಥದ್ದು, ಸೃಜನ ನೆಲೆಯೊಳಗೆ ಬರೆದಿರತಕ್ಕಂಥದ್ದು, ಸಂಪಾದನೆ ಮಾಡಿರತಕ್ಕಂಥದ್ದು, ಆಧುನಿಕ ವಚನಗಳನ್ನ ಬರೆದಿರತಕ್ಕಂಥದ್ದು, ಮಕ್ಕಳ ಸಾಹಿತ್ಯದ ಸೃಷ್ಟಿಕರ್ತರಾಗಿರ್ತಕ್ಕಂಥದ್ದು, ಹೀಗೆ ವೈವಿಧ್ಯಮಯ ಅವರ ಸಾಹಿತ್ಯದ ಒಂದು ನಾನು ಮೊದಲಿಗೆ ಹೇಳೇನಲ್ಲ ಒಂದು ಪಾರ್ಟ್ ಅನ್ನ ಬರೇ ಶರಣ ಸಾಹಿತ್ಯದ ಕುರಿತೇ ಗಂಟೆ 4-5 ಗಂಟೆ ಮಾತಾಡುವಷ್ಟು ಸಾಹಿತ್ಯವನ್ನು ಮುಂಜಪ್ಪನವರು ಬರೆದಿರತಕ್ಕಂಥದ್ದು ಬರೇ ಶರಣ ಸಾಹಿತ್ಯದ ಮೇಲೆ. ಹಿಂಗ ಈ ಗಾಂಧಿ ತತ್ವವನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಮಂಜಪ್ಪನವರು ಗಾಂಧೀಜಿಯವರ ಪ್ರಭಾವ ಬಹಳ ಅಂದ್ರೆ ಬಹಳ ಒಳಗಾಗ್ತಾರೆ. ಅವರಂಗ ಬಟ್ಟೆ ತೊಡೆಯುವುದು, ಆ ನಂತರ ಎಲ್ಲಾ ಕಡೆಗೂ ಸ್ವದೇಶಿ ತತ್ವವನ್ನ ಪ್ರಸಾರ ಮಾಡೋದು, ಇವೆಲ್ಲ ಒಂಥರ ಇಡೀ ಸ್ವಾತಂತ್ರ್ಯದ ಕಾವು ಜನರಲ್ಲಿ ಹೆಚ್ಚಾಗುವ ಹಾಗೆ ಭಾಷಣಗಳನ್ನ ಮಾಡಿ ಹೇಳುವುದು, ಇವು ಎಲ್ಲ ಬಹಳ ಮೌನಿಯಾಗಿ ಯಾರು ಬ್ರಿಟಿಷರಿಗೆ ಎಲ್ಲ ಪೊಲೀಸರು ಹಿಡಿತಾರೆ, ಜೈಲಿನೊಳಗೆ ಹಾಕಿದ್ರೆ ಕೆಲಸ ಕಾರ್ಯಗಳ ನಿಲ್ತ ಅಂದ್ಕೊಂಡು ಬಹಳ ಗೋಪ್ಯ ಸ್ಥಿತಿ ಒಳಗೆ ಈ ದಾವಣಗೆರೆ ಸುತ್ತಮುತ್ತ ಹರಿಹರದ ಆಶ್ರಮ ಸುತ್ತಮುತ್ತ ಈ ಕೆಲಸವನ್ನು ಬಹಳ ಮಾಡ್ತಾರ. 1922ರ ಸಂದರ್ಭದೊಳಗೆ ಈಗಾಗಲೇ ಮಂಜಪ್ಪನವರು ಗಾಂಧಿ ಪ್ರಭಾವಕ್ಕೊಳಗಾಗಿ ರಾಷ್ಟ್ರೀಯ ನೆಲೆಯ ಚಿಂತನೆಯನ್ನ, ಭಾರತೀಯ ನೆಲೆಯ ಚಿಂತನೆಯನ್ನ, ಸ್ವದೇಶಿ ನೆಲೆಯ ಚಿಂತನೆಯನ್ನ, ಸ್ವಾತಂತ್ರ್ಯ ನೆಲೆಯ ಚಿಂತನೆಯನ್ನ ಏನು ಜನರ ಮನಸ್ಸಿನೊಳಗೆ ಬಿತ್ತಿದ್ರು ಅದರ ಕೀರ್ತಿ ಇಡೀ ಕರ್ನಾಟಕದ ತುಂಬಾ ಹಬ್ಬೈತೆ. ಆ ವೇಳೆಯೊಳಗೆ ಅವರಿಗೆ ಈ ಭಾಗದೊಳಗೆ ನಮ್ಮ ಬಿಜಾಪುರ, ಬೆಳಗಾವ್, ಧಾರವಾಡ, ಕಾರವಾರ ಈ ಭಾಗದೊಳಗೆ ಬಹಳ ದೊಡ್ಡ ಕಾಂಗ್ರೆಸ್ ಮುಖಂಡರಾಗಿ
ಮುಖಂಡರಾಗಿ ಏನು ಅಂತಂದ್ರೆ ಹೋರಾಡ್ತಕ್ಕಂಥವ್ರು ಗಂಗಾಧರ್ ರಾವ್ ದೇಶಪಾಂಡೆ ಅವರು, ಗಂಗಾಧರ್ ರಾವ್ ದೇಶಪಾಂಡೆ ಅವರು ಅಂತಕ್ಕಂಥದನ್ನ ನೆನಪಿಟ್ಕೋಬೇಕು. ಈ ಗಂಗಾಧರ್ ರಾವ್ ದೇಶಪಾಂಡೆ ಅವರು ಬಿಜಾಪುರದೊಳಗೆ ಒಂದು ರಾಷ್ಟ್ರೀಯ ಸಭೆ ಸತ್ಯಾಗ್ರಹ ತತ್ವದ ಮೇಲೆ ಮಾತಾಡಿಸಲಿಕ್ಕೆ ಮಂಜಪ್ಪನವರನ್ನ ಕರೀತಾರ. ಅದೇ ವೇಳೆಯೊಳಗೆ ಮಂಜಪ್ಪನವರು ಬರೋದು ನೋಡಿ ಜನ ಎಲ್ಲ ಇವ್ರು ಗಾಂಧಿ ಬಂದಂಗ ಅನಿಸ್ತಿರ್ತಾರ. ನೀವು ಫೋಟೋ ನೋಡಿದ್ರೆ ಗಾಂಧಿ ಬಂದಂಗ ಅನಿಸ್ತು. ನನ್ನ ಪುಸ್ತಕದೊಳಗ ಅವರಿಬ್ಬರ ಫೋಟೋಗಳನ್ನ ಹಾಕಿದ್ರು, ಗಾಂಧಿ ಮತ್ತು ಕರ್ನಾಟಕದ ಗಾಂಧಿ ಅಂತೇಳಿ. ಗಾಂಧಿ ಭಾರತಕ್ಕಾದ್ರೆ ಕರ್ನಾಟಕಕ್ಕೊಬ್ಬರು ಗಾಂಧಿ, ಹರಡೆಕರ ಮಂಜಪ್ಪನವರು ಅನ್ನುವಂತಹ ನೆಲೆಯನ್ನು ಇಟ್ಕೊಂಡು ಇಲ್ಲಿ 1922-23 ಸಂದರ್ಭದೊಳಗೆ ರಾಷ್ಟ್ರೀಯ ಸಭೆಯೊಳಗೆ ಸತ್ಯಾಗ್ರಹ ತತ್ವಗಳ ಕುರಿತು ಮಂಜಪ್ಪನವರು ಮಾತಾಡೋ ಹೊತ್ತಿನೊಳಗನೆ ಮಂಜಪ್ಪನವರನ್ನ ವ್ಯಕ್ತಿತ್ವದೊಳಗ ತತ್ವದೊಳಗ ಎಲ್ಲಾ ರೀತಿಯಿಂದನು ಗಾಂಧಿಗೊಪ್ಪುವ ವ್ಯಕ್ತಿಯಾಗಿ ಕಂಡರಿಂದ ಇವರನ್ನ ಕರ್ನಾಟಕದ ಗಾಂಧಿ, ಕರ್ನಾಟಕದ ಗಾಂಧಿ ಅಂತ ಹೇಳಿ ಅವರು ಕರೀತಿರ್ತಾರೆ. ಹೀಗೆ ಕರ್ನಾಟಕದ ಗಾಂಧಿಯಾಗಿ ರೂಪುಗೊಂಡಿರ್ತಕ್ಕಂಥ ಮಂಜಪ್ಪನವರು ಸತ್ಯಾಗ್ರಹ ಆಶ್ರಮದಾಗ ಇದ್ಕೊಂಡೇನೆ ಒಂದು ಕಟ್ಟುನಿಟ್ಟಿನ ದಿನಚರಿಯನ್ನ ಅವರು ಪಾಲನೆ ಮಾಡ್ತಿರ್ತಾರ. ಮುಂಜಾನೆ 4 ಗಂಟೆಗೆ ಏಳೋದು, ಭಜನೆ ಮಾಡೋದು, ಪುಸ್ತಕ ಬರೆಯೋದು, ತೋಟದ ಕೆಲಸ ಮಾಡೋದು, ನೂಲುವ ಕಾರ್ಯ ಮಾಡೋದು, ಆ ನಂತರ ಅಲ್ಲಲ್ಲಿ ಹೋಗಿ ಉಪನ್ಯಾಸಗಳನ್ನು ಕೊಟ್ಟು ಬರುವುದು, ಬರವಣಿಗೆ ಮಾಡೋದು, ಇವೆಲ್ಲ ಆವಾಗ ಅವರ ನಡೀತಾ ಹೋಗ್ತಿರ್ತದೆ. ಇದೇ ವೇಳೆಯೊಳಗೆ ಅವರು ಒಂದು ಬಹಳ ದೃಢ ಸಂಕಲ್ಪವನ್ನ, ಇದಕ್ಕಿಂತ ಮೊದಲಿಗೆ ಬ್ರಹ್ಮಚಾರಿಯಾಗಿನೆ ಉಳಿಬೇಕು ಅನ್ನುವಂಥದ್ದನ್ನು ಸಂಕಲ್ಪ ನಿಷ್ಠೆಯಾಗಿ ಮಾಡಿರ್ತಕ್ಕಂಥದ್ದುಂಟು. ಮುಂದೆ ಇವರಿಗೆ ಒಮ್ಮೆ ಅನಿಸ್ತು, ನಾನು ಯಾಕೆ ಗಾಂಧೀಜಿಯವರನ್ನ ಭೇಟಿ ಆಗಬಾರದು ಅನ್ನುವಂಥದ್ದು. ಗಾಂಧೀಜಿಯವರ ಭೇಟಿ ಆಗಬೇಕು ಅಂತ ಹೇಳಿ ತಿಳ್ಕೊಂಡು 1924 ಏನು ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯೊಳಗೆ ನಡೀತು, ಅದಕ್ಕಿಂತಲೂ ಪೂರ್ವದೊಳಗೆ, ಅದಕ್ಕಿಂತಲೂ ಅದೇ ಇಸ್ವಿ ಮೊದಲಿನ ಭಾಗದೊಳಗೆ, ಅಲ್ಲಿಗೆ ಗಾಂಧೀಜಿಯವ್ರ ಕಡೆಗೆ ಹೋಗ್ಬೇಕಾದ್ರೆ ಸಾಮಾನ್ಯ ಸಂಗತಿ ಅಲ್ಲ. ಗಾಂಧೀಜಿಯವರನ್ನ ಭೇಟಿ ಆಗುವುದು ಅಂದ್ರೆ ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಅವಾಗ. ಅವಾಗ ಗಂಗಾಧರ ದೇಶಪಾಂಡೆ ಅವರಿಗೆ ಭೇಟಿಯಾಗಿ ನಾನು ಗಾಂಧೀಜಿಯವರನ್ನ ಕಾಣಬೇಕು, ಸತ್ಯಾಗ್ರಹ ಆಶ್ರಮ ಅದು ಸಾಬರಮತಿ ಆಶ್ರಮಕ್ಕೆ ಹೋಗಿ ಬರಬೇಕು ಅನ್ನುವಂತಹ ಮಾತು ಹೇಳ್ತಾರೆ. ಅವ್ರ ಕೈಯಿಂದ ಒಂದು ಪತ್ರ ತೆಗೆದುಕೊಂಡು ಎಲ್ಲಿಗೆ ಸಾಬರಮತಿಗೆ ಹೋಗ್ತಾರೆ. ಸಾಬರಮತಿ ಆಶ್ರಮಕ್ಕೆ ಹೋಗಿ ಅಲ್ಲಿ 3 ವಾರಗಳ ಕಾಲ ಅವರು ಇರ್ತಾರೆ. ಅಲ್ಲಿ ಇವರು ಲೋಕಮಾನ್ಯ ತಿಲಕರ ಪ್ರಭಾವಕ್ಕೂ ಒಳಗಾಗಿರು ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ನಾವು ನೆನಪಿಟ್ಕೋಬೇಕು. ಒಟ್ಟಾಗಿ ಆ ಕಾಲದ ಸ್ವಾತಂತ್ರ್ಯ ಹೋರಾಟದ ಅನೇಕ ಜನರ ಜೊತೆಗೆ ಒಡನಾಟವನ್ನ ಮಂಜಪ್ಪನವರು ಹೊಂದಿದ್ರು ಅನ್ನೋದು ಕೂಡ ಇಲ್ಲಿ ನಾವು ನೆನಪಿಟ್ಕೋಬೇಕು. ಅಲ್ಲಿ ಸಾಬರಮತಿಗೆ ಹೋಗಿದ ಕೂಡ್ಲೇನೆ ಕಾಕಾ ಕಾಲೇಲ್ಕರ್ ಅನ್ನುವಂಥವರಿಗೆ ಭೇಟಿ ಆಗ್ತದೆ. ಕಾಕಾ ಕಾಲೇಲ್ಕರ್, ಆ ಕಾಲೇಲ್ಕರ್ ಅವರಿಗೆ ಭೇಟಿಯಾಗಿ ಅಲ್ಲಿ ಇರ್ಕೊಳ್ಳುವ ವ್ಯವಸ್ಥೆ ಆಗ್ತದೆ. ಅಲ್ಲಿ ಗಾಂಧೀಜಿಯವರಿಗೆ ಅಲ್ಲಿ ಅನೇಕ ಜನ, ಇಡೀ ಭಾರತದ ತುಂಬಾ ಅನೇಕ ಜನ ಬರ್ತಿರ್ತಾರಲ್ಲ, ಇವರಿಗೆ ಒಂದು ದಿನ ಗಾಂಧೀಜಿಯವರ ಜೊತೆಗೆ ಸಂಭಾಷಣೆ ಮಾಡುವ ಅವಕಾಶ ಸಿಗುತ್ತದೆ. ಅನೇಕ ಬೇರೆ ಬೇರೆ ಕರ್ನಾಟಕದ ಸಂದರ್ಭ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ ಹೋರಾಟ ಇವೆಲ್ಲವುಗಳನ್ನು ಮಾತನಾಡಿದ ನಂತರ ಒಂದು ಸಂಗತಿಗೆ ಮಂಜಪ್ಪನವರಿಗೆ ಬಹಳ ದಿವಸ ಲೋಕಮಾನ್ಯ ತಿಲಕರಿಗೆ ಇದೇ ಪ್ರಶ್ನೆ ಕೇಳಿದ್ರು ಹಿಂದೊಮ್ಮ. ಅವಾಗ ಅವರು ನಾನು ಆಮೇಲೆ ಉತ್ತರ ಬರೆದು ಕಳಿಸ್ತೀನಿ ಅಂತ ಹೇಳಿದ್ರು. ಅವರು ತಿಲಕರು ಅದಕ್ಕೆ ಉತ್ತರ ಬರೆದು ಕಳಿಸ್ಲಿಲ್ಲ ಅಂತ ಅನಿಸ್ತದೆ. ಮುಂದೆ ಈ ಪ್ರಶ್ನೆ ಯಾವ ಪ್ರಶ್ನೆಪ್ಪ ಮನುಷ್ಯನಿಗೆ, ಗಾಂಧೀಜಿಯವರು ಒಂದಿನ ಬೆಳಿಗ್ಗೆ ಹೊಂಟಾರ ಸಾಬರಮತಿ ತೀರದೊಳಗೆ ವಾಕಿಂಗ್ ಹೊಂಟಾರ ಅಥವಾ ವಾಯುವಾರ ಕೊಂಡಿದ್ದಾರ ಹೋಗುವ ಗಾಂಧೀಜಿಯವರಿಗೆ ಹರಡೇಕರ್ ಮಂಜಪ್ಪನವರು ಪ್ರಶ್ನೆ ಕೇಳ್ತಾರೆ, ಮನುಷ್ಯನಿಗೆ ಪುನರ್ಜನ್ಮ ಇದೆಯೇ ಅನ್ನುವಂಥ ಪ್ರಶ್ನೆ. ಗಾಂಧೀಜಿಯವರಿಗೆ ಈ ಪ್ರಶ್ನೆ ಕೇಳಿದ ಕೂಡಲೇ ನಿಮ್ಮ ಪ್ರಶ್ನೆ ಬಹಳ ಚೆನ್ನಾಗಿದೆ, ಆದರೆ ಬುದ್ಧಿಯಿಂದ ಉತ್ತರ ಕೊಡುವ ಪ್ರಶ್ನೆ ಇದು ಅಲ್ಲ ಅಂತ. ಸರ್ ತಮ್ಮ ಮೈಕ್ ಮ್ಯೂಟ್ ಆಗಿದೆ. ಹೀಗೆ ಅವರಿಗೆ ಪುನರ್ಜನ್ಮದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ ಬಳಿಕ ಗಾಂಧೀಜಿಯವರು ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ಜನ್ಮದಲ್ಲಿ ಹಿಂದಿನ ಜನ್ಮದ ಬ್ಯಾಲೆನ್ಸ್ ಮೇಲೆ ನಾವು ಪಡ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು. ಅಂದ್ರೆ ಧನಿಕನಾಗಿ ಹುಟ್ಟುವುದಕ್ಕೂ, ಬಡವನಾಗಿ ಹುಟ್ಟುವುದಕ್ಕೂ, ಶ್ರೀಮಂತನಾಗಿ ಇದು ವಿದ್ಯಾವಂತ ಜಾಣನಾಗಿ ಹುಟ್ಟುವುದಕ್ಕೂ, ದೊಡ್ಡನಾಗಿ ಹುಟ್ಟುವುದಕ್ಕೂ, ಗೌರವ ಪಡೆಯುವುದಕ್ಕೂ ಎಲ್ಲದಕ್ಕೂ ಹಿಂದಿನ ಜನ್ಮದ ಸಂಸ್ಕಾರ ಕಾರಣ ಇರ್ತದೆ. ಇದನ್ನ ಬುದ್ಧಿಶಕ್ತಿಯಿಂದ ಕಂಡುಕೊಳ್ಳುವ ಪ್ರಶ್ನೆ ಇದಲ್ಲ, ಅವರವರ ಅನುಭವದ ಮೇಲಿಂದ ಕಂಡುಕೊಳ್ಳುವ ಪ್ರಶ್ನೆ ಅಂತ ಹೇಳ್ತಿರ್ತಾರೆ. ಮಂಜಪ್ಪನವರಿಗೆ ಆದರೂ ಸಂಶಯ ಪೂರ್ಣ ಆಗಂಗಿಲ್ಲ.
ಅನುಭವದ ಮೇಲಿಂದ ತಿಳ್ಕೋತ ಹೋಗುನು ತಾನೇ ಅರ್ಥ ಆಗ್ತದ ಅಂತ ಹೇಳಿ ತಿಳ್ಕೊಂಡು ಈ ಪ್ರಶ್ನೆಯ ಮುಂದೆ ಎಲ್ಲರಿಗೆ ಬಹಳ ಕಾಡು ಪ್ರಶ್ನೆ ಇದೆ. ಪ್ರತಿಗೂ ಪುನರ್ಜನ್ಮದ ಬಹಳ ದೊಡ್ಡ ಚರ್ಚೆ ಅದ. ಆದಂದವರಿಗೆ ಪುನರ್ಜನ್ಮ ಅದ ಅಂತ ಅನಿಸ್ತದ, ಇಲ್ಲಂದವರಿಗೆ ಪುನರ್ಜನ್ಮ ಇಲ್ಲ ಅಂತ ಅನಿಸ್ತದ. ಅದ್ರ ಬಗ್ಗೆ ಈ ಚರ್ಚೆ ಬೇಡ. ಹೀಗೆ ಮುಂದವರು ಆ ಸಾಬರಮತಿ ಒಳಗೆ ಕೆಲವು ದಿವಸ ಇದ್ದು ಅಲ್ಲಿಂದ ಬೇರೆ ಬೇರೆ ಕಡೆಗೆ ತಿರುಗಾಡಿ ಸಾಬರಮತಿಯಿಂದ ಮತ್ತೆ ಬಂದು ಏನು ಹರಿಹರದ ಸತ್ಯಾಗ್ರಹ ಆಶ್ರಮಕ್ಕೆ ಬಂದು ಅಲ್ಲಿ ಇನ್ನು ಮುಂದೆ ಕೆಲವೇ ದಿವಸನೊಳಗೆ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯುದಿತ್ತು. ಗಾಂಧೀಜಿಯವರು ಮತ್ತೆ ಅಲ್ಲಿಗೂ ಬರುವವರು ಇದ್ರು. ಅಷ್ಟರೊಳಗಡೆ ನಮ್ಮ ಬಸವಣ್ಣನವರನ್ನ ಗಾಂಧೀಜಿಗೆ ಪರಿಚಯ ಮಾಡಿಸಿ ಕೆಲಸ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು, ಇವ್ರ ಹತ್ರ ಮರಾಠಿಯನ್ನ ಚೆನ್ನಾಗಿ ಬಲ್ಲ, ಹಿಂದಿಯನ್ನ ಚೆನ್ನಾಗಿ ಬಲ್ಲ ಒಬ್ಬ ವ್ಯಕ್ತಿ ಲಕ್ಷ್ಮಣರಾವ್ ಭಿಡೆ ಅಂತಕ್ಕಂಥವ್ರು ಆಶ್ರಮದೊಳಗೆ ಇರ್ತಿದ್ರು ಕೆಲವು ಕಾಲ. ಅವ್ರಿಗೆ ಹೇಳಿ ಒಂದು ಸಣ್ಣ ಪುಸ್ತಕ ಮಾಡೋಣ ಅಂತ ಹೇಳಿ ತಿಳ್ಕೊಂಡು, ಸತ್ಯಾಗ್ರಹಿ ಬಸವೇಶ್ವರ್ ಅಂತ ಹೇಳಿ ಬಸವೇಶ್ವರ ಶಿವಾದಳವನ್ನ ಒಂದು ಕಟ್ತಾರೆ ಅಲ್ಲೆಲ್ಲ ಶಿಸ್ತು ಪರಿಪಾಲನೆ ಸಲುವಾಗಿ. ಆನಂತರ ಬಸವೇಶ್ವರರ ಕುರಿತು ಒಂದು ಸಣ್ಣ ಪುಸ್ತಕವನ್ನ ಬರೆದು ಹಿಂದಿ ಮತ್ತು ಮರಾಠಿಯೊಳಗೆ ಬರೆದು ಸತ್ಯಾಗ್ರಹಿ ಬಸವೇಶ್ವರ್ ಅಂತ ಬರೆಸಿ ಲಕ್ಷ್ಮಣರಾವ್ ಬಿಡೆಯವ್ರ ಕಡೆಯಿಂದ ತಾವು ಬರೆದ ಬಸವ ಚರಿತ್ರೆಯನ್ನೇ ಆಕರವಾಗಿ ಇಟ್ಕೊಂಡು ಬರೆಸಿ ಅದನ್ನು ಉಚಿತವಾಗಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದ ಎಲ್ಲ ನಾಯಕರಿಗೆ ಹಂಚೋಣ ಅಂತ ಹೇಳಿ ತಿಳ್ಕೊಂಡು ಬೆಳಗಾವಿಗೆ ಕರ್ಕೊಂಡು ಹೋಗಿ ಹಂಚ್ತಾರೆ. ಇಲ್ಲಿ ಒಂದು ನೆನಪಿಡಬೇಕು, ಗಾಂಧೀಜಿಯವರಿಗೆ ಮಂಜಪ್ಪನವರು ಕೊಡುವ ಪುಸ್ತಕ ಮತ್ತು ವಿವರಣೆಗಿಂತಲೂ ಮೊದಲಿಗೆ ಬಸವೇಶ್ವರರ ಬಗ್ಗೆ ಕುರಿತು ಸರಿಯಾಗಿ ಗೊತ್ತಿರಲಿಲ್ಲ. ಅವಾಗ ಇದು ಒಂದು ಇನ್ನೊಂದು ಸಂಗತಿ ಏನು ಅಂತಂದ್ರೆ, ಬಹುಶಃ ನನ್ನ ಅರಿವಿನ ನೆಲೆಯೊಳಗೆ ಹೇಳುವಂತಹ ಒಂದು ಮಾತು ಏನು ಅಂತಂದ್ರೆ, ಗಾಂಧೀಜಿಯವರಿಗೆ ಅಷ್ಟೇ ಅಲ್ಲ, ಕನ್ನಡಿಗರನ್ನ ಹೊರತುಪಡಿಸಿ ಬೇರೆ ಭಾಷೆ, ಅದು ಮರಾಠಿ ಭಾಷಿಕರಾಗಿರ್ಬೋದು, ಹಿಂದಿ ಭಾಷಿಕರಾಗಿರ್ಬೋದು, ಇನ್ನೊಂದು ಭಾಷಿಕರಾಗಿರ್ಬೋದು, ಅವರಿಗೆಲ್ಲ ಗಾಂಧೀಜಿಯವರನ್ನ ಪರಿಚಯ ಮಾಡಿಸಿಕೊಟ್ಟ ಶ್ರೇಯಸ್ ಅಂದ್ರೆ ಮಂಜಪ್ಪನವರು. ಕನ್ನಡಿಗರಿಗೆ ಗಾಂಧಿಯನ್ನ ಪರಿಚಯ ಮಾಡಿಸಿಕೊಟ್ರು, ಬಸವಣ್ಣನನ್ನ ಭಾರತೀಯರಿಗೆ ಪರಿಚಯ ಮಾಡಿಸಿಕೊಟ್ರು ಅನ್ನುವಂತ ಒಂದು ಮಾತನ್ನ ನನ್ನ ನೆಲೆಯೊಳಗೆ, ನನ್ನ ಆಲೋಚನೆ ನೆಲೆಯೊಳಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಹಿಂಗ ಮಂಜಪ್ಪನವರ ಈ ಕೀರ್ತಿ ಬೆಳೀತಾ ಬೆಳೀತಾ ಬೆಳೀತಾ, ಇದೇ ರೀತಿ ಒಳಗ ಕಾಯಕದ ನೆಲೆಯೊಳಗೆ ಅವ್ರ ಕೀರ್ತಿನೂ ಕೂಡ ಬೆಳೀತಾ ಬೆಳೀತಾ ಹೋಗ್ತದ. ಆ ವೇಳೆಯೊಳಗೆ 1923 ಮತ್ತೊಂದು ಇದೇ ಸಂದರ್ಭದೊಳಗೆ ಇನ್ನೊಂದು ಬಿಜಾಪುರದೊಳಗೆ ಮತ್ತೊಂದು ಸಭೆ ನಡೆದಾಗ ನಮ್ಮ ಬಂಧನಾಳದ ಶಿವಯೋಗಿಗಳು ಮಂಜಪ್ಪನವರಿಗೆ ಬಂಧನಾಳಕ್ಕೆ ಆಹ್ವಾನ ಮಾಡ್ತಾರೆ. ಶ್ರಾವಣ ಮಾಸದೊಳಗೆ ಬಂದು ನೀವು ಬಸವೇಶ್ವರ ವಚನಗಳ ಮೇಲೆ ವ್ಯಾಖ್ಯಾನವನ್ನು ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು, ಸತ್ಯಾಗ್ರಹ ಆಶ್ರಮದಿಂದ ಮಂಜಪ್ಪನವರಿಗೆ ನೇರವಾಗಿ ಬಂತಾಳಕ್ಕೆ ಬರಬಹುದಾಗಿತ್ತು. ಆದ್ರೆ ಯಾಕೋ ಏನೋ ಅವ್ರ ಮನಸ್ಸಿನೊಳಗೆ ಏನ್ ಅನಿಸ್ತದೋ ಗೊತ್ತಿಲ್ಲ, ಅವ್ರು ನೇರವಾಗಿ ಅಥಣಿಗೆ ಹೋಗ್ತಾರೆ. ಅಥಣಿ ಗುರುಗಳ ಜೊತೆಗೆ ಬಹಳಷ್ಟು ಅವರಿಗೆ ಒಡನಾಟ ಇತ್ತು. ಅಥಣಿಗೆ ಹೋಗ್ತಾರೆ, ಅಥಣಿಯೊಳಗೆ ಅವರ ಅಥಣಿಯ ಮುರುಗೇಂದ್ರ ಗುರುಗಳ ಹತ್ರ ಅವರು ಮತ್ತು ಅವರಾದಿ ಪಟ್ಟಾಧ್ಯಕ್ಷರಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಬಂತನಾಳಕ್ಕೆ ಹೋಗ್ತಾರೆ. ಬಂತನಾಳಕ್ಕೆ ಹೋಗಿ ಬಂತನಾಳದೊಳಗೆ ಶ್ರಾವಣ ಮಾಸದೊಳಗೆ ಬಹಳ ವಿಶೇಷವಾಗಿ ಬಸವಣ್ಣನವರ ವಚನಗಳನ್ನು ಕುರಿತು ಸರಳೀಕರಣಗೊಳಿಸಿ ವ್ಯಾಖ್ಯಾನವನ್ನು ಮಾಡ್ತಾರೆ. ವ್ಯಾಖ್ಯಾನವನ್ನು ಮಾಡಿ ಅಲ್ಲಿ ಜನರ ಮನಸ್ಸನ್ನು ಗೆದ್ದಿತಾರೆ. ಬಹಳಷ್ಟು ಪ್ರೀತಿ ಪಾತ್ರರಾಗಿ ಅವರು ಇರಲಿಕ್ಕೆ ಅವರು ಕಾರಣರಾಗ್ತಾರೆ. ಮಂತ್ರಾಲಯ ಶಿವಯೋಗಿಗಳಂತೂ ಇವರ ಖಾದಿ ತತ್ವ, ನೈಷ್ಠಿಕ ಬ್ರಹ್ಮಚರ್ಯ, ಯಾಕಂದ್ರೆ ಇವರು ಬ್ರಹ್ಮಚರ್ಯರಾಗಿದ್ರು ಅನ್ನುವಂಥ ಮಾತನ್ನು ನಾನು ಆಗ್ಲೇ ಹೇಳಿದ್ನಲ್ಲ. ಇವು ಬ್ರಹ್ಮಚರ್ಯ, ತತ್ವ ಪರಿಪಾಲನೆ, ಗಾಂಧಿ ತತ್ವದ ಅನುಷ್ಠಾನತೆ, ಶರಣ ಸಿದ್ಧಾಂತಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಿರ್ತಕ್ಕಂಥ ಊಹ, ಇವೆಲ್ಲ ಈ ಎಲ್ಲಾ ವ್ಯಕ್ತಿತ್ವಗಳು ಬಂತನಾಳ ಶಿವಯೋಗಿಗಳು ಅವರವ್ರ ಯುವಕರು ಬಹಳ ಪ್ರಭಾವಕ್ಕೊಳಗಾಗ್ತಾರೆ. ಮಂಜಪ್ಪನವರ ಜೊತೆಗೂಡಿ ನಮ್ಮ ಬಿಜಾಪುರ ಅಖಂಡ, ಇವತ್ತು ಬಾಗಲಕೋಟೆ ಜಿಲ್ಲೆಯನ್ನು ಒಳಗೊಂಡ ಅಖಂಡ ಬಿಜಾಪುರ ಜಿಲ್ಲೆಯ ಹಳ್ಳಿ ಹಳ್ಳಿಗೆ ತಿರುಗಾಡುವ ಮತ್ತು ಈ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡುವ ಕೆಲಸ ನಾವು ಮಾಡಬೇಕು ಅನ್ನುವಂತಹ ವಿಚಾರವನ್ನ ಗುರುಗಳ ಜೊತೆಗೆ ಮಂಜಪ್ಪನವರು ಮತ್ತು ಗುರುಗಳು ಸಂಭಾಷಣೆ ಮೂಲಕ ಇದನ್ನ ಹಂಚಿಕೊಳ್ತಾರೆ. ಹಂಚಿಕೊಂಡು ಅದಕ್ಕೆ ತಯಾರಾಗ್ತಾರೆ. ತಯಾರಾಗಿ ಇಷ್ಟರೊಳಗನ ಏನಾಗ್ತದೆ, ಹಳ್ಳಿ ಹಳ್ಳಿ ತಿರುಗಾಡ್ತಿರ್ತಾರೆ. ಬಿಜಾಪುರ ಜಿಲ್ಲೆಯ 7 ತಾಲೂಕುಗಳು ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಇವತ್ತಿನ ಬಿಜಾಪುರ ಜಿಲ್ಲೆ ಅಂದ್ರೆ ಅಖಂಡ ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆಯನ್ನು ಒಳಗೊಂಡಂಗ ಇಂಡಿ, ಸಿಂದಗಿ, ವಿಜಾಪುರ, ಬಾಗೇವಾಡಿ, ಹುನಗುಂದ, ಬೀಡಗಿ, ಬಾಗಲಕೋಟೆ ಜಿಲ್ಲೆಯ ಒಟ್ಟು 7 ತಾಲೂಕುಗಳ 55 ಹಳ್ಳಿಗಳಲ್ಲಿ ಅವರು ಸಂಚಾರವನ್ನು ಮಾಡ್ತಾರೆ.
ಪ್ರತಿ ಹಳ್ಳಿಗೆ ಹೋದಾಗ ಹಳ್ಳಿ ಜನಸಂಖ್ಯೆ ಬಗ್ಗೆ, ಶಾಲೆ, ಅಲ್ಲಿ ವ್ಯಸನಗಳನ್ನು ಮುಕ್ತರನ್ನಾಗಿ ಮಾಡುವ ಕುರಿತು, ಆನಂತರ ವ್ಯಾಪಾರ, ರಾಟಿ ಸಂಘ, ಸ್ವಯಂ ಉದ್ಯೋಗ ಇವೆಲ್ಲದರ ಅರಿವನ್ನ ಗುರುಗಳ ಜೊತೆ ಕೂಡಿಕೊಂಡು, ಕೆಲವೊಂದ್ಸಲ ಗುರುಗಳು ಇರಲಿಲ್ಲ, ಮಂಜಪ್ಪನವರು ಒಬ್ಬರೇ ಇರತಕ್ಕಂಥ ಪ್ರಸಂಗನೂ ಕೂಡ ನಡೀತು. ಹೀಗೆ ಅಲ್ಲಿ ಈ ನೆಲೆಯ ವಿಚಾರಗಳು ಜರುಗ್ತಾ ಜರುಗ್ತಾ ಹೋಗ್ತಾವ. ಈ ವೇಳೆ ಒಳಗೆ ಒಂದು ಇನ್ನೊಂದು ಘಟನೆ ಜರುಗ್ತಾ ನಾವು ನೆನಪಿಟ್ಕೋಬೇಕು. ಮಂಜಪ್ಪನವರು ಇಡೀ ಬಿಜಾಪುರ ಜಿಲ್ಲೆಯೊಳಗೆ ಬಹಳ ಜನಪ್ರಿಯ ವ್ಯಕ್ತಿಯಾಗಿ ರೂಪುಗೊಳ್ಳುವುದನ್ನ ಅಲ್ಲಿ ದಾವಣಗೆರೆ ಒಳಗಿದ್ದಂತ ಇವರ ವಿರೋಧಿಗಳ ಒಂದು ಗುಂಪ ಹಳಕಟ್ಟು ಇವರಿಗೆ ಒಂದು ಪತ್ರ ಬರೀತು. ನೀವು ಯಾರು ಮಂಜಪ್ಪನವರನ್ನ ಸಮೀಪಕ್ಕೆ ತಕ್ಕೋಬಾರದು, ಹಾಗೆ ಹೀಗೆ ಏನೇನೋ ಅವಾಚ್ಯ ಶಬ್ದಗಳಿಂದ ಬರೀತ. ಅವಾಗ ಹಳಕಟ್ಟಿಯವರು ಈ ಮಾತನ್ನ ಯಾರಿಗೆ ಹೇಳ್ತಾರೆ ಅಂತಂದ್ರೆ ಬಂತನಾಳ ಶಿವಗುರುಗೆ ಹೇಳ್ತಾರೆ. ಯಾರ ಮನಸ್ಸಿನಲ್ಲೂ ಮಂಜಪ್ಪನವರ ಕುರಿತು ಏನು ಒಂದಿಷ್ಟು ಕೂಡ ಕನಿಷ್ಠತೆ ಉಳಿಬಾರದು ಮನಸ್ಸಿನೊಳಗೆ. ಆ ಕಾರಣಕ್ಕಾಗಿ ಇನ್ನೊಮ್ಮೆ ಅವರಿಗೆ ಲಿಂಗ ದೀಕ್ಷೆ ಆಗ್ಲಿ ಅಂತೇಳಿ ಎರಡನೇ ಸಲ ಲಿಂಗ ದೀಕ್ಷೆ ಆಗ್ತದೆ ಬಂತನಾಳ ಶಿವಗಳ ಸನ್ನಿಧಿಯೊಳಗೆ ಅನ್ನೋದನ್ನ ಕೂಡ ಇಲ್ಲಿ ನೆನಪಿಟ್ಕೋಬೇಕು. ಇವೆಲ್ಲ ಘಟನೆಗಳು ಬಹಳ ನಮಗೆ ಒಮ್ಮೊಮ್ಮೆ ನೋವನ್ನು ಉಂಟು ಮಾಡ್ತವೆ. ಈ ಸಮಾಜದಕ್ಕಾಗಿ ದುಡಿಯತಕ್ಕಂತಹ ಜನರಿಗೆ ಕಾಡವ್ರು ಬಹಳ ಜನ ಇರ್ತಿರ್ತಾರ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿ ಮುಂದೆ ಹೋಗೋರಿಗೆ ಜಗ್ಗವರು ಬಹಳ ಜನ ಇರ್ತಿರ್ತಾರಲ್ಲ, ಹಾಗೆ ಮಂಜಪ್ಪನವರ ಜೀವನದೊಳಗೆ ಅನೇಕ ಇಂಥ ವಿಷಣ್ಣ ಪರ ಘಟನೆಗಳು ಆಗಿ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಆದರೂ ಬಿಜಾಪುರ ಜಿಲ್ಲೆಯ ಪ್ರೀತಿ, ವಿಶ್ವಾಸ, ಇಲ್ಲಿಯ ಜನರ ಒಡನಾಟ ಮಂಜಪ್ಪನವ್ರಿಗೆ ಇಲ್ಲೇ ಉಳಿಬೇಕು ಅಂತ ಅನಿಸ್ತು. ಬಂತನಾಶಿವಿಗಳು ಇದಕ್ಕೆ ನೀರೆರೆದ್ರು, ನೀವು ಇಲ್ಲೇ ಉಳಿಯೋದು ಉಳಿರಿ, ನಾ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ, ನೀವು ಜಾಗ ಹುಡುಕಾಡ್ರಿ, ಅಲ್ಲಿ ಹರಿಹರದ ಆಶ್ರಮ ಬಿಟ್ಟು ಇಲ್ಲೇ ಇರಬಹುದಲ್ಲ, ನೀವನ್ನ ಇಲ್ಲೇ ಒಂದು ಆಶ್ರಮ ಮಾಡಬಹುದಲ್ಲ, ಇಲ್ಲೇ ಒಂದು ನಿಮ್ಮ ನೆಲೆಯನ್ನ ಮಾಡಬಹುದಲ್ಲ. ಮಂಜಪ್ಪನವ್ರ ತಲೆಯೊಳಗೆ ಎರಡು ಬಹಳ ಮಹತ್ವದ ವಿಚಾರ ಇದ್ದು ಏನು ಅಂತಂದ್ರೆ, ಒಂದು ಅವರಿಗೆ ನದಿ ಇರಬೇಕು, ನದಿ ಬಹಳ, ನದಿ ಹಸಿರು ಇವೆಲ್ಲ ಬಹಳ ಸೇರ್ತಿತ್ತು ಅವರಿಗೆ. ಎರಡನೇದು ಅಂತಂದ್ರೆ ಅಡ್ಡಾಡಲಿಕ್ಕೆ ರೈಲ್ವೆ ವ್ಯವಸ್ಥೆ ಇರಬೇಕು. ಅಂತ ಪ್ರದೇಶಗಳಿಗಾಗಿ ಹುಡುಕಾಡ್ತಾರೆ, ಇಡೀ ಗುಲ್ಬರ್ಗಾ ಸೈಡ್ದೊಳಗೆ ಹೋಗ್ತಾರೆ, ರಾಯಚೂರು ಸೈಡ್ದೊಳಗೆ ಹೋಗ್ತಾರೆ, ಬಳ್ಳಾರಿ ಸೈಡ್ದೊಳಗೆ ಹೋಗ್ತಾರೆ, ಮೊಗಲಾಯಿ ನಾಡಿನೊಳಗೂ ಪ್ರವಾಸ ಮಾ, ಅವೆಲ್ಲ ಘಟನೆಗಳು ಬಹಳಷ್ಟು ಅದಾವ. ಆ ಎಲ್ಲ ನೋಡಿ 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 ಕೊನೆಗೆ ಆಲಮಟ್ಟಿಗೆ ಬಂದು ಆಲಮಟ್ಟಿ ಸೂಕ್ತ ಸ್ಥಳ ಆಗ್ತದೆ ರೈಲು ವ್ಯವಸ್ಥೆ ಅದ. ಆನಂತರ ಅವಾಗೆಲ್ಲ ಡ್ಯಾಮ್ ಇರಲಿಲ್ಲ, ಇಲ್ಲ ಕೃಷ್ಣಾ ನದಿ ಇವತ್ತಿನ ಅಣೆಕಟ್ಟು ಅವಾಗಿರಲಿಲ್ಲ. 1923 ನಂತರದಲ್ಲಿ ಆಗಿರತಕ್ಕಂಥ ಘಟನೆ, 24 ನಂತರದಲ್ಲಿ ಆಗಿರತಕ್ಕಂಥ ಘಟನೆ ಅನ್ನೋದನ್ನ ನೆನಪಿನಾಗಿಟ್ಕೋಬೇಕು. ಹೀಗೆ ಹಳ್ಳಿಗ ಅಲ್ಲಿ ಆಲಮಟ್ಟಿಯೊಳಗೆ ಒಂದು ಆಶ್ರಮ ಸ್ಥಾಪನೆ ಮಾಡೋಣ ಅನ್ನುವಂಥ ಸಂಕಲ್ಪ ಹೊಂತಾರ. ಆ ವೇಳೆಯೊಳಗೆ ಅನೇಕ ಹಳ್ಳಿಗಳು ತಿರುಗಾಡಿದ್ರು ಅಂತ ಹಳ್ಳಿಗಳ ಸಂಚಾರ ಅನ್ನುವಂಥ ಒಂದು ಪುಸ್ತಕನೇ ಬರೀತಾರ. ಆದ್ರೆ ಆ ಪುಸ್ತಕ ಇವತ್ತಿಗೂ ನಮಗೆ ದೊರೆತಿಲ್ಲ, ಕಳೆದೋಯ್ತ ಪುಸ್ತಕ. ಎಲ್ಲದೋ ನಾವು ಎಲ್ಲ ಬಹಳ ಸಂಶೋಧನೆ ಮಾಡಿರ್ತಕ್ಕಂಥದ್ದು, ಅದಕ್ಕಾಗಿ ಆ ಪುಸ್ತಕ ನಮ್ಗೆ. ಆದ್ರೆ ಅದರ ಭಾಗವನ್ನ ತಮ್ಮ ಆತ್ಮಕಥೆಯೊಳಗೆ ಒಂದು ಮಾತಿನೊಳಗೆ ಬರೀತಾರ. ಏನು ಅಂತಂದ್ರೆ, ನಾವು ಪ್ರತಿ ಹಳ್ಳಿಗೆ ಹೋದಾಗ ಹಳ್ಳಿ ಜನಸಂಖ್ಯೆ, ಶಾಲೆ ಇಂಥವೆಲ್ಲ ತಿಳ್ಕೊಳ್ಳೋದ್ರ ಜೊತೆಗೆ ಅವರಿಗೂ ಚಿತ್ರಿಗೆ ಬಹಳ ಹೊಲಸೂರಾಗಿ ಕಂಡಿತು, ಚಾಂದ್ ಕೋಟೆ ಬಹಳ ಸ್ವಚ್ಛ ಊರಾಗಿ ಕಂಡಿತು, ಗುಡೂರಿನೊಳಗೆ ಹಿತ್ತಾಳೆ ಪಾತ್ರೆ ಮಾಡ್ತಕ್ಕಂಥವ್ರು, ಕಜ್ಜಿಡೋಣಿ ಬೀಳಿಗೆಯೊಳಗೆ ಬಿಡಿ ಸೇದುವಂತಹ ಜನರು ಕಂಡ್ರು. ಆನಂತರ ಹುನಗುಂದ ತಾಲೂಕಿನ ಮರೋಳದೊಳಗೆ, ಹುನಗುಂದ ತಾಲೂಕಿನ ಮರೋಳದೊಳಗೆ ಏಳನೇ ಎತ್ತಕ್ಕೆ ಒಬ್ಬಕ್ಕೆ ಹೆಣ್ಮಗಳು ಗುರುಬಸವ್ವ ಅನ್ನಕ್ಕೆ ಗೆದ್ದಳು. ಆಕೆ ನಮ್ಮ ಸ್ತ್ರೀನೀತಿ ಸಂಗ್ರಹ ಅನ್ನುವಂಥ ಒಂದು ಪುಸ್ತಕವನ್ನ ಇಟ್ಕೊಂಡು ಓದ್ತಿದ್ದುದು ನನಗೆ ಬಹಳ ಸ್ಮರಣೀಯವಾಯಿತು ಅನ್ನುವಂಥ ಹೀಗೆ. ಆನಂತರ ಇಂಥ ಅನೇಕ ಘಟನೆಗಳನ್ನ ಅಲ್ಲಲ್ಲಲ್ಲಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ. ಹೀಗೆ ಮಂಜಪ್ಪನವರ ಬದುಕು ಅಂತಂದ್ರೆ ಒಂಥರ ಸಮಾಜ ಮುಖಿಯೊಳಗನೆ ಅವ್ರ ಬದುಕು ಅರಳಿರತಕ್ಕಂಥದ್ದು ಅನ್ನೋದು ಇಲ್ಲಿ ನೆನಪಿಟ್ಕೋಬೇಕಾಗಿರತಕ್ಕಂಥ ಸಂಗತಿ. ಆಲಮಟ್ಟಿ ಒಳಗೆ ಅವರು ಆಶ್ರಮ ಸ್ಥಾಪನೆ ಮಾಡಲಿಕ್ಕೆ ಒಂದು ನಿರ್ಧಾರ ಮಾಡ್ತಾರೆ. ಅವಾಗ ಇದಕ್ಕೆ ಹಳಕಟ್ಟಿಯವರು, ಆನಂತರ ಬಂತನಾಳದ ಶಿವಯೋಗಿಗಳು ಬಹಳಷ್ಟು ಸಹಕಾರವನ್ನ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ವಿಶೇಷವಾಗಿ ಬಂತನಾಳ ಶಿವಯೋಗಿಗಳ ಬಹಳ ವಿಶೇಷ ಭಕ್ತರಾಗಿರ್ತಕ್ಕಂಥ ಗುಡುಗುಂಟಿ ರಾಚಯ್ಯನವರು ಸ್ಥಳದಾನವನ್ನ ಮಾಡ್ತಾರೆ ಯಾರಿಗೆ, ಮಂಜಪ್ಪನವರಿಗೆ ಆಲಮಟ್ಟಿ ಒಳಗೆ ಇರಲಿಕ್ಕೆ. ಅಲ್ಲಿ ವೀರಶೈವ ವಿದ್ಯಾಲಯ ಅನ್ನುವಂಥ ಹೆಸರಿನೊಳಗೆ ಒಂದು ವಿದ್ಯಾಲಯ ಜೊತೆ ಜೊತೆ ಒಂದು ಆಶ್ರಮವನ್ನು ಅವರು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿ ಅದಕ್ಕೊಂದು ಟ್ರಸ್ಟ್ ಮಾಡ್ತಾರೆ ಅವಾಗಿನ ಹೊತ್ತಿನೊಳಗೆ, ವೀರಶೈವ ವಿದ್ಯಾಲಯ ಟ್ರಸ್ಟ್ ಅಂತ ಹೇಳಿ. ಬಂತಾಶಿವಗಳು ಅದರ ಅಧಿಪತಿಗಳಾಗಿ, ಹಳಕಟ್ಟಿಯವರು ಅದಕ್ಕೆ ಉಪಾಧಿಪತಿಗಳಾಗಿ, ಹರಡೇಕರ ಮಂಜಪ್ಪನವರು ಸಹಾಯಾಧಿಪತಿಗಳಾಗಿ, ಮುದ್ದೇ ಬಿಹಾಳದ ಚನ್ವೀರಪ್ಪ ಮೂಟಿಗೆಯವರು, ಆ ನಂತರ ಹಾವೇರಿಯ ಶಿವಮೂರ್ತಿ ಹಿರೇಮಠ ಅವರು, ಚಿತ್ರದುರ್ಗದ
ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಎಸ್ ನಿಜಲಿಂಗಪ್ಪನವರು, ಶಿರವಾರದ ಪಾಟೀಲ್ ಬಸನಗೌಡರು ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಅದಕ್ಕೆ ಇರತಕ್ಕಂಥದ್ದನ್ನು ನೋಡ್ತೇವೆ. ಇಡೀ ಆ ಇದರೊಳಗಡೆ ಎಲ್ಲಿ ಆಲಮಟ್ಟಿ ಒಳಗಡೆ ಮಂದಪ್ಪನವರ ಸಂಕಲ್ಪ ಹೆಂಗಿತ್ತು ಅಂತಂದ್ರೆ, ಅಲ್ಲಿ ವಿದ್ಯಾಲಯದೊಳಗೆ ಕಲಿಯುವಂತಹ ವಿದ್ಯಾರ್ಥಿಗಳು ಸ್ವಯಂ ಉದ್ಯೋಗಿಗಳಾಗಬೇಕು, ನೌಕರದಸ್ಥರಾಗಬಾರದು, ಸ್ವಯಂ ಉದ್ಯೋಗಿಗಳಾಗಬೇಕು ಅನ್ನೋಂತ ಕಾರಣಕ್ಕಾಗಿ ಪ್ರಿಂಟಿಂಗ್ ಪ್ರೆಸ್ಸಿನ ಬಗ್ಗೆ ಮಾಹಿತಿ ಮಾಡಿಕೊಡ್ತಾರೆ, ಒಕ್ಕಲತನದ ಬಗ್ಗೆ ಮಾಹಿತಿ ಮಾಡಿಕೊಡ್ತಾರೆ, ಅದರ ಜೊತೆಗೆ ಒಟ್ಟಾಗಿ ಸ್ವಕಾರ್ಯಗಳು ಮಾಡತಕ್ಕಂಥ ಬೇರೆ 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 ಕೌಶಲ್ಯ ಅಭಿವೃದ್ಧಿ ಅಂತ ಇವತ್ತೇನು ನಮ್ಮ ಸರ್ಕಾರ ಹೇಳ್ತಿದೆ, ಆ ಕೌಶಲ್ಯಾಭಿವೃದ್ಧಿಯ ಕನಸುಗಳನ್ನ ಅವತ್ತೇ ಮಂದಪ್ಪನವರು ಕಂಡಿರ್ತಕ್ಕಂಥದ್ದುಂಟು. ನಾನು ಇತ್ತೀಚೆಗೆ ಕನೇರಿ ಮಠಕ್ಕೆ ಒಂದು ಸಂದರ್ಭಕ್ಕೆ ಹೋಗುವ ಪ್ರಸಂಗ ಬಂತು. ಪಲ್ಲಹಾಪುರದ ಹತ್ರ ಇರತಕ್ಕಂತಹ ಕನೇರಿ ಮಠಕ್ಕೆ, ಅಲ್ಲಿಯೂ ಕೂಡ ಅಲ್ಲಿ ಗುರುಗಳು ಕಾಡಸಿದ್ದೇಶ್ವರ ಗುರುಗಳು ಕೂಡ ಎಷ್ಟು ಕೌಶಲ್ಯಗಳನ್ನ ಕಲೀಲಿಕ್ಕೆ ಅನೇಕ ಭಾರತ ದೇಶದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳನ್ನ ಕರೆಸಿಕೊಂಡು ಉಚಿತವಾಗಿ ಕೌಶಲ್ಯ ಪೂರ್ವಕ ಶಿಕ್ಷಣವನ್ನ ಅವರು ಕೊಡು, ಇದನ್ನೆಲ್ಲ ಮಂದಪ್ಪನವರು ಅವತ್ತೇ ಸ್ವಾತಂತ್ರ್ಯ ಪೂರ್ವದೊಳಗನೆ ಇದೆಲ್ಲ ಮಾಡಿದ್ರು ಅನ್ನೋದನ್ನ ನೆನಪಿನಾಗ ಇಟ್ಕೋಬೇಕು. ಆಲಮಟ್ಟಿ ಒಳಗೆ ಅದಕ್ಕೆ ವಿಶ್ವವಿದ್ಯಾಲಯ ಅಂತ ಏನು ಹೆಸರಿಟ್ರಲ್ಲ, ಹೆಸರಿಟ್ಟು 1927 ಮೇ ತಿಂಗಳ 13ನೇ ತಾರೀಕು ಈ ವಿದ್ಯಾಲಯವನ್ನ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಕನ್ನಡ, ಇಂಗ್ಲಿಷ್, ಸಂಸ್ಕೃತ್, ಗಣಿತ, ಭೂಗೋಳ, ಇತಿಹಾಸ ಇದಲ್ಲದೇ ಧೈರ್ಯ ಧಾರ್ಮಿಕ ಶಿಕ್ಷಣವನ್ನ ಕೊಡ್ಲಿಕ್ಕೆ ಅವರು ಅನುವು ಮಾಡಿಕೊಡ್ತಾರೆ. ಇದೇ ಈ ಹೊತ್ತಿನೊಳಗೆ ಅಲ್ಲಿ ಒಂದು ಬಸವಲಿಂಗ ಮುದ್ರಣಾಲಯ ಅನ್ನುವಂಥ ಮುದ್ರಣಾಲಯವನ್ನ ಅವರು ಸ್ಥಾಪನೆ ಮಾಡ್ತಾರೆ. ಆ ಮೂಲಕವಾಗಿ 1931ರೊಳಗೆ ಶರಣ ಸಂದೇಶ ಅನ್ನುವಂಥ ಒಂದು ಪತ್ರಿಕೆಯನ್ನ ಮತ್ತೆ ಆರಂಭ ಮಾಡ್ತಾರೆ. ಬಹುತೇಕ ಈ 31ರೊಳಗೆ ಆರಂಭವಾದ ಈ ಶರಣ ಸಂದೇಶ ಪತ್ರಿಕೆ ಅವರ ಜೀವನದುದ್ದಕ್ಕೂ 1947 ಜನವರಿ 3ನೇ ತಾರೀಕು ಏನವರು ಲಿಂಗೈಕ್ಯರಾದ್ರೆ ಅಲ್ಲಿ ತನಕ ಈ ಪತ್ರಿಕೆಯನ್ನ ಅವರು ನಡೆಸಿಕೊಂಡು ಬರ್ತಕ್ಕಂಥದ್ದು. ಅಲ್ಲಿ ಬ್ಯಾಡಿ ಕಲ್ಯಾಣಪ್ಪನವರು, ಕಾಪ್ಸೆ ರೇವಪ್ಪನವರು, ಸಿಂದಗಿ ಶಿವಲಿಂಗಪ್ಪನವರು ಮುಂತಾದ ಅನೇಕ ಜನ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಹೀಗೆ ಗಾಂಧಿ ಮಂಜಪ್ಪನವರ ಕೆಲಸ ಒಂದು ಗಂಟೆ ಮೇಲೆ ಆಯ್ತು ಅಂತ ಅನಿಸ್ತದೆ. ಮಂಜಪ್ಪನವರ ಕೆಲಸ ಅಂತಂದ್ರೆ ಅದು ಅಪೂರ್ವವಾಗಿರತಕ್ಕಂತಹ ಕೆಲಸ. ಅವುಗಳ ಸುಮ್ಮನೆ ಒಂದು ಸಂಕ್ಷಿಪ್ತ ನೋಟವನ್ನ ತಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು. ಹಿಂಗ ಮಂಜಪ್ಪನವರು ಬಹಳಷ್ಟು ಕೆಲಸ ಮಾಡುವ ಕುತೂಹಲವನ್ನು, ಇನ್ನೂ ಪ್ರಗತಿ ಗ್ರಂಥ ಮಾಲೆಯನ್ನ ಸ್ಥಾಪನೆ ಮಾಡಬೇಕು, ಆ ಮೂಲಕ ವಿದೇಶಿ ನೆಲೆಯ ಲೇಖಕರ ಪುಸ್ತಕಗಳನ್ನ ಕನ್ನಡಿಗರಿಗೆ ಪರಿಚಯಿಸುವ ಕೆಲಸ ಮಾಡಬೇಕು ಅನುವಾದ ರೂಪದೊಳಗೆ ಅನ್ನುವಂತಹ ಒಂದು ದೊಡ್ಡ ಸಂಕಲ್ಪವನ್ನು ಹೊಂದಿದರು. ಇಂತಹ ಕೆಲಸಗಳನ್ನ ಮಾಡತಕ್ಕಂಥ ಮಂಜಪ್ಪನವರಿಗೆ ಪಾರ್ಶ್ವವಾಯಿಗೆ ತುತ್ತಾಗ್ತಾರೆ. ಕೊನೆಯ ಕಾಲದೊಳಗೆ ತಮ್ಮ 60ನೇ ವಯಸ್ಸಿನ ಸಂದರ್ಭದಲ್ಲಿ ಪಾರ್ಶ್ವವಾಯಿಗೆ ತುತ್ತಾಗಿ ಅವರು ಬಹಳಷ್ಟು ನೊಂದುಕೊಂಡು 1947 ಜನವರಿ 3ನೇ ತಾರೀಕು ಲಿಂಗೈಕ್ಯರಾಗ್ತಾರೆ. ನಾನು ಮೊದಲಿಗೆ ಹೇಳಿದ್ನಲ್ಲ ನನ್ನ ಕವಿತೆಯೊಳಗೆ, ವೀರರಾಗಿರಿ, ಧೀರರಾಗಿರಿ, ಪವಿತ್ರರಾಗಿರಿ, ಸ್ವತಂತ್ರ ರಾಷ್ಟ್ರದ ಪ್ರಜೆಗಳಾಗಿರಿ ಅನ್ನುವಂಥದ್ದು. ಇನ್ನು ಸ್ವಾತಂತ್ರ್ಯ ಸಿಕ್ಕಿಲ್ಲ, ಆಗಸ್ಟ್ಗೆ ಸಿಗ್ತದೆ, ಇವರು ಜನವರಿ 3ನೇ ತಾರೀಕಿಗೆ ತೀರ್ಕೊಂಡು ಹೋಗ್ಬಿಡ್ತಾರೆ. ಇಂಥ ಮಂಜಪ್ಪನವರನ್ನ ನಾವು ಕಳ್ಕೊಂಡೆವು ಅನ್ನೋದನ್ನ ಆವತ್ತಿನ ಸುಂದರ ಜನ ದುಃಖಿಸ್ತಕ್ಕಂಥದ್ದು ಉಂಟು. ಹೀಗೆ ಅಧಿಕ ರಕ್ತದೊತ್ತಡ, ಪಾರ್ಶ್ವರೋಗ ತುತ್ತಾಗಿ ಮಂಜಪ್ಪನವರು ಜನವರಿ 3, 1947ರಂದು ತೀರಿ ಹೋಗ್ತಾರೆ. ಇದು ಅವರ ಬದುಕಿನ ಚಿತ್ರಣ. ಆದರೆ ಅವರ ಸಾಹಿತ್ಯದ ಕೆಲಸ ಬಹಳ ದೊಡ್ಡದು ಅನ್ನುವಂತಹ ಮಾತನ್ನ ಈ ಸಂದರ್ಭದೊಳಗೆ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕೆಂದ್ರೆ ಅವರು ಸುಮ್ಮನೆ ನಿಮ್ಗೆ ಗೊತ್ತಿರೋ ಒಂದು ಪಟ್ಟಿ ಜಸ್ಟ್ ಅದರ ಬಗ್ಗೆ ಎಲ್ಲಾ ಪುಸ್ತಕಗಳ ಬಗ್ಗೆ ಹೇಳ, ರಾಷ್ಟ್ರೀಯ ನಾಲೆಯ ಭಾರತೀಯರ ದೇಶಭಕ್ತಿ, ಸತ್ಯಾಗ್ರಹ ತತ್ವಗಳು, ಎಚ್ಚತ್ತ ಹಿಂದೂಸ್ತಾನ, ಖಾದಿ ಶಾಸ್ತ್ರ ಅನ್ನುವಂತಹ ಬಹಳ ಮಹತ್ವದ ಪುಸ್ತಕಗಳನ್ನ ರಾಷ್ಟ್ರೀಯ ಸಾಹಿತ್ಯದ ನೆಲೆಯೊಳಗೆ ಬರೆದರು. ಭಾಷಾಂತರದ ನೆಲೆಯೊಳಗೆ ಸ್ವಾಮಿ ರಾಮತೀರ್ಥರ ಉಪನ್ಯಾಸಗಳನ್ನ ಹಿಂದುತ್ವ ಅನ್ನುವಂತಹ ಒಂದು ಪುಸ್ತಕವನ್ನು ಅವರು ಬರೆದರು. ಅನುವಾದ ಮತ್ತು ಅರ್ಧ ಅನುವಾದ ಅರ್ಧ ಸ್ವತಂತ್ರ ಅನ್ನುವ ಹಾಗೆ ಭಾರತಕ್ಕೆ ಹರಡಿಯವರ ಭಾರತ ಪರ್ಯಟನ, ಗಾಂಧೀಜಿಯವರ ಚರಿತ್ರೆಯನ್ನ ಕನ್ನಡದೊಳಗೆ ಬರೆದಿರತಕ್ಕಂಥದ್ದುಂಟು. ಇದು ಅಲ್ಲದೆ ಸ್ವಕರ್ತವ್ಯ ಸಿದ್ಧಾಂತ, ಪತಿತೋದ್ಧಾರ, ಗೃಹ ಶಿಕ್ಷಣ, ಜಾತ್ರೆಗಳ ಸುಧಾರಣೆ, ಹಿಂದೂ ಸಂಘಟನೆ, ಹಿಂದೂಗಳ ಕೈಗನ್ನಡಿ, ಹಿಂದೂ ಜಾಗೃತಿ ಅವಶ್ಯಕತೆವೆ, ಜಾತಿವಾದದ ವಿಮರ್ಶೆ, ಆದಿಜನ ಸುಧಾರಣೆ, ತರುಣರ ಕೈಗನ್ನಡಿ, ದಾಂಪತ್ಯ ಧರ್ಮ, ದಾಂಪತ್ಯ ಜೀವನ, ವೀರಶೈವ ಮತತತ್ವ, ವೀರಶೈವ ಸಮಾಜ ಸುಧಾರಣೆ, ವೀರಶೈವ ಏಕೀಕರಣ, ಈ ಅನೇಕ ಇಂಥ ಪುಸ್ತಕಗಳನ್ನು ಅವರು ಬರೆದರು. ಇದಲ್ಲದೆ ಮಕ್ಕಳ ನೆಲೆಯೊಳಗೆ ಬಹಳ ದೊಡ್ಡ ಕೆಲಸವನ್ನು ಮಂಜಪ್ಪನವರು ಮಾಡಿದ್ರು. ಇನ್ನೊಂದು ನಾನು ಆಗ್ಲೇ ಮೊದಲಿಗೆ ಹೇಳಿನು, ಅವರು ಗಾಂಧಿ ಮಾರ್ಗದಲ್ಲಿ ಕೆಲಸ ಮಾಡಿದ್ದಾರೆ, ಬಸವ ಮಾರ್ಗದಲ್ಲಿ ಕೆಲಸ ಮಾಡಿದ್ದಾರೆ, ಶಿಶು ಸಾಹಿತ್ಯ ಮಾರ್ಗದಲ್ಲಿ ಕೆಲಸ ಮಾಡಿದ್ದಾರೆ, ಜೊತೆಗೆ ರಾಷ್ಟ್ರೀಯ ನೆಲೆಯೊಳಗೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು.
ಬಸವಣ್ಣನವರ ಸಂಕ್ಷಿಪ್ತವಾದ ಚರಿತ್ರೆ, ಬಸವಣ್ಣ ಬಸವೇಶ್ವರ ಚರಿತ್ರೆ, ಲಜಪತ್ ರಾಯರ ಚರಿತ್ರೆ, ಲಿಂಗರಾಜರ ಚರಿತ್ರೆ, ಪ್ರಭುದೇವರ ಕಥೆ, ಕಚ್ಚದೇವನ ಕಥೆ, ಬುದ್ಧಿಯ ಮಾತು, ಸ್ತ್ರೀನೀತಿ ಸಂಗ್ರಹ, ಭಾಗ್ಯದ ಬೀಗದ ಕೈ, ಅಕ್ಕನ ಉಪದೇಶ, ಮಡಿವಾಳ ಮಾಚಿದೇವನ ಉಪದೇಶ, ಅಣ್ಣನ ಕ್ರಾಂತಿ, ಅಣ್ಣನ ಅರ್ಪಣ ಯೋಗ, ಇವಲ್ಲದೆ ಅವರು ಜನಸೇವಕನ ವಚನಗಳು ಅನ್ನುವಂತ ಒಂದು ಸ್ವತಂತ್ರ 33 ವಚನಗಳಿಂದ ಕೂಡಿಕೊಂಡಿರತಕ್ಕಂಥ ಆಧುನಿಕ ಕಾಲದಲ್ಲಿ ಆವತ್ತಿನ ಕಾಲದಲ್ಲಿ 12ನೇ ಶತಮಾನದ ವಚನಕಾರರಿಗೆ ಆದ್ಯ ವಚನಕಾರನಾಗಿ ಜೇಡರ ದಾಸಿಮಯ್ಯನಿದ್ದರೆ ಆಧುನಿಕ ಕಾಲದ ವಚನಕಾರರಿಗೆ ಆದ್ಯ ವಚನಕಾರರಾಗಿರ್ತಕ್ಕಂಥವ್ರು ನಮ್ಮ ಹರಡೇಕರ ಮಂಜಪ್ಪನವರು ಅನ್ನೋದನ್ನ ನಾವು ಇಲ್ಲಿ ಸ್ಮರಿಸಿಕೊಳ್ಬೇಕಾಗ್ತದೆ. ಹೀಗೆ ಅವರು ಗ್ರಂಥ ಸಂಪಾದನೆಯನ್ನು ಮಾಡಿದ್ದಾರೆ. ಬಸವಣ್ಣನವರ ಉಪಮೆಗಳ ಮೇಲೆ, ಮುಪ್ಪಿನ ಚರಕ್ಷರಿ ಸುಬೋಧಗಳ ಸಾರ, ವ್ಯಾಪಾರ ಶಿಕ್ಷಕ, ಹೀಗೆ ಹತ್ತಲವಾರು ನೆಲೆಯ ಸಾಹಿತ್ಯ ಕೃತಿಗಳನ್ನ ಅವರು ಬರೆದಿರತಕ್ಕಂಥದ್ದುಂಟು. ಇದರ ಈ ಸಾಹಿತ್ಯ ಕೃತಿಗಳಲ್ಲಿ ಈಗಾಗಲೇನೆ ನಾವು 64 ಪುಸ್ತಕಗಳನ್ನು ಹೊರಗೆ ತೆಗೆದಿದ್ದೇವೆ. ಹುಡುಕಾಡಿ ಸಂಶೋಧನೆ ಮಾಡಿ ನಾವೆಲ್ಲ ಅದನ್ನ ಕೆಲಸ ಮಾಡಿದ್ದೇವೆ. ಇನ್ನೂ 20 ಪುಸ್ತಕಗಳು ಇದರಾಗ ಸಿಕ್ಕಿಲ್ಲ. ಮಂದಪ್ಪನವರು ಯಾವುದೇ ಪುಸ್ತಕ ಸಿಗಲಿ ತಮಗೆ ಅನ್ನೋದನ್ನ ನಾವು ಇಲ್ಲಿ ನೆನಪಿನೊಳಗ ಇಟ್ಕೋಬೇಕಾಗಿರ್ತಕ್ಕಂಥ ಸಂಗತಿ ಅನ್ನೋದನ್ನ ಹೇಳ್ತೇನೆ. ನನ್ನ ದೂರವಾಣಿ ಸಂಖ್ಯೆ ನಿಮ್ಗೆ ಹೇಳ್ತೇನೆ, ಯಾವುದು ಅಂತ 999-8029-4938. ಸಾಯಂಕಾಲ ಮಾತ್ರ ತಾವು ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು. ನಾನು ಕೂಡ ಡ್ಯೂಟಿಯಲ್ಲಿ ಇರೋದ್ರಿಂದ ನೀವು ಫೋನ್ ಮಾಡಿದ್ರಿ, ನಾನು 999-8029-4938 ಈ ಫೋನಿಗೆ ಸಾಯಂಕಾಲ ಫೋನ್ ಹಚ್ಚಿದ್ರೆ ತಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಅವಕಾಶ ಆಗ್ತದೆ. ನಾನು ಪಿರಿಯಡ್ ನಲ್ಲಿ ಇದ್ದಾಗ ಅಥವಾ ಯಾವುದೋ ಮೀಟಿಂಗ್ ನಲ್ಲಿ ಇದ್ದಾಗ ಅದು ಫೋನ್ ಮಾಡಿದ್ರೆ ನಿಮ್ಗೆ ಉತ್ತರ ಕೊಡ್ಲಿಲ್ಲ ಅಂತ ಅನ್ಸಬಾರ್ದು. ಆ ಕಾರಣಕ್ಕಾಗಿ ಸಾಯಂಕಾಲ ಮಾತಾಡಬಹುದು ತಾವು ಅನ್ನುವಂತ ಸಂದೇಶವನ್ನು ತಿಳಿಸ್ತಾ ಬಹಳ ಸಂಕ್ಷಿಪ್ತವಾಗಿ, ಕೆಲವು 1 ಗಂಟೆಗಿಂತಲೂ ಜಾಸ್ತಿ ಆಯ್ತು ಅಂತ ಅನಿಸ್ತದೆ, ವಿಚಾರಗಳನ್ನ ತಾವು ಕೊಟ್ಟೋದಕ್ಕಿಂತಲೂ ಹೆಚ್ಚಿಗೆ ನಾನು ಮಂಜಪ್ಪನವ್ರ ಜೊತೆಗೆ ಕುರಿತು ತಮ್ಮ ಜೊತೆಗೆ ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ ಅನ್ನುವಂತ ಮಾತನ್ನ ತಿಳಿಸ್ತಾ, ಬಹುತೇಕ ತಾವು ಮಾಡುವ ಕೆಲಸ ಇದು ಬಹಳ ದೊಡ್ಡದು, ನಿಜವಾಗಿಯೂ ನನಗೆ ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಅನೇಕ ಜನ ಇವತ್ತ ಈ ಅಂತರ್ಜಾಲದಲ್ಲಿ ಕೂಡಿಸಿ ಇಂಥದೊಂದು ಒಳ್ಳೆಯ ಕೆಲಸ ತಾವೆಲ್ಲ ಮಾಡ್ತಿದ್ದೀರಿ, ನಿಮಗೆಲ್ಲ ಅನಂತ ಅನಂತ ಅಭಿನಂದನೆಗಳನ್ನ ಕನ್ನಡಿಗರ ಪರವಾಗಿ ನಾನು ಒಬ್ಬ ಕನ್ನಡಿಗನಾಗಿ ಸಲ್ಲಿಸ್ತೇನೆ. ತಾವು ಈ ಅವಕಾಶಕ್ಕಾಗಿ ಇನ್ನೊಮ್ಮೆ ಕೃತಜ್ಞತೆ ಹೇಳಿ ನನ್ನ ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ತಮ್ಮ ಪ್ರಶ್ನೆಗಳು ಏನಾದರೂ ಇದ್ರೆ ಕೇಳಬಹುದು, ನಾನೇ ಉತ್ತರ ಹೇಳಬೇಕು ಅಂತ ಏನಿಲ್ಲ, ನಿಮ್ಮಲ್ಲೇ ಅದ್ರ ಬಗ್ಗೆ ತಿಳ್ಕೊಂಡವರು ಉತ್ತರ ಹೇಳಬಹುದು. ನನಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅಂದ್ರೆ ಆಮೇಲೆ ಮತ್ತೆ ನಿಮ್ ಜೊತೆಗೆ ಮಾತಾಡ್ತೇನೆ. ಅರ್ಥಪೂರ್ಣ ಉಪನ್ಯಾಸ. ಹರಡೇಕರ್ ಮಂಜಪ್ಪನವರ ವ್ಯಕ್ತಿತ್ವ ಎಷ್ಟು ವಿಶಾಲವಾದದ್ದು, ಮತ್ತೆ ಹಲವು ಮಜಲುಗಳಲ್ಲಿ ಮುಖ್ಯವಾದಂತ ಮಾತ್ರ ಆರಿಸ್ಕೊಂಡು ನಮಗೆ ಪರಿಚಯ ಮಾಡಿಕೊಳ್ಳೋದಕ್ಕೆ ಮತ್ತೊಮ್ಮೆ ಅದ್ಭುತವಾಗಿ ಪರಿಚಯ ಮಾಡಿಸೋದಕ್ಕೆ ಮತ್ತೊಮ್ಮೆ ನಮಗೆ ಪ್ರೀತಿಯ ಧನ್ಯವಾದಗಳು ಸರ್. ಡಾಕ್ಟರ್ ಮಲ್ಲಿಕಾರ್ಜುನ್ ಮಿತ್ರಿ ಅವರ ನನ್ನ ಒಂದು ಪ್ರಶ್ನೆ. ಕೇಳಿ ಕೇಳಿ ಸರ್. ಯಾರು ಪಟ್ನಾ ಸರ್? ತಮ್ಮ ಹೆಸರು ಹೇಳಿ. ಉಳಿದವರು ದಯವಿಟ್ಟು ಮೈಕ್ ಆಫ್ ಮಾಡಿ. ಹಾ ಸರ್, ಹಾ ಸರ್. ತಮ್ಮ ಹೆಸರು ಹೇಳಿ ಸರ್. ತಮ್ಮ ಹೆಸರು ಹೇಳಿ. ಪಟ್ನಾ ಅಂತ. ಸರ್ ಶಶಿಕಾಂತ್ ಪಟ್ನಾ. ಹಾ ಹೇಳಿ ಸರ್, ಹೇಳಿ. ನನ್ನ ಪ್ರಶ್ನೆ ಬಸವಣ್ಣನವರ ಬಗ್ಗೆ ಮತ್ತು ಇಷ್ಟೇ ಲಿಂಗಾಯತ ಧರ್ಮದ ಬಗ್ಗೆ ವಿವತ್ತು ಪಂಡಿತ್ಯವನ್ನು ಜ್ಞಾನವನ್ನು ಮಂಜಪ್ಪನವರಿಗೆ ಆ ಕಾಲದ ಯಾವೊಬ್ಬ ಮಠಾಧೀಶರು ಕೂಡ ಕೊಡ್ಲಿಕ್ಕೆ ಸರಿಯಾಗಿ ಮೇತ್ರೆ ಸರ್ ಅವರು ಮೈಕ್ ಆಫ್ ಮಾಡಬೇಕು, ಇಲ್ಲ ಅಂದ್ರೆ ಪ್ರತಿಧ್ವನಿ ಬರ್ತಾ ಇದೆ ಸರ್. ಮೇತ್ರೆ ಸರ್ ಪ್ಲೀಸ್ ನಿಮ್ಮ ಮೈಕ್ ಆಫ್ ಮಾಡಿ, ಮಾತಾಡೋ ವೇಳೆಯಲ್ಲಿ ಆನ್ ಮಾಡಿ, ನಿಮ್ಮಿಂದಲೇ ಪ್ರತಿಧ್ವನಿ ಬರ್ತಾ ಇದೆ ಸರ್. ಸರ್ ನನ್ನ ಪ್ರಶ್ನೆ ಮಾತಾಡ್ರಿ. ಓಕೆ,
ನನ್ನ ಪ್ರಶ್ನೆ ಏನಂತಂದ್ರೆ, ಬಸವಣ್ಣನವರ ಬಗ್ಗೆ ಮತ್ತು ಶರಣ ಧರ್ಮದ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿದಂತ ಹರಡೇಕರ್ ಮಂಜಪ್ಪನವರಿಗೆ ಆ ಕಾಲಘಟ್ಟದ ಯಾವೊಬ್ಬ ಮಠಾಧೀಶರು ಕೂಡ ಲಿಂಗ ದೀಕ್ಷೆಯನ್ನು ಕೊಡಲಿಲ್ಲ, ಹಿಂದೇಟು ಹಾಕಿದ್ರು. ಅಥಣಿ ಶಿವಗಳು ಅವರಾದಿ ಪಟ್ಟಾಧ್ಯಕ್ಷರನ್ನು ಕೊಡಿಸಿ, ಬೆಳಗ್ಗೆ 3 ಗಂಟೆ ಕೊಡಿಸಿ, ನಾಡಪ್ಪ ನೀನು ಹೋಗ್ಬಿಡು ನನಗೆ ಹಿಂದಾಳೆ ಗುರುದಕ್ಷಿಣೆ ಕೊಡಕ್ಕೆ ಅಂತ ತಿಳ್ಕೊಂಡು ಹೇಳಿದ್ರು ಅಂತಕ್ಕಂಥದ್ದು ಒಂದು ಘಟನೆ. ಇದು ಅಂತಕ್ಕಂತ ದೃಷ್ಟಿಯೊಳಗ ತಮ್ಮ ಜೊತೆಗೆ ಸಲ್ವಾರ್ ಬಾರ ಚರ್ಚೆ ಮಾಡಿದ್ರು ಕೂಡ ಜನರಿಗೆ ಗೊತ್ತಾಗಬೇಕು ಅಂತಕ್ಕಂತ ದೃಷ್ಟಿಯೊಳಗೆ ನಾನು ಕೇಳ್ತಾ ಇದ್ದೇನೆ. ಸತ್ಯನಾ ಮೈಕ್ ಮೈಕ್ ಅನ್ಮ್ಯೂಟ್ ಮಾಡಿ ಸರ್, ಮೈಕ್ ಅನ್ಮ್ಯೂಟ್ ಮಾಡಿ ಸರ್, ಮೈಕ್ ಅನ್ಮ್ಯೂಟ್ ಮಾಡುದು, ಮೈಕ್ ಅನ್ಮ್ಯೂಟ್ ಮಾಡಿ ಸರ್. ಈಗ ಕೇಳಿಸ್ತಾ ಅನ್ಮ್ಯೂಟ್ ಮಾಡಿ ದಯವಿಟ್ಟು. ಇದ್ರ ಬಗ್ಗೆ ಈಗ ಬಹಳ ಸ್ಪಷ್ಟವಾಗಿ ಮಂಜಪ್ಪನವರು ನಾನು ನಿಮಗೆ ಹೇಳುವ ಹಾಗೆ ಅವರು ಪಾತ್ರದವರ ಕುಟುಂಬಕ್ಕೆ ಜನನ ಅವರು ಅಷ್ಟೇ. ಈ ಕಾರಣಕ್ಕಾಗಿ ಅದು ಎಲ್ಲೋ ಒಂದು ಕಡೆಗೆ ಅವರ ಮನಸ್ಸಿನೊಳಗ ಉಳಿದಿತ್ತು, ನಾನು ಲಿಂಗ ದೀಕ್ಷೆ ಪಡೆದು ಶರಣತತ್ವದ ಪರಿಪಾಲಕ ಆಗಬೇಕು ಅನ್ನುವಂಥದ್ದು. ಈ ಕುರಿತು ಅವರ ಆತ್ಮಕಥೆ ಆಗಲಿ ಅವಲೋಕನ ಮಾಡಿದಾಗ, ಜೊತೆ ಜೊತೆಗೆ ಅವರ ಬೇರೆ ಬೇರೆ ಪುಸ್ತಕಗಳನ್ನು ಅವಲೋಕನ ಮಾಡಿದಾಗ, ಅವರ ಸಮಕಾಲೀನ ಸಂದರ್ಶನ ಮಾಡಿದಾಗನೂ ಕೂಡ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಇವರಾಗೆ ಹೋಗಿ ಯಾರ ಕಡೆಯಿಂದನೂ ಲಿಂಗದೀಕ್ಷೆ ನನಗೆ ಮಾಡ್ರಿ ಅಂತ ಕೇಳಿಲ್ಲ. ಯಾರಾದರೂ ಕೂಡ ಮುಂದೆ ಬಂದು ಅಲ್ಲಿ, ಯಾಕಂದ್ರೆ ಅವರು ಮಠಗಳ ಜೊತೆಗೆ ಸಂಪರ್ಕ ಬಹಳ ಒಳ್ಳೆ ಸಂಪರ್ಕ ಇತ್ತು ಅವ್ರಿಗೆ, ಮಂಜಪ್ಪನವರಿಗೆ ಅನೇಕ, ಈಗ ಧಾರವಾಡದ ಮಠದೊಳಗಾಗಿರ್ಬೋದು, ಚಿತ್ರದುರ್ಗದ ಮಠ ಆಗಿರ್ಬೋದು, ದಾವಣಗೆರೆಯ ಮಠ ಆಗಿರ್ಬೋದು, ನಮ್ಮ ಬಂತನಾಳದ ಶಿವಯೋಗಿಗಳ ಬಂತನಾಳದ ಮಠ ಆಗಿರ್ಬೋದು, ಅನೇಕ ಅಥಣಿಯ ಮಠ ಆಗಿರ್ಬೋದು, ಬಹಳ ಮಠಗಳ ಜೊತೆಗೆ ಅವ್ರಿಗೆ ಒಳ್ಳೆ ಸಂಪರ್ಕ ಇತ್ತು. ಅವ್ರಿಗೆ ಅಲ್ಲಿ ಎಲ್ಲಿ ತನಕ ಲಿಂಗ ದೀಕ್ಷೆ ಪಡ್ಕೋಬೇಕು ಅಂತ ಅನಿಸಲೇ ಇಲ್ಲ ಅಂತಂದ್ರ, ಯಾವಾಗ ಶ್ರಾವಣ ಮಾಸದ ಉಪನ್ಯಾಸ ಮಾಲೆಯನ್ನ ಆರಂಭ ಮಾಡಲಿಕ್ಕೆ ಬಂತನಾಳ ಶಿವಗಳು ಅವಕಾಶ ಕೊಟ್ಟರು, ಅಲ್ಲಿ ಅವಾಗ ಯಾಕೋ ಲಿಂಗದ ಇಚ್ಛೆ ಹೊಂದಬೇಕು ಅಂತ ಅವ್ರಿಗೆ ಅನಿಸ್ತು, ಲಿಂಗದ ಇಚ್ಛೆ ಪಡ್ಕೋಬೇಕು ನಾನು ಕೂಡ ಅಂತ ಹೇಳಿ ಅನಿಸ್ತು. ಆ ಕಾರಣಕ್ಕಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ನೇರವಾಗಿ ದಾವಣಗೆರೆಯಿಂದ ಅವರು ಅಥಣಿಗೆ ಹೋಗ್ತಾರೆ, ಅಥಣಿ ಗುರುಗಳಲ್ಲಿ ವಿನಂತಿ ಮಾಡ್ಕೋತಾರೆ. ವಿನಂತಿ ಮಾಡ್ಕೊಂಡ ಕೂಡಲೇನೆ ಆಯಿತು ಅಂಥೇಳಿ ಅವರಿಗೆ ಅವರಾದಿ ಪಟ್ಟಾಧ್ಯಕ್ಷರು ಮಂಜಪ್ಪನವರು ಬಹಳ ಸ್ಪಷ್ಟವಾಗಿ ತಮ್ಮ ಆತ್ಮಕಥೆಯಲ್ಲಿ ಬರೆದಿದ್ದಾರೆ. ಅಥಣಿಗೆ ಹೋಗಿ ಅಲ್ಲಿ ಗುರುಗಳ ಸಮ್ಮುಖದೊಳಗೆ ನಾನು ಅವರಾದಿಯ ಪಟ್ಟಾಧ್ಯಕ್ಷರಿಂದ ಲಿಂಗ ದೀಕ್ಷೆಯನ್ನು ಹೊಂದಿ ಬಂಧನಾಳಕ್ಕೆ ಪ್ರಯಾಣವನ್ನ ಬೆಳೆಸಿದೆ ಅಂತ ಹೇಳ್ತಾರೆ. ಇದು ಬಹಳ ಸ್ಪಷ್ಟ ಐತೆ. ಯಾವ ಮಠಾಧೀಶರು ಒಪ್ಪಿಕೊಳ್ಳಿಲ್ಲ ಅಂಥೇಳಿ ಮಂಜಪ್ಪನವರೇನು ಎಲ್ಲಿ ಉಲ್ಲೇಖ ಮಾಡಿಲ್ಲ, ಮತ್ತು ಆ ಕುರಿತು ಯಾವುದೇ ವಿಷಯವನ್ನ ನನ್ನ ಗಮನಕ್ಕೆ ಬಂದಿಲ್ಲ. ಅಂಥದ್ದು ಯಾವ್ದಾದ್ರೂ ಉಲ್ಲೇಖ ಇದ್ರೆ ಅದರ ಜೆರಾಕ್ಸ್ ಪ್ರತಿಯನ್ನ ನನಗೆ ಕಳಿಸ್ರಿ, ಮುಂದಿನ ಬರಹಕ್ಕೆ ಅದು ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಎರಡನೇ ಸಲ ಇನ್ನೊಂದು ಹೇಳಬೇಕು ಅಂತಂದ್ರೆ, ಇಲ್ಲೇನು ಬಂತನಾಳ ಶಿವಗಳ ಜೊತೆಗೆ ಬಹಳ ಪ್ರೀತಿಯಿಂದ ಒಡನಾಡಿಗಳಾಗಿ ವಿಜಾಪುರ ಜಿಲ್ಲೆ 7 ತಾಲೂಕುಗಳು 55 ಹಳ್ಳಿಗಳು ತಿರುಗಾಡುವಾಗ ಇಡೀ ಜಿಲ್ಲಾ ಎಲ್ಲ ಈ ಭಾಗದೊಳಗೆ ಮಂಜಪ್ಪನವರು ಬಹಳ ಮನೆ ಮಾತಾಗಿಬಿಟ್ರು. ಒಂಥರ ಭಾಷಣದ ಮಾಮಲೆದಾರ ಅನ್ನೋ ಹಾಗೆ ಅವರು ಈ ಭಾಗದೊಳಗೆ ಪ್ರಚಾರ ಪಡೆದರು. ಶರಣ ತತ್ವ ಸಿದ್ಧಾಂತರ ಕಳಕಟ್ಟಿಯವರ ಮನಸ್ಸನ್ನ ಗೆದ್ದರು. ಗಂಗಾಧರರಾವ್ ದೇಶಪಾಂಡೆ ಅವರು, ಅಂಗಡಿ ವಕೀಲರು, ಬಂತನಾಳದ ಶಿವಯೋಗಿಗಳು, ಬಿಜಾಪುರದೊಳಗೆ ಎಲ್ಲ ಅನೇಕ ಜನರ ಮನಸ್ಸನ್ನ ಗೆದ್ದು ಬಿಟ್ರು. ಈ ಕಾರಣಕ್ಕಾಗಿ ಏನಾಯ್ತು ಅಂತಂದ್ರೆ, ಈ ಜನಪ್ರಿಯತೆಯ ಸುದ್ದಿ ದಾವಣಗೆರೆಗೆ ಹೋಯಿತು. ದಾವಣಗೆರೆ ಒಳಗೆ ಇವ್ರಿಗೊಂದು ವಿರೋಧಿಗಳು ಇದ್ದೇ ಇದ್ರು. ಯಾವಾಗ ಮುಖಂಡನಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ವಿರೋಧಿಗಳು 4 ಜನ ಇರೋವ್ರೆ. ಮಂಜಪ್ಪನವರಿಗೂ ಕೂಡ ಹಾಗೆ ಇದ್ರೆ ಇದ್ದು ಅವರು ಒಂದು ಹಳಕಟ್ಟೆಯವರಿಗೆ ಪತ್ರ ಬರೀತಾರೆ. ಹಳಕಟ್ಟೆಯವರಿಗೆ ಪತ್ರ ಬರೆದುಕೊಳ್ಳ ಹಳಕಟ್ಟೆಯವರು ಆ ವಿಷಯವನ್ನ ಗುರುಗಳಿಗೆ, ಬಂತನಾಳದ ಶಿವಗಳಿಗೆ ಈ ವಿಷಯವನ್ನ ತಿಳಿಸ್ತಾರೆ. ಅದ್ರ ಜೊತೆಗೆ ಅವರೇ ಆಗಿರತಕ್ಕಂಥ ಅನೇಕ ಜನ ಹಳಕಟ್ಟೆಯವರು ಮತ್ತು ಶಿವಗಳ ಜೊತೆಗೆ ಇನ್ನೂ 4-6 ಜನ ಸಮಾಜದ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಇನ್ನೊಮ್ಮೆ ಅವರಿಗೆ ಲಿಂಗ ದೀಕ್ಷೆ ಮಾಡೋಣ ಅನ್ನುವಂತ ತಿಳ್ಕೊಂಡು ಬಂತನಾಳದ ಶಿವಯೋಗಿಗಳ ಸಮ್ಮುಖದೊಳಗೇನೆ ಅದು ಆ ಲಿಂಗ ದೀಕ್ಷೆ ಆಗ್ತದೆ. ಬಹುತೆ ಯಾರೂ ಲಿಂಗ ದೀಕ್ಷೆ ಕೊಡಲಿಲ್ಲ ಅನ್ನುವಂತಹದ್ದೇನು ನನ್ನ ಓದಿನ ನೆಲೆಯೊಳಗೆ ಎಲ್ಲಿಯೂ ಉಲ್ಲೇಖ ಬಂದಿಲ್ಲ. ಹಂಗ ಬಂದಿದ್ರೆ ಅದೇನಾರು ಇದ್ರೆ ತಿಳಿಸಿಕೊಡ್ರಿ, ನಾನು ಅದನ್ನ ಸರಿಯಾಗಿ ಸಮೀಕ್ಷೆಯನ್ನ ಮಾಡ್ತೇನೆ. ಧನ್ಯವಾದ. ಧನ್ಯವಾದ ಸರ್. ಮತ್ತೆ ಪ್ರಶ್ನೆ ಇದ್ರೆ ಕೇಳಿ. ಮಾತಾಡ್ಬೋದು ಸರ್? ನಿಮಗೆ ಮಾತಾಡಿ ಸರ್. ಸರ್, ನನ್ನ ಹೆಸರು ಲಿಂಗಪ್ಪ ಕಲ್ಬುರ್ಗಿ ಅಂತ. ಈಗ
ನಮ್ಮ ಹರಡೇಕರ್ ಬಂಜಪ್ಪ ಅವರು ಗಾಂಧೀಜಿಯವರ ಜೊತೆ ನಿಕಟವರ್ತಿಗಳು ಆಗಿದ್ದು ಮತ್ತೆ ಅವರು ಯಾವುದು ಪೊಲಿಟಿಕಲ್ ಪಾರ್ಟಿಗೆ ಇದು ಕನೆಕ್ಟ್ ಆಗಲಿಲ್ಲ ಅವರು ಅಂತ ಇಲ್ಲೇ ಓದಂಗಾಗಿದೆ. ಆದರೆ ಗಾಂಧೀಜಿಯವರ ಜೊತೆ ಇರುವುದರಿಂದ ಅವರು ಕಾಂಗ್ರೆಸ್ ಸೇರ್ಬೋದಾಗಿತ್ತಲ್ಲ, ಅದಕ್ಕೆ ತಮ್ಮ ಅಭಿಪ್ರಾಯ ಏನು? ನಮ್ಮ ಲಿಂಗಪ್ಪ ಕಲಬುರಗಿ ಸರ್ಗೆ ನಮಸ್ಕಾರಗಳು. ತಾವು ದೂರದ ಆಸ್ಟ್ರೇಲಿಯಾದೊಳಗೆ ಇದ್ದೀರಿ ಅಂತ ಅನ್ಕೋತೇನೆ ನಾನು. ಹೌದಲ್ಲ ಸರ್? ನ್ಯೂಜಿಲೆಂಡ್. ನಾವೆಲ್ಲ ಸರ್ ಶಿಷ್ಯರು, ಬಹಳ ನಮ್ಮನ್ನೆಲ್ಲ ಬೆಳೆಸಿದವರು ಅವರು. ಅವರು ನಾವು ಕೂಡ ಮಂಜಪ್ಪನವರ ಎರಡನೇ ಪುಸ್ತಕವನ್ನ ಸಂಪಾದನೆ ಮಾಡಿದೆವು. ಕಲಬುರಗಿ ಅವರ 40 ಸಂಪುಟಗಳು ಈಗ ಹೊರಗೆ ಬರ್ತಾ ಇವೆ. ಅದರಲ್ಲಿ 2 ಸಂಪುಟಗಳನ್ನ ನಾನು ಕೂಡ ಸಂಪಾದನೆ ಮಾಡಿದ್ದೇನೆ. ಸುಮ್ಮನೆ ಒಂದು ವೈಯಕ್ತಿಕ ಮಾತು ಹೇಳಿ ನಿಮ್ ಪ್ರಶ್ನೆಗೆ ಬಹಳ ಉತ್ತರ ಕೊಡ್ತೇನೆ. ಮಂಜಪ್ಪನವರಿಗೆ ಒಂದು ಏನು ಅಂದ್ರೆ, ನಿಜವಾಗಿ ಬಹಳ ಒಳ್ಳೆ ಪ್ರಶ್ನೆ ಕೇಳಿರಿ ಸರ್ ತಾವು. ಅವತ್ತು ನಿಜವಾಗಿ ಅವರು ಮನಸ್ಸು ಮಾಡಿದ್ರೆ ಬಹಳ ಕಾಂಗ್ರೆಸ್ಸಿನ ದೊಡ್ಡ ಲೀಡರ್ ಆಗಬಹುದಾಗಿತ್ತು. ಯಾಕೆ ಅವರಂದ್ರೆ, ಒಂದು ಪಕ್ಷಕ್ಕೆ ನಾನು ಅಂಟಿಕೊಂಡ್ರೆ ಇನ್ನೊಂದಿಷ್ಟನ್ನ ವಿರೋಧಿಗಳನ್ನ ಮಾಡಿಕೊಂಡಂಗಾಗ್ತದೆ. ಒಂದು ತತ್ವಕ್ಕೆ ನಾನು ಬದ್ಧನಾದರೆ ಸಮಗ್ರ ತತ್ವತೆಯನ್ನು ನಾನು ಅಳಿಸಿಕೊಳ್ಳುತ್ತೇನೆ, ಇಂಥದೊಂದು ಚಿಂತನೆ ಅವರದಾಗಿತ್ತು. ಈ ಕಾರಣಕ್ಕಾಗಿನೇ ಅವರು ಸಮಾಜಮುಖಿಯಾಗಿ ಬಹಳ ಚಿಂತನೆಯನ್ನು ಮಾಡ್ತಿದ್ರು, ಸಮಾಜಮುಖಿಯಾಗಿ ಬಹಳ ದೊಡ್ಡ ಕೆಲಸವನ್ನ ಮಾಡ್ತಿದ್ರು. ಆ ಕಾರಣದ ನೆಲೆಯೊಳಗ ಯಾವ ಪಕ್ಷಕ್ಕೂ ಅಂಟಿಕೊಳ್ಳಿಲ್ಲ, ಆದ್ರೆ ಎಲ್ಲರ ಜೊತೆಗೂ ಗುರುತಿಸಿಕೊಳ್ತಿದ್ರು. ಹೋರಾಟಗಾರರ ಜೊತೆಗೆ ಎಲ್ಲರ ಜೊತೆಗೂ ಗುರುತಿಸಿಕೊಳ್ತಿದ್ರು, ಎಲ್ಲರ ಜೊತೆಗೂ ಬೆರೀತಿದ್ರು. ಈಗ ಮಠಮಾನ್ಯಗಳ ಜೊತೆಗೂ ಬೆರೀತಿದ್ರು, ಸಮಾಜದ ಮುಖಂಡರ ಜೊತೆಗೆ ಬೆರೀತಿದ್ರು, ರಾಜಕೀಯ ವ್ಯಕ್ತಿಗಳ ಜೊತೆಗೆ ಬೆರೀತಿದ್ರು, ಎಲ್ಲದರ ಅವರು ಅವರಲ್ಲಿ ಅಂತದೊಂದು ಗುಣ ಇತ್ತು. ಈಗ ನಾನು ಒಂದು ಪಕ್ಷವನ್ನ ಮಾಡಿಕೊಂಡು ಪಕ್ಷದ ಪರವಾಗಿ ಹೋರಾಟ ಮಾಡಿದೆ ಅಂತಂದ್ರೆ ಅದು ನನಗೆ ಯಾಕೋ ನನ್ನ ಮನಸ್ಸಿಗೆ ಸೇರಂಗಿಲ್ಲ ಅನ್ನುವಂಥದ್ದನ್ನ ತಮ್ಮ ಮನಸ್ಸಿನ ಸ್ಥಿತಿಯ ಕುರಿತು ಅವರು ಬರೆದುಕೊಂಡಿರ್ತಕ್ಕಂಥ, ಈ ಕಾರಣಕ್ಕಾಗಿನೂ ಅವರು ಕಾಂಗ್ರೆಸ್ಸಿನೊಳಗೆ ಗುರುತಿಸಿಕೊಳ್ಳಕ್ಕೆ ಹೋಗಲಿಲ್ಲ. ಹೋಗಿದ್ರೆ ಬಹಳ ದೊಡ್ಡ ಹೆಸರಾಗ್ತಿತ್ತು ಅನ್ನುವಂತ ನಿಮ್ಮ ಅಭಿಪ್ರಾಯ ಒಳ್ಳೆಯದದ. ಆ ಅಭಿಪ್ರಾಯಕ್ಕೆ ನಾನು ಸಹಮತವನ್ನು ತೋರಿಸ್ತೇನೆ ಸರ್. ಬಸವರಾಜ್ ಹಿರೇಮಠ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ಮಲ್ಲಿಕಾರ್ಜುನ್ ಸರ್ ಬಹಳ ಚೆನ್ನಾಗಿ ಹೇಳಿದೆ ಸರ್ ಹರಡೇಕರ್ ಮಂಜಪ್ಪ ಅವ್ರ ಬಗ್ಗೆ. ಬಹಳ ಖುಷಿ ಆಯ್ತು ಕೇಳಿ. ನಾನು ಆನ್ ದ ವೇ ಟು ಬೆಂಗಳೂರು ಕಾರ್ನಲ್ಲಿದ್ದಾಗ ನಾನು ಕೇಳ್ತಾ ಇದ್ದೆ ಇದನ್ನ. ನಾನು ಬೆಳಗಾವದಲ್ಲಿ ಇರ್ತೀನಿ ಸರ್, ಬೆಳಗಾವ್ ಕಾರ್ಪೊರೇಷನ್ ಅಲ್ಲಿ ಜಾಬ್ ಮಾಡ್ತೀನಿ. ಬಹಳ ಖುಷಿ ಆಯ್ತು ಸರ್. ಸರ್ ಮಂಜಪ್ಪನವ್ರ ಬಗ್ಗೆ ನೀವು ಏನು ಬುಕ್ ಬರ್ದೇನಂದ್ರೆ ಸಂಪಾದನೆ ಮಾಡಿದ್ರೆ ಅದು ಎಲ್ಲಿ ಸಿಗ್ತದೆ, ಅದ್ರ ಹೆಸರೇನು? ನಾನು ಬರೆದಿರ್ತಕ್ಕಂತಹ ಪುಸ್ತಕ ನಿಮಗೆ ಕರ್ನಾಟಕ ಗಾಂಧಿ ಪುಸ್ತಕ ಚಿತ್ರದುರ್ಗ ಮಠದೊಳಗೆ ಸಿಗ್ತದೆ. ಚಿತ್ರದುರ್ಗ ಎರಡನೇ ಪ್ರಿಂಟ್ ಮಾಡಿದ್ದಾರೆ ಅವರು, ಅಲ್ಲಿ ಅಲ್ಲಿಂದ ನೀವು ಪಡ್ಕೋಬಹುದು. ಎರಡನೇದು ನಾನು ಮತ್ತು ಡಾಕ್ಟರ್ ಎಂ ಎಂ ಕಲಬುರಗಿ ಸರ್ ಸಂಪಾದನೆ ಮಾಡಿರತಕ್ಕಂತ ಹರಡೇಕರ್ ಮಂಜಪ್ಪನವರ ಸಮಗ್ರ ಕೃತಿಗಳ ಸಂಪುಟ ಎರಡು ಏನಿದೆ ಅದು ಗದುಗಿನ ತೋಂಟದಾರೆ ಮಠದೊಳಗೆ, ಗದುಗಿನ ತೋಂಟದಾರೆ ಮಠದಿಂದ ತಾವು ಅದನ್ನು ಪಡ್ಕೋಬಹುದು. ಒಂದು ಚಿತ್ರದುರ್ಗ, ನಾನು ಕರ್ನಾಟಕ ಗಾಂಧಿ ಪುಸ್ತಕ ನಿಮಗೆ ಚಿತ್ರದುರ್ಗ ಮಠದೊಳಗೆ ಸಿಗ್ತದೆ. ಸರಿ ಆಯ್ತಾ. ಈ ವಚನ ಅಧ್ಯಯನ ಅಂತೇಳಿ ಆಗ್ಲಿಲ್ಲ ನನ್ನ ಕುಮಾರ್ ಅವರ ಜರ್ಮನ್ ಅಧ್ಯಯನ ನಿರೂಪಣೆ ಮಾಡಿದ್ರಲ್ಲ ಸರ್ ತಾವು, ಯಾರು ಈ ಕಾರ್ಯಕ್ರಮನ ನಿರೂಪಣೆ ಮಾಡ್ತಾ ಇದ್ದೀರಲ್ಲ ಸರ್ ತಾವು, ಕಾಣಿಸ್ತಾ ಇದ್ರಿ? ರುದ್ರಮೂರ್ತಿ ಅಂತ. ನೀವು ರುದ್ರಮೂರ್ತಿ, ಇನ್ನೊಬ್ರು ರಾಜನಾಥ್ ಜರ್ಮನ್. ಸರ್ ನಾನೊಂದು ನೀವ್ ಆಗ್ಲೇ ಹೇಳಿದ್ರಿ, ಎಲ್ಲಿದ್ ಆಗ್ಲೇ ಸಿಕ್ಕಿಲ್ಲ. ಏನ್ ಸರ್ ಅವ್ರಿಗೆ ಅಧ್ಯಯನ ಹೇಳ್ಬೇಕಾದ ಅಂತ ಹೇಳಿದ್ರಿ? ಏನ್ ಸರ್ ಅವ್ರಿಗೆ ಲಿಂಗ ದೀಕ್ಷೆ ಕೊಡ್ಬೇಕಾದ್ರ ಯಾರು ಒಪ್ಲಿಲ್ಲ. ನಡರಾತ್ರಿಯಲ್ಲಿ ತಗೊಂಡ್ ಬರ್ಬೇಕಾದವರು ಅಂತಂದ್ರ ವಸ್ತುಸ್ಥಿತಿ ಹೆಂಗಿತ್ತ ಅವಾಗ ಅಂತ ಅಂದ್ರ, ನೀವೇ ಹೇಳಿದ್ರಿ ದಾವಣಗೆರೆಯಲ್ಲಿ ಅವರಿಗೆ ಆಗಲಾರದ ಗುಂಪಿತ್ತು ಅಂತ. ಹೌದು ಹೌದು.
ಆ ಗುಂಪು ಎರಡು ಕಾಲಿನ ಜಂಗಮರು ಇವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕೊಡಬಾರ್ದು ಕೊಡಬಾರ್ದು ಅಂದ್ರೆ ಡಂಗ್ರೆ ಹೊಡಿತಿದ್ರು. ಹಿಂಗ ಈ ಕಿವಿ ಕತ್ತದಕ್ಕ ದಾಖಲೆ ಇಲ್ಲಿಂತಾರ ನಾವು. ಅದ 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 ಅದ್ರೊಳಗ ಅವ್ರಿಗೆ ಅವತ್ತಿನ ಕಾಲ ಸಂದರ್ಭದೊಳಗ ಏನು ಪತ್ರಿಕೆಗಳು ಬರೀತು, ಪತ್ರಿಕೆಯೊಳಗೆ ಲೇಖನಗಳ ಕೂಡ ಬರೆದ್ರು ಮಂಜಪ್ಪನವ್ರ ಕುರಿತು, ಅವ್ರ ಹೆಸರು ಕೆಡಿಸಲಿಕ್ ಪ್ರಯತ್ನ ಮಾಡಿದ್ರು. ಸರ ಒಂದು ಮಾತು ಕೇಳ್ರಿ, ಸಮಾಜಮುಖಿಯಾಗಿ ಯಾರ ಕೆಲಸ ಮಾಡ್ತಾರೆ ಅವರಿಗೆ ನಾಲ್ಕು ಜನ ಆಗ್ಲಾರ್ದವ್ರ ಇದೆ. ಇದು ಇವತ್ತಿನ ದಿನಗಳಲ್ಲ, ಇತಿಹಾಸ ಹೇಳ್ತದೆ ಅದು. ಅವೆಲ್ಲವನ್ನ ಮೀರಿ ಅವೆಲ್ಲವನ್ನ ಮೀರಿ ಯಾರು ಬಿಡ್ತಾರೆ ಆ ವ್ಯಕ್ತಿ ಬಾಳ್ಬಿಟ್ಟು. ಧನ್ಯವಾದಗಳು ಸರ್. ಸರ್ ಮೊಬೈಲ್ ನಂಬರ್ ಡಾಕ್ಟರ್ ಮಲ್ಲಿಕ್ ಮೊಬೈಲ್ ನಂಬರ್ ಬೇಕ್ರಿ ಸರ್ ನನಗೆ ಒಂದು ಸ್ಪಷ್ಟ. ಹಲೋ ಹಲೋ ಸರ್, ಚಾಟ್ ಬಾಕ್ಸ್ ಹಾಕ್ಯಾರ್ರಿ ಬಸವರಾಜ್ ಹಿರೇಮಠರ ಚಾಟ್ ಬಾಕ್ಸ್ ಹಾಕಿದಾರೆ, ನಂಬರ್ ಕೊಡ್ತೀವಿ ಇಲ್ಲಿ. ಒಂದ್ ಇನ್ನೊಂದು ಸ್ಪಷ್ಟನೆ ಏನೋ ಕೊಡ್ತಾ ಇದೀನಿ. 1920 ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಅಂತ ಸಿದ್ದಪ್ಪ ಕಂಬಳಿ ಅವರು, ಆಮೇಲೆ ಸಿದ್ದಾರೂಢರು, ಆಮೇಲೆ ಪೆರಿಯಾರ್ ರಾಮಸ್ವಾಮಿ, ಶಾಹು ಮಹಾರಾಜ್ ಹುಬ್ಬಳ್ಳಿ ಒಳಗ ಮಾಡ್ತಾರ ಆ ಕಾರ್ಯಕ್ರಮಕ್ಕ. ಹರಡಕರ ಮಂಜಪ್ಪನವ್ರು ಹೋಗಿರ್ತಾರ. ಆ ಬಸವಣ್ಣನವ್ರ ವಿಚಾರಕ್ಕ ಪ್ರಭಾವಿತರಾಗಿ ಶಾಹು ಮಹಾರಾಜರು ನನಗೆ ಲಿಂಗಾಯತ ಧರ್ಮ ಸ್ವೀಕಾರ ಮಾಡ್ತೀವಿ ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥ ಜಯದೇವ ಸ್ವಾಮಿಗಳು ಮತ್ತು ಹನಗಲ್ ಕುಮಾರ್ ಸ್ವಾಮಿಗಳು ನಿರಾಕರಣೆ ಮಾಡ್ತಾರೆ. ನಿರಾಕರಣೆ ಮಾಡಿದಾಗ ಇವ್ರಿಗೆ ಭಯ ಅಂದ್ರೆ ಎಷ್ಟೊಂದು ಭಯ ಆಗುತ್ತೆ ಅತ್ನಿ ಶಿವಗಳಿಗೆ, ಅತ್ನಿ ಮುರುಗೇಂದ್ರ ಶಿವಗಳಿಗೆ. ಅಂದ್ರೆ ಒಬ್ಬ ಮಹಾರಾಜನಿಗೆ ನಾವು ಲಿಂಗ ದೀಕ್ಷೆ ಕೊಡಲಿಲ್ಲ ಅಂದ್ರೆ ನಾವೊಬ್ಬ ಇವ್ರಿಗೆ ಹೆಂಗ್ ಕೊಡ್ ಇದು? ಮತ್ತೆ ಜನಮಾನಸದಿಂದ ಬಂದಂತ ಹಿರೇ ಸಕ್ಕರೆಗೌಡರು ಹೇಳ್ದಂಗ, ಹಿರೇ ಸಕ್ಕರೆಗೌಡರು ಹೇಳ್ದಂಗೆ ಅವರಿಗೆ ಎಲ್ಲ ಮಠಾಧೀಶರು ತಾತ್ಸಾರ ಮಾಡಿದ್ರು ಅಂತಕ್ಕಂಥ ಜನಜನಿತವಾಗಿದೆ. ಅವ್ರಿಗೆ ಇಷ್ಟು ಲಿಂಗ ದೀಕ್ಷೆ ಕೊಡ್ಲಿಕ್ಕೆ ಯಾವೊಬ್ಬ ಮಠಾಧೀಶರು ಮುಂದೆ ಬರಲಿಲ್ಲ. ಅವಾಗ ಅತ್ರಿ ಶಿವಗಳು ಕರೆದು ರಾತ್ರಿ ಬೆಳಗ್ಗೆ 3 ಗಂಟೆಗೆ ಕೊಟ್ಟು ಔರಾದಿ ಪಟ್ಟಾಧ್ಯಕ್ಷ ಕರೆಸಿ ನೀವು ಚಕ್ಕಡಿ ಕೊಟ್ಟು ಚಕ್ಕಡಿಯಿಂದ ಮಿರಜ್ ಕಳಿಸಿ ಅಂದ್ರೆ ಇದು ಆದ ಘಟನೆ ನೀವು ಹೋಗಪ್ಪ ಅಂತ ಹೇಳಿ 1921 ಕೊಟ್ಟರು. 23 ಮುಂದೆ ಅವರು ಬಂತನಾಳ ಶಿವಗಳ ಕಡೆ ತಗೊಂಡ್ರು ಅಂತಕ್ಕಂತ ಒಂದು ವಿಷಯ ನೀವೇನ ಎರಡನೇ ಹೇಳಿದ್ರಲ್ಲ, ಅತ್ನಿ ಶಿವಗಳಿಗೆ ಒಂದು ನೋವು ಉಂಟಾಗತ್ತ. ಒಬ್ಬ ಮಹಾರಾಜನಿಗೆ ನಾವು ಲಿಂಗ ದೀಕ್ಷೆ ಕೊಡ್ಲಿಲ್ಲ, ಆತನಿಗೆ ಕಂಡೀಷನ್ ಹಾಕಿದ್ವಿ ನೀನು ಮಾಂಸಾಹಾರಿ ಅಂತ ಹೇಳಿ. ಅದನ್ನ ಬಹುಶಃ ಹಾನಗಲ್ ಕುಮಾರ್ ಶಿವ ಮತ್ತು ಜಯದೇವ ಸ್ವಾಮಿ ಒಂದು ಕಂಡೀಷನ್ ಆಗ್ತಾರ ಅವ್ರಿಗೆ, ಒಂದು ನೀವು ಬರ್ದು ಕೊಡ್ರಿ ನೀವು ಮಾಂಸ ತಿನ್ನಂಗ. ಮತ್ತೆ ಜಾತಿಯಿಂದ ಕೆಳಗಿರ್ತಕ್ಕಂಥ ಈ ಏನು ನಟವರ ಕುಲಾತ ಆಗ್ಲಿ ಪಾತ್ರ ಮತ್ತೆ ಪ್ರಶ್ನೆಗಳು ಅವರಿಗೆ ಬಸವಣ್ಣವ್ರು ವಚನ ಗೊತ್ತಿರಲಿಲ್ಲ ಅನ್ಸುತ್ತೆ. ಹಾನಗಲ್ ಕುಮಾರಸ್ವಾಮಿ ಅವರಿಗೆ ಒಂದು ಕೈಯಲ್ಲಿ ಸರಬಾಂಡೆ ಇನ್ನೊಂದು ಕೈಯಲ್ಲಿ ಎಳೆಯಿರಲು ನಾನು ಅಂತ ಶಿವಭಕ್ತರನ್ನ ಮೆಚ್ಚುತ್ತೀನಿ ಅಂತಾರೆ ಅವರು. ಬಹಳಷ್ಟು ಈ ಇದನ್ನ ಧರ್ಮವನ್ನು ಹದಗೆಟ್ಟಿದ ಮುಂದೆ ಅವರಿಬ್ರು ನೀವು ಹೇಳಿದವರು ಆಂಗಲ್ ಕುಮಾರಸ್ವಾಮಿ ವೀರಶೈವ ಅಂತ ಅಂದ್ ಇಟ್ಕೊಂಡು ಇವತ್ತಿಗೆ ನಮಗೆ ಜಳ ಕಚ್ಚಿಬಿಟ್ರು. ವಿಷಯಾಂತರ ಬೇಡ, ಅದು ಒಟ್ಟು ಅವ್ರಿಗೆ ನೋವು ಆಗಿದೆ ಅವ್ರಿಗೆ. ಬಹಳಷ್ಟು ಜನ ಸಹಕಾರ ಮಾಡ್ಲಿಲ್ಲ ನಿಮ್ಗೆ ದೀಕ್ಷೆ ಬಗ್ಗೆ. ಸರಿ, ಅದು ಯಾಕಂದ್ರ ಸರ ಆ ಕಾಲದೊಳಗೆ ಜಾತಿ ಕಟ್ಟಳೆ ಬಹಳ ಗಡಸಾಗಿತ್ತು, ಮತ್ತು ಇವರು ಪಾತ್ರದವ್ರ ಮಗ ಅನ್ನೋದನ್ನು ಎಲ್ಲಾ ಕಡೆ ಜನಜನಿತ ಆಗಿತ್ತು. ಇವತ್ತು ಇಷ್ಟೆಲ್ಲಾ ನಾವು ಮುಂದುವರೆದವರು ಪಾತ್ರದವ್ರದ್ದು ಹುಡುಗ ಬಂದ್ರೆ ಎಷ್ಟು ಜನ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಮನಸ್ಸಿಗೆ ಪ್ರಶ್ನೆ ಹಾಕೋಬೇಕು. ಎಷ್ಟರ ಮಟ್ಟಿಗೆ ಅವರನ್ನ ಜನ ಪ್ರೀತಿಯಿಂದ ಕಾಣ್ತಾರೆ ಅನ್ನೋದನ್ನು ಕೂಡ ಇವತ್ತು ಅವರು ಇದೆಲ್ಲ ಘಟನೆ ನಡೆದು ಈಗ 100 ಒಂದು 100 ಹಿಂದೆ ಇದು ಎಷ್ಟು ಕಾಠಿಣ್ಯ ಇತ್ತು. ಇದರ ಜೊತೆ ಜೊತೆಗೇನೆ ನಾವು ಎಲ್ಲ ಅವಾಗ ವಸಾಹತು ಕಾಲ ಸಂದರ್ಭ ಇವು ಎಲ್ಲಾ ಘಟನೆಗಳು ಕೂಡ ಒಂದಿಲ್ಲ ಒಂದು ರೀತಿಯೊಳಗೆ ಪೂರಕ ಆಗುವ ಹಾಗೆ ನಡೆದಿತ್ತು ಅನ್ನೋದನ್ನ ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಭಾರತ ದೇಶದೊಳಗೆ ಈ ಮಂಜಪ್ಪನವ್ರಿಗೆ ಇದು ಬಹಳ ನೋವಿತ್ತು. ಯಾಕಂದ್ರೆ ಅವ್ರು ಬಹಳ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ, ನಮ್ಮ ಒಳಪಂಗಡಗಳು ಹೋಗಬೇಕು, ಮನುಷ್ಯರೆಲ್ಲ ಸಮಾನರಾಗಿ ಬದುಕಬೇಕು, ಸ್ವತಂತ್ರರಾಗಿ ಬದುಕುವುದನ್ನ ಕಲಿಬೇಕು, ಆ ಬದುಕಿನಲ್ಲಿ ಆ ಸ್ವತಂತ್ರ ವಿವೇಚನೆಯನ್ನ ಪಡ್ಕೊಳ್ಬೇಕು, ಇವೆಲ್ಲ ಬಹಳ ಸರಳ ಮಾತುಗಳಿಗೆ ಬುದ್ಧಿ ಅವರ ಬುದ್ಧಿಯ ಮಾತು ಅನ್ನುವಂತ ಪುಸ್ತಕದೊಳಗೆ ಬುದ್ಧಿಯನ್ನು ಹೇಳ್ತಾರೆ. ಹೇಗೆ ಮನುಷ್ಯ ತನ್ನ ಮಾನವೀಯತೆ ನೆಲೆಯೊಳಗೆ ಹ್ಯೂಮನ್ ನೇಚರ್ದೊಳಗೆ ಬೆಳಿಬೇಕು ಅನ್ನುವಂಥದ್ದು,
ಮಾನವ ಸಂಸ್ಕೃತಿ ಬಹಳ ದೊಡ್ಡದು, ಜಾತಿ ಸಂಸ್ಕೃತಿ ದೊಡ್ಡದಲ್ಲ, ಮಾನವ ಸಂಸ್ಕೃತಿ ದೊಡ್ಡದು. ಜಾತಿ ಅಳಿಬೇಕು, ಮಾನವೀಯತೆ ಉಳಿಬೇಕು ಅನ್ನುವಂತಹ ಸಂಕಲ್ಪ ಕೂಡ ಅವ್ರದ್ದಾಗಿತ್ತು. ಈ ಕಾರಣಕ್ಕಾಗಿನೇ ಅವರು ಬಹಳ ಸೂಕ್ಷ್ಮ ಮನಸ್ಸಿನವರು. ಯಾರು ಏನ್ರ ಅಂದ್ರೆ ಅಳ್ಕೋತು ಕುಂದ್ರ ಅಂತ ಮನುಷ್ಯ ಮಂದ್ರು, ಸೂಕ್ಷ್ಮ ಮನಸ್ಸಿನವರು. ಒಂದು ಸಂದರ್ಭ ಒಬ್ಬ ಅವರನ್ನ ಕಂಡಿರ್ತಕ್ಕಂತ ಒಬ್ಬ ಅಜ್ಜಿ ನನಗೆ ಗದಗಿನೊಳಗೆ ಹೇಳಿದ್ರು, ಮಂಜಪ್ಪನವರು ಬಹಳ ಸೂಕ್ಷ್ಮ ಸೂಕ್ಷ್ಮ, ಯಾರ ಸ್ವಲ್ಪ ಅವರ ಮನಸ್ಸಿಗೆ ಯಾರ ಮನಸ್ಸಿನ ನೋವಾಗಬಾರದು ಅನ್ನೋದು ಒಂದು ಅವ್ರ ಮನಸ್ಸಿನ ಬಹಳ ಇತ್ತು. ಆನಂತರ ಎರಡನೇದು, ಯಾರೇ ಅವ್ರಿಗೆ ಏನಾರೇ ತಮ್ಮ ಮನಸ್ಸಿನ ವಿರುದ್ಧ ಸ್ವಲ್ಪ ಹೇಳಿದ್ರು ಅಂದ್ರೆ ಅದನ್ನ ಬಹಳ ನೊಂದ್ಕೊಂಡು ಒಂದ್ ದಿವ್ಸ ಎರಡು ದಿವ್ಸ ಸುಮ್ಮನೆ ಅದನ್ನೇ ವಿಚಾರ ಮಾಡ್ಕೊತ ಕೂರ್ತಿದ್ರು, ಕೊನೆಗೆ ಅಳುತ್ತಿದ್ರು ಅನ್ನುವಂತಹ ಮಾತನ್ನ ಕೂಡ ಒಬ್ಬ ತಾಯಿ ನನಗೆ ಹೇಳಿದ್ರು. ಹೀಗೆ ಅವರ ಸ್ವಭಾವನೆ ಬಹಳ ಸೂಕ್ಷ್ಮ ಇತ್ತು. ಅಂತ ಕಾಲದೊಳಗೆ ಇವೆಲ್ಲ ಘಟನೆಗಳು ಸಹಜವಾಗಿನೇ ಜರುಗ್ತಾ ಹೋಗ್ತವೆ. ಇವತ್ತಿನ ಸಂದರ್ಭದೊಳಗನೆ ಕಾಠಿಣ್ಯ ನೆಲೆಯೊಳಗ ನಮ್ಮನ್ನ ಒಂದು ರೀತಿ ಒಳಗ ಇವೆಲ್ಲ ಆಳ್ಕೊತ ಹೋಗುವಾಗ ಇನ್ನೂ 100 ವರ್ಷಗಳ ಹಿಂದೆ ಅಂದ್ರೆ ಇದಕ್ಕಿಂತಲೂ ಕಠಿಣ ಇತ್ತು ಅನ್ನೋದು ಸ್ವಾಭಾವಿಕ ತಾನೇ ಸರ್ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಧನ್ಯವಾದ ಸರ್. ಉಮೇಶ್ ಅಣ್ಣ ಮಂಡಳಿ ವಚನಗಳು ಪ್ರಚಾರ ಆಗ್ತವೆ ಈ ಅಂತರ್ಜಾಲದಿಂದ, ಬಹಳ ಖುಷಿ ವಿಚಾರ. ಆದ್ರೆ ನಾವ್ ಏನ್ ಮಾಡಿದ್ವಿ, ಸೋಷಿಯಲ್ ಸ್ಟೇಟಸ್ ಕೊಡ್ಲಿಲ್ಲ, ಅವ್ರ ಜೊತೆ ಶರೀರ ಸಂಬಂಧ ಇಡಿಸ್ಲಿಲ್ಲ. ಮಾತಾಡಿದ್ವಿ ನಾವು, ಅಪ್ಪನು ನಮ್ಮ ಮಾತಾಡ ಚೆನ್ನಾಗಿ ಅಂತ. ಯಾರು ಮಾತಾಡಿ ಏನ್ ಮಕ್ಕಳಿಗೆ ಕೊಟ್ಟು ಮಾಡ್ತಾರೆ ಅಂದ್ರೆ, ನಾವು ವಚನವನ್ನು ಓದಬಹುದು, ನುಡಿ ಬಂತು ನಡೆ ಬರ್ಲಿಲ್ಲ. ನಡೆ ನುಡಿ ಸಿದ್ಧಾಂತ ಚಂದ್ರದು, ನಮ್ಗೆ ನುಡಿ ಇದೆ ನಡೆ ಇಲ್ಲ. ಚಕ್ರಿಗೌಡ ಸರ್, ಇದಕ್ಕೆ ಸ್ಪಷ್ಟ 1924 ಬೆಳಗಾವಿಯಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನದಾಗ ಭಾರತ ಬಸವ ಸೇವಾ ದಳವನ್ನ ಉಸ್ತಾಕಿದ್ರು. ಯಾಕಂದ್ರೆ ಒಂದು ಲಿಂಗಾಯತ್ ಹುಡುಗರ ಆರ್ಗನೈಸೇಷನ್ಗೆ ಅವಾಗ ಗಾಂಧೀಜಿಯವ್ರನ್ನ ಆಹ್ವಾನ ಮಾಡ್ತಾರೆ, ಈ ನಮ್ಮ ಜನರಿಗೆ ಒಂದು ಲಿಂಗಾಯತ ಸಮಾಜ ಭಾರತ ಸೇವಾ ದಳ ಅಲ್ಲ, ಬಸವೇಶ್ವರ ಸೇವಾ ದಳವನ್ನ ಮಂಜಪ್ಪನವರು ದಾವಣಗೆರೆ ಒಳಗ ವಿದ್ಯಾರ್ಥಿಗಳನ್ನ ಕೂಡಿಸಿಕೊಂಡು ಬಸವೇಶ್ವರ ಸೇವಾ ದಳ ಅಂತಾನೆ ಹೆಸರಿಟ್ಟುಕೊಂಡು ಆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಅಲ್ಲಿ ಶಿಸ್ತು ಸಂಯಮತೆಯನ್ನ ಕಾಪಾಡಿಕೊಳ್ಳಕ್ಕೆ ಅವ್ರು ಕೆಲಸ ಮಾಡಿದ್ರು. ಸತ್ಯಾಗ್ರಹ ಬಸವೇಶ್ವರ ಅನ್ನುವಂತ ಒಂದು ಪುಸ್ತಕವನ್ನ ಲಕ್ಷ್ಮಣ್ ರಾವ್ ಬಿಡಿ ಅವರು ಹೇಳಿ ಹೇಳಿ ಸರ್ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ. ಅಭಿಪ್ರಾಯಕ್ಕಿಂತಲೂ ಪ್ರಶ್ನೆಗಳಿದ್ರೆ ಇಲ್ಲ ಇಲ್ಲ ಕರೆಕ್ಟ್. ಭಾರತ ಬಸವೇಶ್ವರ ಶರಣು ಶರಣಾರ್ಥಿ. ಹಾ ಕೇಳ್ತಾ ಇದೆ ಅಲ್ಲ, ಹಲೋ ಶರಣು ಶರಣಾರ್ಥಿ. ಬಹಳ ಚೆನ್ನಾಗಿ ಮಂಜಪ್ಪನವ್ರ ಬಗ್ಗೆ ಮಾತಾಡಿದ್ರಿ. ಹಾ ಅವರು ಒಂದ್ ಹಿಂದುತ್ವ ಅನ್ನೋ ಒಂದ್ ಪುಸ್ತಕ ಬರ್ದಾರ ಅಂತ ಹೇಳಿದ್ರಿ, ಆ ಹಿಂದುತ್ವ ಬಗ್ಗೆ ಅವ್ರದ್ದು ನಿಲುವು ಏನಿತ್ತು ಅನ್ನೋದನ್ನ ಸ್ವಲ್ಪ ಸ್ಪಷ್ಟ ಮಾಡ್ತೀರಾ? ಮಿತ್ರಿ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಅನ್ಮ್ಯೂಟ್ ಮಾಡಿ. ಹಿಂದುತ್ವ ಈಗ ಅವ್ರಿಗೆ ಅವ್ರ ಉದ್ದೇಶ ಏನು ಅಂತಂದ್ರೆ, ನಮ್ಮದು ಹಿಂದೂಸ್ತಾನ, ಭಾರತೀಯರ ದೇಶಭಕ್ತಿ ಪುಸ್ತಕ. ಈ ನೆಲೆಗೆ ಸೇರುವಂತಹ ಬಹಳ ಅಪರೂಪದ ಪುಸ್ತಕಗಳನ್ನು ಅವ್ರು ಬರೆದಿದ್ದಾರೆ. ಹಿಂದೂಗಳ ಕೈಗಣ್ಣಲ್ಲಿ ಯಾವ ಹಿನ್ನೆಲೆಯೊಳಗೆ ಬರೆದಿದ್ದಾರೆ ಅಂತಂದ್ರೆ, ಹಿಂದುತ್ವದ ಬಗ್ಗೆ ಅವರು ಬಹಳ ಸ್ಪಷ್ಟವಾಗಿ ಪ್ರಬಲವಾದ ಒಂದು ತತ್ವವನ್ನ ತಮ್ಮದೇ ಆದ ನೆಲೆಯೊಳಗೆ ಹೊಂದಿದ್ರು ಅವರು. ಅಲ್ಲಿ ರಾಷ್ಟ್ರೀಯ ನೆಲೆಯ ತತ್ವ ಹೊಂದಿದ್ರು ಅವರು. ಭಾರತ ದೇಶ ನನ್ನದು, ಭಾರತಕ್ಕಾಗಿ ನಾನು ಇಲ್ಲಿಯ ತತ್ವ ಸಿದ್ಧಾಂತಗಳನ್ನ ಒಪ್ಪಿತೆ ಆಗಬೇಕು, ನಾನು ನನ್ನಕ್ಕಿಂತಲೂ ದೇಶ ದೊಡ್ಡದು, ಆ ದೇಶವನ್ನ ಕಾಪಾಡುವ ದೇಶವನ್ನ ಸಂಸ್ಕೃತಿ ದೇಶದ ಸಂಸ್ಕೃತಿಯನ್ನ ಕಾಪಾಡುವ ದೇಶದ ಏಳಿಗೆಯನ್ನ ಕಾಪಾಡಿಕೊಂಡು ಬೆಳೆಸುವ ಸಂಸ್ಕೃತಿ ನನ್ನದಾಗಬೇಕು. ಈ ಹಿನ್ನೆಲೆಯ ಹಿಂದುತ್ವ ನೆಲೆಯನ್ನ ಅವರು ಬಹಳ ಸ್ಪಷ್ಟವಾಗಿ ಹೊಂದಿದ್ರು. ಅವರಿಗೆ ಈ ದೇಶದ ಬಗ್ಗೆ ಅಂದ್ರೆ ರಾಷ್ಟ್ರೀಯತೆಯ ನೆಲೆಯ ಬಗ್ಗೆ ಹಿಂದುತ್ವವನ್ನ ಕಠಿಣ ಸ್ಥಿತಿಗಳು ಅವರು ಅದರ ಕುರಿತು ಎಚ್ಚೆತ್ತ ಹಿಂದುಸ್ತಾನ ಅಂತ ಒಂದು ಪುಸ್ತಕನೇ ಬರೆದಿದ್ದಾರೆ. ಎಚ್ಚರಗೊಳ್ಳಬೇಕು,
ಈ ಸ್ವಾತಂತ್ರ್ಯ ಅದನ್ನ ಅವ್ರ ಉದ್ದೇಶ ಏನಿತ್ತು ಅಂತಂದ್ರೆ ಅವಾಗ ಪಾರತಂತ್ರ್ಯ ಇತ್ತಲ್ಲ, ಈ ಹಿಂದೂಸ್ತಾನದ ಜನ ಹೇಳಬೇಕು, ಹಿಂದುತ್ವದ ನೆಲೆಯನ್ನ ಬೆಳೆಸ್ಕೊಳ್ಬೇಕು, ಅದೆಲ್ಲ ಸನಾತನ ನೆಲೆಯೊಳಗನೆ ಆ ಮಾತುಗಳನ್ನ ಅವರಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಅಂದ್ರೆ ರಾಷ್ಟ್ರೀಯ ನೆಲೆಯೊಳಗೆ ಹೇಳ್ತಾರೆ ಅವರು, ಧರ್ಮ ನೆಲೆಕ್ಕಿಂತಲೂ ರಾಷ್ಟ್ರ ಧರ್ಮ ನೆಲೆಯನ್ನ ಹೇಳ್ಕೊಂಡು ಆ ಪುಸ್ತಕದೊಳಗೆ ಹೋಗ್ತಾರೆ. ಅಂತಹ ತತ್ವವನ್ನೇ ಅವ್ರು ಹೊಂದಿದ್ರು ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಸರ್, ಒಂದು ಈ ಯಾತಂಶ ಅಂದ್ರೆ ಈ ನೆಲೆಯಲ್ಲಿನೇ ಮತ್ತೊಂದು ಪ್ರಶ್ನೆ ಇದೆ. ಮೈಸೆಲ್ಫ್ ಚಂದ್ರಿ ಭದ್ರೇಶ್ವರ್ ಮಠ್, ಸೋಲಾಪುರದಿಂದ ಮಾತಾಡ್ತಾ ಇದ್ದೀನಿ. ಹಲೋ, ಹೇಳಿ ಹೇಳಿ ಸರ್. ಬ್ಯಾಟ್ರಿ ಡೌನ್ ಆಗ್ತಾ ಇದೆ ಸರ್. ಸರ್, ಹಿಂದಿಂದ ಏನು ಆರ್ ಎಸ್ ಎಸ್ ಪ್ರೋ ಹಿಂದುತ್ವಿಸಮ್ ಅನ್ನೋ ಸಂಘಟನೆಗಳದವ, ನಮ್ಮ ವಿಚಾರಧಾರ್ಯದ ಈ ಎಂಟೈರ್ ದೇಶಕ್ಕೆ ಒಂದೇ ಕಲರ್ದಾಗ ಮುಳುಗಿಸ್ ತೆಗಿಯೋದು ಇಚ್ಛಾ ಯಾರ್ದದ. ಅವ್ರು ಇದೇ ಹೇಳ್ತಾರೆ, ಹಿಂದುತ್ವ ಹೇತ ರಾಷ್ಟ್ರೀಯ ಅಂತನೇ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅದು ಹಿಂದುತ್ವ. ಮರಡೇಕ ಮಂಜಪ್ಪನವರ ಹಿಂದುತ್ವ ಇದು ನನಗನ್ನಿಸ್ತ ಒಂದೇ ಧಾಗದಂತ. ಹಿಂದುತ್ವ ಹೇತ ರಾಷ್ಟ್ರೀಯತ್ವ ಅಂತ ಹೇಳ್ತಾರೆ, ಅಂದ್ರೆ ನ್ಯಾಷನಲಿಸಂ ಇಟ್ ಸೆಲ್ಫ್ ಇಸ್ ಹಿಂದುಯಿಸಂ. ಅಂದ್ರೆ ಬಾಕಿ ನಮ್ದು ಲಿಂಗಾಯತಿಸಂ ಅಂದ್ರೆ ನ್ಯಾಷನಲಿಸಂ ಅಲ್ಲೇನು, ಯಾರಾದ್ರೆ ಸಿಕ್ಕಿಸಂ ಅಂದ್ರೆ ಅದು ನ್ಯಾಷನಲಿಸಂ ಅಲ್ಲೇನು. ಅವರವರ ನ್ಯಾಷನಲಿಸಂ ಅವರವರ ಪ್ರಕಾರ ಅವರವರ ಮೌಲ್ಯಗಳು ಯಾರ್ದು ನಂದು ಎದುರು ಯಾವ ವಿಚಾರಧಾರೆ ಅಂದ್ರೆ ನಂದು ವಿಶ್ವಾಸ ಅದ, ನಂದು ಶ್ರದ್ಧೆ ಅದ. ಅಂದ್ರೆ ಭಾರತ ಮಾತ ಹಿಂಗ ನಾ ಮುಟ್ಕೊಂಡು ಕೈಯಾಗ ಬಾಲ ಹಿಡಿದು ತ್ರಿಶೂಲ್ ಹಿಡಿದು ಹಿಂದೆ ಹುಲಿ ಇದ್ದಕ್ಕಿನ ಭಾರತ ಮಾತ ಇರ್ಬೇಕು ಹಿಂಗೇನಿಲ್ಲ. ನಮ್ಮ ಅಜ್ಜಿ ಕಿಬತ್ತಿ ಪಟ್ಟಣ ಕುಂಕುಮ ಇದ್ರು ಆಕಿ ನನ್ನ ಸರಿಯಿಂದ ಭಾರತ ಮಾತಾನೆ ಇರ್ಬೇಕು. ಯಾರ್ದು ಭಾರತ ತಾಯಿ ಅಂದ್ರೆ ಏನು ಇಲ್ಲಿ ಚನ್ನವೀರ್ ಭಟ್ ಸರ್, ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಹೇಳ್ತೀನಿ. ಇಲ್ಲಿ ಮಹಾತ್ಮ ಗಾಂಧೀಜಿ ಅವರ ಪರಿಚಯ ಆಗಿದ್ದು 1924, ಫಗು ಅಳಕಟ್ಟಿ ಅವರು ವಚನ ಸಂಪಾದನೆ ಮಾಡಿ 1926. ಹಿಂಗಾಗಿ ಇವರೇನು ಹಿಂದುತ್ವ ಪುಸ್ತಕ ಬಗ್ಗೆ ಬರೆದಾಗ ಅಥವಾ ವೀರಶೈವ ಅಂತ ಇಟ್ಟಾಗ ಪ್ರಾಯಶಃ ಅವರಿಗೆ ಶರಣ ಧರ್ಮದ ವಚನ ಸಾಹಿತ್ಯದ ಆಶಯ ಗೊತ್ತಾಗಿಲ್ಲ. 1931 ಶರಣ ಸಂದೇಶ ಅಂತಕ್ಕ ಪುಸ್ತಕ ಮಾಡ್ತಾರೆ ಅವರು. ಅಂದ್ರೆ ತಾವು ಮಾಡಿದಂತ ತಪ್ಪನ್ನ 1931 ಪ್ರಾಯಶಃ ಶರಣ ಸಂದೇಶ ಅಂತಕ್ಕಂತ ಒಂದು ಪತ್ರಿಕೆಯನ್ನು ಕೂಡ ಆರಂಭ ಮಾಡ್ತಾರೆ. ಇದನ್ನ ಅವ್ರ ಗಮನ ಅಂದ್ರೆ ಬಸವಣ್ಣನ ಬಗ್ಗೆ ಅಪಾರವಾದದ್ದು ಉಜ್ವಲ ರಾಷ್ಟ್ರ ಪ್ರೇಮ ಇತ್ತು ಅಂತಂದ್ರು. ಇನ್ನೊಂದು ಕೋಮುವಂತದಲ್ಲ ನೀವ್ ಹೇಳ್ತಕ್ಕಂಥ ಹಿಂದುತ್ವ ಬೇರೆ ಬೇರೆ. ಈಗ ನೋಡಿ ಸಮಗ್ರವಾಗಿ ಗೊತ್ತಿರಲಿಲ್ಲ. ಸರ್, ಈಗ ನಮ್ಮ ಮೊಬೈಲ್ನಲ್ಲಿ ಬ್ಯಾಟ್ರಿ ಡೌನ್ ಆಗ್ತಾ ಇದೆ, ದಯವಿಟ್ಟು ಕ್ಷಮಿಸಬೇಕು. ಪೂರ್ತಿ ಆಯ್ತು, ಡೌನ್ ಆಯ್ತು. ಓಕೆ ಸರ್, ಯಾವ ಪ್ರಾಬ್ಲಮ್ ಇಲ್ಲ. ನಮ್ಗೆ ಯಾವ ಪ್ರಾಬ್ಲಮ್ ಬರ್ತಾ ಆಳ್ಯಾಗ ನಾವು ನಿಮ್ಗೆ ಫೋನ್ ಮಾಡಿ ಕೇಳ್ತೀವಿ. ಮಲ್ಲಿಕಾರ್ಜುನ್ ಮೇದ್ರಿಗೆ ಶರಣಾರ್ಥಿಗಳು ಸರ್. ಮೇದ್ರಿ ಸರ್ ಹೊರಟ್ರು ಸರ್, ಅವ್ರದ್ದು ಬ್ಯಾಟ್ರಿ ಡೌನ್ ಆಗ್ತಾ ಇತ್ತು. ಮೇದ್ರಿ ಸರ್ ಹೌದ್ರಿ? ಹೌದು. ಒಳ್ಳೇದು ಒಳ್ಳೇದು. ಹಾಗಾದ್ರೆ ಬಹಳ ಚೆನ್ನಾಗಾಯ್ತು ಸರ್. ನಿಮ್ದು ಅವರು ಮಾಡ್ತಕ್ಕಂತ ಸಂಕುಲ ಅದು ಪ್ರಶ್ನೆ ಉಯ್ತ್ರಿ ಮಾತಾಡೋದು ಅದು ನೀವು ಹೇಳಿದ್ರು ಬಹಳ. ಇನ್ನೂ ಸರ್ ದಯವಿಟ್ಟು ತಾವ್ ಮ್ಯೂಟ್ ಮಾಡ್ಕೊಳ್ಳಿ, ಮಾತನಾಡೋರ್ಗ ಅನುವು ಮಾಡ್ಕೊಳ್ಳಿ. ದಯವಿಟ್ಟು ಒಬ್ರು ಮಾತನಾಡುವಾಗ ಇನ್ನೊಬ್ರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮಾತಾಡಿ ಮಂಜಪ್ಪನವರು ಸಂಘಟನಾಮರಾಗಿ ಕಂಗೊಳಿಸ್ತಾ ಇದ್ರು. ಹರಡೇಕರ್ ಮಂಜಪ್ಪನವರು ಬಹಳ ಉತ್ತಮ ರೀತಿಯಿಂದ ಮಾತಾಡಿದ್ದಾರೆ, ಅವರಿಗೆ ಅನಂತ ಧನ್ಯವಾದಗಳು. ಶರಣು ಶರಣಾರ್ಥಿ. ಹಲೋ ಹಲೋ, ಹೋದ್ರೇನ್ರಿ ಸರ್? ಮೇತ್ರಿ ಸರ್ ಹೊರಟ್ರು ಸರ್ ಅವ್ರು. ಹೌದ್ರಿ? ಆಯ್ತು. ನಾನು ಇಲ್ಲಿ ಬಿಜಾಪುರದಿಂದ ವಿ ಎ ಪಾಟೀಲ್ ಅಂತ. ಒಂದು ತಮ್ಮ ಜೊತೆಗೆ ಒಂದು 2 ನಿಮಿಷ ವಿಚಾರ ಹಂಚ್ಕೋತೇನೆ.
ಇಲ್ಲಿ ಒಬ್ರು ಬಿಜಾಪುರದಲ್ಲಿ ಒಬ್ಬ ಹಿರಿಯ ಸಾಹಿತಿ ಅಂತ ಗುರುತಿಸಿಕೊಂಡವರು, ಅವರೇನ ಹಡೇಕರ್ ಮಂಜಪ್ಪನವರಿಗೆ ಮಂತ್ರಾನ ಶಿವಯೋಗಿಗಳೇನೆ ಲಿಂಗ ದೀಕ್ಷೆ ಕೊಟ್ಟರು, ಅಥಣಿಯಲ್ಲಿ ಆಗಿಲ್ಲ ಅಂತ ನಮಗೆ ಅವರು ವಾದಿಸಿದ್ರು. ಬಹುಶಃ ಇದನ್ನ ಅವರು ಅಟೆಂಡ್ ಮಾಡಿದ್ರೆ ಅವರಿಗೆ ಖಾತ್ರಿ ಆಗಿರ್ತದ. ಮೊದಲು ಅಥಣಿಯಲ್ಲಿ ಲಿಂಗ ದೀಕ್ಷೆ ತಗೊಂಡು ಅದು ಅವರಾಧಿ ಪಟ್ಟಾಧ್ಯಕ್ಷರಿದ್ದ, ನಂತರದಲ್ಲಿ ಬಂತನಾಳಲ್ಲಿ ತಗೊಂಡಿದ್ದು ನಾನು ಹೇಳಿದ್ರೆ ಅವರು ಒಪ್ಪಿದ್ದಿಲ್ಲ. ಎರಡನೇದ್ದು ಅವರು ಹಲವಾರು ಪುಸ್ತಕಗಳನ್ನ ಬರೆದ ಬಗ್ಗೆ ನಮ್ಮ ಇವರು ಮೇತ್ರಿ ಅವರು ಹೇಳಿದ್ರು. ಅವರು ಇನ್ನೊಂದು ಬರೆದಂತ ಪುಸ್ತಕ ನನ್ನ ಕಡೆಗೆ ಉಂಟದು, ಗೌತಮ ಬುದ್ಧನ ಬಗ್ಗೆಗೂ ಅವರು ಒಂದು ಪುಸ್ತಕವನ್ನು ಬರ್ದಾರ, ಸಣ್ಣ ಪುಸ್ತಕವನ್ನ. ಅದನ್ನ ನಾನು ತಮಗೆ ಕೇಳ್ತಾ ಇದ್ದಲ್ರಿ. ಹಲೋ, ಹಾಗೆ ಅದೇ. ಆಮೇಲೆ ಆ ಗೌತಮ ಬುದ್ಧ ಬರೆದಂತ ಪುಸ್ತಕವು ನನ್ನ ಕಡೆಗೆ ಒಂದು ಉಂಟು, ಅದನ್ನ ಮೇತ್ರಿ ಅವರಿಗೆ ನಾನು ಕೆಲವೇ ದಿವಸದಲ್ಲೇ ಕೊಡ್ತೇನೆ. ಆಮೇಲೆ ನಮ್ಮ ಹರಡೇಕರ್ ಮಂಜಪ್ಪನವರು ಗುಲ್ಬರ್ಗದಲ್ಲಿ ಬಹಳ ವರ್ಷದ ಹಿಂದೆ ಆ ವೀರಶೈವ ತರುಣ ಸಂಘ ಅಂತ ಮಾಡಿ ಅಲ್ಲಿ ಎಲ್ಲ ಯುವಕರನ್ನ ಕರೆಸಿಕೊಂಡು ಅಲ್ಲಿ ಏನಪ್ಪ ಅಂದ್ರೆ ಆ ಯುವಕರಿಗೆ ಎಲ್ಲರಿಗೂ ಶರಣ ತತ್ವ ಹೇಳೋದ್ರ ಜೊತೆಗೆ ಸ್ವತಂತ್ರ ಅಭಿಮಾನ ಸ್ವತಂತ್ರಕ್ಕಾಗಿ ಹೋರಾಡ್ತಕ್ಕಂತ ಒಂದು ಮನೋವೃತ್ತಿಯನ್ನು ಅವರು ಬೆಳೆಸ್ತಾ ಇದ್ದಂತ ನಮ್ಮ ಮಾವರು ಹೇಳ್ತಾ ಇದ್ರು. ಇಷ್ಟು ನನಗೆ ನೆನಪಿದ್ದಂತ ನಾನು ನಮ್ಮ ಎದುರಿಗೆ ಎಡಬಯಸಿದೆ ಅಷ್ಟೇ. ಸರ್, ತಮ್ಮ ನಂಬರ್ ಇದ್ರೆ ಹೇಳಿ ಸರ್, ನಾನು ಮೇತ್ರಿ ಅವ್ರ ತಮ್ಮ ಕಾಂಟ್ಯಾಕ್ಟ್ ಕೊಟ್ಟು ಅವ್ರಿಗೆ ಅವಕಾಶ ಆಗ್ಬೋದು ನಿಮ್ಮ ಹತ್ರ ಪುಸ್ತಕದ ಬಗ್ಗೆ ಮಾತಾಡ್ಲಿಕ್ಕೆ. ನಂಬರ್ ಹೇಳ್ತೀರಿ ಸರ್? ನಂದು ಹೇಳ್ರಿ. ಹಾ ಸರ್, ನನ್ನ ನಂಬರ್ ಬರ್ಕೊಡ್ರಿ ಪ್ಲೀಸ್. ಹೇಳಿ. 8 9 7 1 7 1 5 3 5 3 7 4 7 4 2 3 ರುದ್ರಮೂರ್ತಿ ಅಂತ ಹೇಳಿ ವಚನಾಧ್ಯಯನ ವೇದಿಕೆಯಿಂದ ಸರ್. ಒಳ್ಳೇದಾಯ್ತು ಸರ್, ಈ ಕಾರ್ಯಕ್ರಮದ್ದು ಯೂಟ್ಯೂಬ್ ಪ್ರಸಾರ ಆಗತ್ತೆ ಸರ್, ಆ ಲಿಂಕ್ ಯೂಟ್ಯೂಬ್ ನಲ್ಲಿ ಒಳ್ಳೇದ್ರಿ. ರೆಕಾರ್ಡ್ ಆಗೈತಲ್ಲ, ರೆಕಾರ್ಡ್ ಆಗಿದೆ. ಹಾ, ರೆಕಾರ್ಡ್ ಆಗಿರುತ್ತೆ ಸರ್, ಅದನ್ನ ಯೂಟ್ಯೂಬ್ ಲೋಡ್ ಮಾಡ್ತೀವಿ, ಕಳ್ಸಿಕೊಡ್ತೀನಿ. ಮತ್ತೆ ನಮ್ಗೆ ಆಸಕ್ತರಿಗೆ ಮತ್ತೆ ಸಾಹಿತಿಗಳಿಗೆ ಯಾರಿಗೂ ಬೇಕಿತ್ತು ಅಂತ ಹೇಳಿದ್ರೆ ಅವ್ರಿಗೂ ಕಳ್ಸಿಕೊಡಿ ಸರ್ ದಯವಿಟ್ಟು. ಅವಶ್ಯ ಅವಶ್ಯ ರೀ, ಪರಿಚಯ ಆಗಿದ್ ಒಳ್ಳೇದಾಯ್ತು ಸರ್. ಒಂದ್ ಎರಡು ದಿವಸದಲ್ಲಿ ಹಾಕ್ತೀರಿ ಸರ್? ಇವತ್ತು ಸಂಜೆ ಕಳ್ಸಿಕೊಡ್ತೀನಿ ಸರ್. ಹೌದ್ರಿ, ಕಳ್ಸಿಕೊಡ್ರಿ. ಈ ಓಕೆ ಸರ್, ಒಳ್ಳೇದ್ರಿ. ನಮಸ್ಕಾರ. ನಮಸ್ತೆ ಸರ್. ರುದ್ರಮೂರ್ತಿ ಅವರೇ, ಯೂಟ್ಯೂಬ್ ಲಿಂಕ್ ಕೊಡಿ ಸರ್. ಕಳ್ಸ್ಕೊಡ್ತೀನಿ ಸರ್, ಕಳ್ಸ್ಕೊಡ್ತೇನೆ. ಒಳ್ಳೇದ್ರಿ. ಚಾಟ್ ಅಲ್ಲಿ ಇದೆ, ಸದ್ಯಕ್ಕೆ ಸೇವ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ, ಸೋ ದಟ್ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಸರ್. ಚಾಟ್ ಅಲ್ಲಿ ಇದೆ ನೋಡಿ ಲಿಂಕ್. ಥ್ಯಾಂಕ್ ಯು. ಅವರದು ಹಿರೇಮಠ್, ಗಂಗಾ ಹಿರೇಮಠ್ ಮೇಡಮ್ ಅವರು ಒಂದು ವಚನ ಮಂಗಳ ಹಾಡಿ ಕುಮಾರ್ ರಾಜಣ್ಣ ಅವರು ವಂದನಾರ್ಪಣೆಯನ್ನ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೀನಿ. ಶರಣು ಶರಣಾರ್ಥಿಗಳು ಎಲ್ಲರಲ್ಲಿ. ಮನೆಯೊಳಗೆ ಮನೆಯೊಡೆಯೇನು, ಮನೆಯೊಳಗೆ ಮನೆಯೊಡೆಯ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯೇನು. ದೇವಾ ಮನೆಯೊಳಗೆ ಮನೆಯೊಡೆಯನು, ಮನೆಯೊಳಗೆ ಮನೆಯೊಡೆಯನು, ಮನೆಯೊಳಗೆ ಮನೆಯೊಡೆಯ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯೇನು. ದೇವಾ ಮನೆಯೊಳಗೆ ಮನೆಯೊಡೆಯನು. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜವು ತುಂಬಿ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜವು ತುಂಬಿ, ಮನೆಯೊಳಗೆ ಮನೆಯೊಡೆಯನಿಲ್ಲ, ಮನೆಯೊಳಗೆ ಮನೆಯೊಡೆಯನು, ಮನೆಯೊಳಗೆ ಮನೆಯೊಡೆಯನಿಲ್ಲ, ಮನೆಯೊಳಗೆ ಮನೆಯೊಡೆಯನು, ಮನೆಯೊಳಗೆ ಮನೆಯೊಡೆಯನು, ಮನೆಯೊಳಗೆ ಮನೆಯೊಡೆಯ.
ಒಳಗೆ ಮನೆಯೊಡೆಯನು ದೇವಾ ಮನೆಯೊಳಗೆ ಮನೆಯೊಡೆಯನು ತನುವಿನೊಳಗೆ ಹುಸಿಯು ತುಂಬಿ ಮನದೊಳಗೆ ವಿಷಯ ತುಂಬಿ ತನುವಿನೊಳಗೆ ಹುಸಿಯು ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಮನೆಯೊಳಗೆ ಮನೆಯೊಡೆಯನು ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ ದೇವಾ ಧನ್ಯವಾದಗಳು ಶರಣಾರ್ಥಿ ಮೇಡಮ್ ಧನ್ಯವಾದ ಕುಮಾರ್ ಶರಣಾರ್ಥಿಗಳು ಸರ್ ಎಲ್ಲರಿಗೂ ಶರಣಾರ್ಥಿ ಮೊದಲನೇದಾಗಿ ಮಲ್ಲಿಕಾರ್ಜುನ್ ಎಸ್ ಮೇಟ್ರೆ ಸರ್ ಅವ್ರಿಗೆ ವೈಯಕ್ತಿಕವಾಗಿ ಮತ್ತೆ ವೇದಿಕೆ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತು ನಮ್ಗೆ ಕನ್ನಡದ ಗಾಂಧಿ ಅವರೊಂದು ಸ್ಟೇಟ್ಮೆಂಟ್ ಮಾಡಿದ್ರು ಕರ್ನಾಟಕಕ್ಕೆ ಗಾಂಧಿನ ಭಾರತೀಯರಿಗೆ ಬಸವಣ್ಣನ ತೋರಿಸ್ಕೊಟ್ರು ಅಂತ ಅಕ್ಷರಶಃ ಸರಿ ಇರ್ಬೋದು ಖಂಡಿತವಾಗೂ ಕೂಡ ಯಾಕೆ ಅಂತ ಅಂದ್ರೆ ಅವರು ಅವರ ಜೀವನ ಚರಿತ್ರೆನ ಯಾವ ಮಟ್ಟದಲ್ಲಿ ಒಂದೊಂದು ಎಳೆಯಾಗಿ ಬಿಚ್ಚಿಟ್ಕೊಟ್ರು ಅಂತ ಅಂತ ಹೋದ್ರೆ ಅವರು ಶಿರಸಿಯಿಂದ ಬಂದಿದ್ದಾಗ್ಲಿ ಮತ್ತೆ ಅವರು 1907 ಕಂಡಂತ ಪ್ಲೇಗ್ ಘಟನಾವಳಿಗಳು ಅವರು 300 ರೂಪಾಯಿ ಬಾಡಿಗೆಗೆ ತಗೊಂಡು ದಾವಣಗೆರೆಯಲ್ಲಿ ಶುರು ಮಾಡಿದಂತ ಒಂದು ಪ್ರೆಸ್ಸು 700 ಚಂದಾದಾರರು ಅದಾದ್ಮೇಲೆ ನಡೆಯಕ್ ಆಗದೆ ಇದ್ದದ್ದು ಮತ್ತೆ ಅವ್ರ ಕಷ್ಟ ಏನೇ ಬಂದ್ರು ಕೂಡ ಅವ್ರು ಯಾವತ್ತು ಎದೆ ಗುಂದಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ಅವ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು. ಮತ್ತೆ ಅವರು ಎಷ್ಟು ಅವ್ರ ಲಾಲ್ ಬಾಲ್ ಪಾಲ್ ಬಗ್ಗೆ ಒಂದು ಘಟನೆ ಅವ್ರು ಹೇಳೋದಕ್ಕೆ ಹೋದ್ರು ಮೋಸ್ಟ್ಲಿ ಸಮಯ ಸಿಕ್ಲಿಲ್ಲ ಅನ್ಸುತ್ತೆ, ಅದಕ್ಕೋಸ್ಕರ ಮೋಸ್ಟ್ಲಿ ಮಿಸ್ ಮಾಡಿರ್ಬೇಕು. ಲಾಲ್ ಬಾಲ್ ಪಾಲ್ ಯಾವಾಗ ಅವ್ರನ್ನ 6 ವರ್ಷ ಜೈಲ್ಗೆ ಹಾಕ್ತಾರೆ ಅವಾಗ ಬಿಕ್ಕಳಿಸಿ ಬಿಕ್ಕಳಿಸಿ ಹತ್ತಿದ್ದಾರೆ ಅಂತ ಅವ್ರು ಬರೀತಾರೆ. ಅಂದ್ರೆ ಅಷ್ಟು ಮಟ್ಟಿಗೆ ಅವ್ರ ದೇಶಭಕ್ತಿ ಅಂತಕ್ಕಂಥದ್ದು ಇತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಮುಖ್ಯವಾಗಿ ಇನ್ನೊಂದನ್ನ ಹೇಳೋದು, ಈ ಕಾರ್ಯಕ್ರಮ ಒಂದ್ ರೇಂಜ್ಗೆ ಸಫಲ ಯಾಕಾಯ್ತು ಅಂದ್ರೆ ಮೈತ್ರಿ ಸರ್ ಅವಾಗ್ಲ ಇರ್ಲಿಲ್ಲ, ವಿ ಎ ಪಾಟೀಲ್ ಅನ್ನೋರು ಅವ್ರ ಹತ್ರ ಒಂದು ಪುಸ್ತಕ ಇದೆ ಹರಡೇಕರ್ ಮಂಜಪ್ಪ ಅವ್ರದ್ದು ಅಂತ ಹೇಳಿದ್ರು, ಗೌತಮ ಬುದ್ಧನ ಬಗ್ಗೆ ಅವರೇ ಒಂದು ಬರೆದಿರ್ತಕ್ಕಂಥ ಪುಸ್ತಕ. ಮಲ್ಲಿಕಾರ್ಜುನ್ ಮೆಟ್ರೆ ಸರ್ ಅವ್ರ ನಂಬರ್ ತಲುಪಿಸಿದೀವಿ ನಾವು, ನಿಮ್ ನಂಬರ್ ಅವ್ರಿಗೂ ತಲುಪಿಸಿದೀವಿ, ಅವ್ರ ನಂಬರ್ ನಿಮಗೂ ತಲುಪಿಸ್ತೀವಿ. ಸೊ ಆ ಪುಸ್ತಕ ನಿಮಗೆ ಸಿಗ್ಬೋದು. ಸೊ ಅದನ್ನ ನೋಡಿ ಮುಂದಕ್ಕೆ ಅದನ್ನ ಸಂಪಾದನೆಗೆ ಅಥವಾ ಸಂಪಾದಕೀಯಕ್ಕೆ ಯೂಸ್ ಮಾಡ್ಕೊಬಹುದು. ಸೊ ಜೊತೆಗೆ ಇನ್ನೊಂದು ಪ್ರಶ್ನೆ ವೇದಿಕೆ ಸಂವಾದ ಟೈಮಲ್ಲಿ ಬಂತು ಹಿಂದುತ್ವದ ಬಗ್ಗೆ ಮಾತನಾಡ್ತಾ, ಇವತ್ತು ಪ್ರಚಲಿತದಲ್ಲಿ ಇರ್ತಕ್ಕಂಥ ಹಿಂದುತ್ವಕ್ಕೂ ಹರಡೇಕರ್ ಮಂಜಪ್ಪ ಅವರು ಎಚ್ಚೆತ್ತ ಹಿಂದೂಸ್ತಾನ ಅಂತಕ್ಕಂಥ ಒಂದು 60 ಪುಟಗಳ ಪುಸ್ತಕದಲ್ಲಿ ಬಂದಿರತಕ್ಕಂಥ ಹಿಂದುತ್ವ ಹಿಂದೂಸ್ತಾನಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡು, ಅವರು ಬಂದಿರತಕ್ಕಂಥ ಹಿಂದೂಸ್ತಾನ ಎಚ್ಚೆತ್ತ ಹಿಂದೂಸ್ತಾನದ ಒಂದು 4 ವಾಕ್ಯಗಳನ್ನು ಹೇಳ್ತಾ ಇಲ್ಲಿಗೆ ಇದನ್ನು ಮುಗಿಸೋಣ. ಹಿಂದೂಸ್ತಾನ ವಿವಿಧ ಸಂಪತ್ತಿನ ಕಣಜದಂತಿದೆ, ಅನೇಕ ಖನಿಜ ಪದಾರ್ಥಗಳಿಗೂ ವನಸ್ಪತಿಗಳಿಗೂ ಹಣ್ಣು ಹಂಪಲುಗಳು ಕಾಳು ಕಡ್ಡಿಗಳು ಗೆಡ್ಡೆ ಗೆಣಸುಗಳು ಹೂಗಳು ಪಶು ಪಕ್ಷಿಗಳು ಹಿಂದೂಸ್ತಾನದಲ್ಲಿರುವಷ್ಟು ಜಗತ್ತಿನ ಬೇರಾವ ದೇಶದಲ್ಲಿಯೂ ಇಲ್ಲ. ಹಿಂದೂಸ್ತಾನ ನಂದನವನದಂತಿದೆ, ಆದರೆ ಇದರ ಉಪಯೋಗವನ್ನು ಮಾಡಿಕೊಳ್ಳುವ ಬುದ್ಧಿ ಸಾಮರ್ಥ್ಯಗಳು ಮಾತ್ರ ಬೇಕು, ಇಲ್ಲದಿದ್ದರೆ ಹೇಳಿಯ ಕೈಯಲ್ಲಿ ಚಂದ್ರಾಯುಧ ಕೊಟ್ಟಂತಾಗುವುದು ಅಂತ ಅವರೇ ಬರೆದಿದ್ದಾರೆ ಪುಸ್ತಕದಲ್ಲಿ. ಸೊ ಅದನ್ನ ಅರ್ಥ ಮಾಡಿಕೊಂಡು ಆ ಹಿಂದೂಸ್ತಾನಕ್ಕೆ ಆ ಹಿಂದುತ್ವದಕ್ಕೂ ಇವತ್ತು ವಸ್ತುಸ್ಥಿತಿಯಲ್ಲಿ ಇರ್ತಕ್ಕಂಥ ಹಿಂದುತ್ವ ಎರಡು ಕಂಪ್ಲೀಟ್ ಆಗಿ ಬೇರೆ ಬೇರೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಸರ್ ಮತ್ತೊಮ್ಮೆ ನೀವು ನಮ್ಮ ಆವಾಹನೆಗೆ ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟು ಒಂದು ಧೀಮಂತ ವ್ಯಕ್ತಿತ್ವವನ್ನ ಪರಿಚಯ ಮಾಡಿಕೊಟ್ಟಿದ್ದೀರಾ ಇವತ್ತು. ಸೊ ಅದಕ್ಕೆ ನಮ್ಮ ವೇದಿಕೆಯಿಂದ ಮತ್ತೆ ವ್ಯಕ್ತಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದಕ್ಕಾಗಿ ಅವ್ರಿಗೂ ಕೂಡ ಶರಣು ಸಮರ್ಪಿಸುತ್ತಾ, ಮುಂದಿನ ಕಾರ್ಯಕ್ರಮ ಬರೋ ವಾರದ ಕಾರ್ಯಕ್ರಮಕ್ಕೆ ಯಾರು ಸ್ಪೀಕರ್ ಇಲ್ಲ. ಯಾಕೆ ಅಂತ ಅಂದ್ರೆ ಬರೋ ವಾರದ ಕಾರ್ಯಕ್ರಮ ಒಂದು ಸಂವಾದ ಮತ್ತು ವಿಚಾರ ವಿನಿಮಯ ಕಾರ್ಯಕ್ರಮನೇ ಆಗಿರ್ತದೆ. ಅದು ನಮ್ಮ ಆಗಸ್ಟ್ 30 ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರ ಪುಣ್ಯಸ್ಮರಣೆ ದಿನ ಆಗಿರೋದ್ರಿಂದ, ನಮ್ಮ 29 ಬರೋ ಭಾನುವಾರ ಬರೋದ್ರಿಂದ
ಸೊ 29ನೇ ತಾರೀಕು ನಾವು ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರ ನೆನಪು ಅಂತಕ್ಕಂತ ಒಂದು ಕಾರ್ಯಕ್ರಮನ ಆಯೋಜಿಸ್ಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಪ್ರತಿಯೊಬ್ಬರು ಬಂದು ತಮ್ಮ ತಮ್ಮ ಅಭಿಪ್ರಾಯಗಳನ್ನು, ಮತ್ತು ಅದೊಂದು ಉತ್ತಮ ವೇದಿಕೆ ಆಗಿರುತ್ತೆ. ನಮ್ಮಲ್ಲಿ ಇವತ್ತವರೆಗೂ ಯಾರ್ಯಾರು ಸ್ಪೀಕರ್ಸ್ ಇದ್ದಾರೆ, ಮೇಟ್ರಿ ಅವರು ಅವ್ರ ಶಿಷ್ಯರು, ಸೊ ಅವರು ಇರ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಇನ್ನು ವೇದಿಕೆ ಪೂರ್ತಿಯಾಗಿ ನಾವು ಫಾರ್ಮ್ ಮಾಡಿಲ್ಲ, ಬಟ್ ಎಲ್ಲರೂ ಇರ್ತಾರೆ. ಆ ಒಂದು ತುಂಬಾ ಒಳ್ಳೆಯಾದಂತಹ ಒಂದು ವಿಚಾರ ವೇದಿಕೆ ಆಗಿರ್ತದೆ. ದಯವಿಟ್ಟು ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ಕೋರ್ಕೊಳ್ತೀನಿ. ಧನ್ಯವಾದಗಳು. ಶರಣು ಶರಣಾರ್ಥಿ. ಎಲ್ರಿಗೂ ಪ್ರೀತಿಯ ಧನ್ಯವಾದಗಳು. ಶರಣಾರ್ಥಿಗಳು ವಚನ ವೇದಿಕೆ ಅಧ್ಯಯನ ಮತ್ತು ಆ ಸಂಗಾತಿಗಳಿಗೆ ಶರಣು ಶರಣಾರ್ಥಿಗಳು ತುಂಬಾ ಉಪಕೃತರು ನಾವು. ಯಾಕಂದ್ರೆ ಇವ್ರು ಬೇರೆ ಬೇರೆ ವಿದ್ವಾಂಸರನ್ನು ಕರೆಸಿ ನೀವು ಹೇಳಿಸ್ತಾ ಇದ್ದೀರಲ್ಲ, ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಮಗೆ ಮತ್ತೊಮ್ಮೆ ವಚನ ಅಧ್ಯಯನ ವೇದಿಕೆಗೆ ಶರಣು ಶರಣಾರ್ಥಿಗಳು. ಶರಣಾರ್ಥಿ ಸರ್.